ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಸೊ ನಿಮ್ಮೆಲ್ಲರಿಗೂ ತಂದೆಯ ದೇವ್ ನಮ್ದಲು ನಮ್ಮ ರಕ್ಷಕರು ಒಡೆಯನಾಗಿರಂಥ ಯೇಸು ಕೃಷ್ಣ ನಮ್ದಲು ವಂದನೆಗಳಿಗೆ ಸಲ್ಲಿಸಲಾಗಿದ್ದೀವಿ ದೇವರೊಂದು ಪ್ರೀತಿ ದೇವರೊಂದ ಕರಣ ಕೃಪೆಗಳಿಂದ ನಾವು ಇದನ್ನು ಕೂಡ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂಥ ದೇವರಿಗೆ ದೇವ್ರಿಗೆ ಕೃತಜ್ಞರಾಗಣ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಕಳೆದ ಒಂದು ವಾರಗಳಲ್ಲಿ ನಾವೇನಪ್ಪ ಮಾಡಿದ್ವಿ ಅಂದರೆ ಸಭೆ ಬಗ್ಗೆ ಮುಖ್ಯವಾಗಿರೋಂಥ ಅನೇಕ ಒಂದು ಕಾರ್ತ ಕಾರ್ಯಗಳನ್ನ ನಾವೇನು ಮಾಡಿದ್ವಿ ನೋಡಿದ್ರಿ ಸೊ ಸಭೆ ಅಂತ ನೋಡ್ಬೇಕಾದ್ರೆ ಯಾರಪ್ಪ ಅಂದ್ರೆ ಆ ಮಣ್ಣಿದ್ರಿಗೂ ನಂಬಿಕೆಸ್ತಾಗಿರದೆ ಸಭೆ ಅಂತ ನಾವೇನ್ ಮಾಡಿದ್ರಿ ನೋಡಿದ್ರಿ ಸೊ ಅದಕ್ಕೆ ಸುಮ್ಮನೆ ವಿಶ್ವಾಸ ಪಟ್ಟರೆ ಆಗಲ್ಲ ಅದರ ಏಸುಕು ಸುಮ್ನೆ ಯಜ್ಬೇಕು ನಡೆಯುವಂತರಾಗಿರ್ಬೇಕು ಅಂತ ನಾವೇನ್ ಮಾಡಿದ್ರಿ ಬಹು ಕ್ಲಿಯರ್ ಆಗಿ ನಾವೇನ್ ಮಾಡಿದ್ರಿ ಅಂತ ನೋಡ್ರಿ ಸೊ ಅವ್ರ ಸಂಖ್ಯೆ ನಂಬಿಕೆ ಸಂಖ್ಯೆ ಎಷ್ಟಪ್ಪ ಅಂತ ನೋಡಿದ್ರೆ ಒಂದು ಲಕ್ಷದ ನವತ್ನಾಲ್ಕು ಸಾವಿರ ಜನ ಅಂತ ಕೂಡ ನಾವೇನ್ ಮಾಡಿದ್ರಿ ಅದನ್ನ ನೋಡಿದ್ರಿ ಆಮೇಲೆ ಈ ಒಂದು ಓಟನ ಓಡಿ ಮುಗಿಸ್ಕಾಗದಿರೋ ಜನಗಳಿಗೆ ಅವ್ರಿಗೆ ಏನಪ್ಪಾ ದೇವ್ರ ಪುರಸ್ಕಾರ ಕೊಡ್ತಾರೆ ಅಂತ ನೋಡ್ಬೇಕ್ರಿ ಕರ್ತಾನಿ ಪ್ರೀತಿ ಅಂದ್ರೆ ಅವ್ರಿಗೆ ಬಗ್ಗೆ ನಾವು ನೋಡಿದ್ರಿ ದೊಡ್ಡ ಸಮೂಹಕ್ಕೆ ಬೀಳ್ತಾರೆ ಅಂತ ಕೂಡ ನಾವೇನ್ ಮಾಡಿದ್ವಿ ನೋಡಿದ್ರಿ ಅದರಿಂದ ನಾವು ಇದುವರೆಗೂ ಮುಖ್ಯವಾಗಿರೋಂಥ ದೇವ್ರ ಯೋಜನೆ ಅಂತ ಅನೇಕ ತತ್ವಗಳನ್ನ ನಾವೇನ್ ಮಾಡಿದ್ವಿ ನೋಡಿದ್ರಿ ಸೊ ಇವತ್ತೇನ್ ಅಂದ್ರೆ ಇವೆಲ್ಲ ಒಂದು ತತ್ವಗಳನ್ನ ನೋಡಿರೋದನ್ನ ಒಂದು ಸಮರಿ ಏನ್ ಮಾಡೋಣ ನಾವು ನಾವು ನೋಡೋಣ ಅದ್ವಾರ ಕಳದ್ವಾರ ನಾವೇನ್ ಮಾಡಿದ್ರಿ ಈ ದೊಡ್ಡ ಸಮೂಹಕ್ಕೂ ಚಿಕ್ಕ ಗಂಡಿಗಿರಿ ಅಂತ ವ್ಯತ್ಯಾಸಗಳೇನ್ ಮಾಡಿದ್ರಿ ನೋಡಿದ್ರಿ ಯೇಸ್ ಮತ್ತೆ ಯಾಕೋಬ್ ಪಾಠ ನೋಡಿದ್ರಿ ರಾಣಿ ಮತ್ತೆ ರಾಜ ಅದರ ರಾಣಿನ ರಾಜ ಯಾವಾಗ ಪ್ರೀತಿ ಮಾಡ್ತಾ ಇದ್ದ ನೋಡಿದ್ರಿ ಆಮೇಲೆ ಹತ್ತು ಮಂದಿ ಕನ್ಯರ ಬಗ್ಗೆ ನೋಡಿದ್ರಿ ಐದು ಮಂದಿ ಬುದ್ಧಿ ಇರೋರು ಐದು ಮಂದಿ ಬುದ್ಧಿಹೀನರು ಆಮೇಲೆ ಗಿಡ ಒಂದ್ ಕತೆ ನೋಡಿದ್ರಿ ಅದರ ಆ ಒಂದು ಮೂವತ್ತೆರಡು ಸಾವಿರ ಜನದಲ್ಲಿ ಹತ್ತು ಸಾವಿರ ಜನ ಮಾತ್ರ ಕರೆಯಲ್ಪಡ್ತಾರೆ ಅದರಲ್ಲಿ ಮುನ್ನೂರು ಜನ ಮಾತ್ರ ಎಂಥರ ಆಯ್ಕೆ ಮಾಡಲ್ಪಡ್ತಾರೆ ಆ ಒಂದು ಸಂಖ್ಯೆ ನಾವೇನ್ ಮಾಡಿದ್ರೆ ಮಾಡಿದ್ರಿ ಬಗ್ಗೆ ನೋಡಿದ್ರಿ ಸೊ ಇವತ್ತೇನ್ ಮಾಡೋದಂದ್ರೆ ಒಂದು ವಿಶೇಷವಾಗಿರಂತ ವಾಕ್ಯದ ಮೇಲೆ ಎಲ್ಲಪ್ಪ ಇದೆ ಈ ವಾಕ್ಯ ಅಂತಂದ್ರೆ ಆದಿಕಾಂಡದಲ್ಲಿ ಒಂದು ವಾಕ್ಯ ಬರ್ತಾರೆ ಓದನ ಆದಿಕಾಂಡ ಎರಡು ಅಥವಾ ದಯವಿಟ್ಟು ಓದಿ ಯಾರಾದ್ರೂ ಮೇಲೆ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು ಅದು ಆಚೆ ಕಡೆಯಲ್ಲಿ ಒಡೆದು ನಾಲ್ಕು ಶಾಖೆಗಳಾಯಿತು ವೆರಿ ಗುಡ್ ನೋಡಿ ಇಲ್ಲಿ ಒಂದು ವಾಕ್ಯ ಏನಪ್ಪ ಹೇಳ್ತಾರೆ ಈಡೇನ್ ತೋಟದಲ್ಲಿ ಏನ್ರಿ ಒಂದ್ ನದಿ ಇತ್ತು ಈಡೇನ್ ತೋಟವನ್ನೆಲ್ಲ ತೋಯಿಸ್ತಾ ಇತ್ತು ಆದ್ರೆ ಈಡೇನ್ ತೋಟದ ಹೊರಗಡೆ ನಾಲ್ಕು ಶಾಖೆಗಳಾಯ್ತು ಅಂತ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಲ್ರ ಸರಿ ನಾಲ್ಕು ಶಾಖೆಗಳು ಯಾವ್ದ್ಯಾವ್ದು ಯಾವ್ದೋ ಯಾವ ನದಿ ಎಲ್ಲೆಲ್ಲಿ ಹೋಯ್ತು ಓದಾರ ನೋಡಿ ಹನ್ನೊಂದು ಮತ್ತೆ ಹನ್ನೆರಡನೇ ವಾಕ್ಯ ದಯವಿಟ್ಟು ಓದಿ ಮೊದಲ ದೊರಕುವ ಹವಿಲ ದೇಶವನ್ನೆಲ್ಲಾ ಸುತ್ತುವುದು ಆ ದೇಶದ ಬಂಗಾರವು ಶ್ರೇಷ್ಠವಾದದ್ದು ಅಲ್ಲಿ ದೋಪವು ಗೋಮದಿಕ ರತ್ನವು ಸಿಕ್ಕುತ್ತವೆ ಎರಡನೆಯ ನದಿಯ ಹೆಸರು ಗಿಹೋನ್ ಅದು ಕೂಶ್ ದೇಶವನ್ನೆಲ್ಲ ಸುತ್ತುವುದು ಮೂರನೇ ನದಿಯ ಹೆಸರು ಯು ಮೊದಲನೇ ನದಿಯ ಹೆಸರು ಏನಂತ ನೋಡ್ತೀರಿ ಪಿಶೋನ್ ಅಂತ ನೋಡ್ತೀರಿ ಅದು ಯಾವ ದೇಶಕ್ಕಪ್ಪ ಹೋಯ್ತು ಅಂದ್ರೆ ಅವಿಲ ದೇಶಕ್ಕೆ ಹೋಯ್ತಂತೆ ಅಲ್ಲಿ ಬಂಗಾರ ಇತ್ತಂತೆ ನೋಡ್ರಿ ಇದ್ರಿ ಆ ಬಂಗಾರ ಉತ್ತಮವಾದದ ಬಂಗಾರ ಹೇಳ್ತಾರೆ ಸರಿ ಇವಾಗ ಇದು ನಮಗೇನು ಕೊಟ್ಟವ್ರೆ ಆ ನದಿ ಎಲ್ಲಾರ ಹೋಗ್ಲಿ ಅಲ್ಲಿ ಬಂಗಾರ ಇರ್ಲಿ ಬೆಳ್ಳಿಯರ ಇರ್ಲಿ ಇದು ಈ ಬಂಗಾರ ಇತ್ತು ಇದನ್ನ ನಮಗೇನೈತೆ ಪಾಠ ಅದ್ರ ಹೆಸೂರು ಕೊಟ್ಟವ್ರೆ ಪಿಶೋನ್ ಅಂತ ಅದರ ಹ ಅದರ ಮೊದಲನೇ ನದಿ ಎರಡನೇ ನದಿ ಆ ಯಾವ್ದೋ ಇವಾಗ ಓದಿ ಸ್ಟರ್ ಎರಡನೇ ಅಧ್ಯಾಯದಲ್ಲಿ ಹದಿಮೂರನೇ ವಾಕ್ಯ ಎರಡನೇ ನದಿ ಹೆಸರು ಗಿಹೋನ್ ಅದು ಖುಷ್ ದೇಶವನ್ನೆಲ್ಲ ಸುತ್ತುವುದು ಹ್ಮ್ ಎರಡನೇ ನದಿ ಹೆಸರು ಏನ್ರಿ ಗಿಹೋನ್ ಅದು ಖುಷ್ ದೇಶವನ್ನೆಲ್ಲ ಏನ್ ಮಾಡ್ತಾರಂತೆ ಸುತ್ತದಂತೆ ಅದೋರ ಗಿಹೋನ್ ಅದೋರಾ ಏನು ಎಲ್ ದೇಶಕ್ಕೆ ಹೋಗ್ತಾರಂತೆ ಖುಷ್ ಒಂದು ಅವಿಲ ಇನ್ನೊಂದು ಖುಷ್ ದೇಶಕ್ಕೆ ಹೋಗ್ತಾರಂತೆ ಸರಿಪ್ಪಾ ಆಯ್ತು ದಿನ ನದಿ ಹೆಸರು ಏನು ಹದಿನಾಲ್ಕನೇ ವಾಕ್ಯ ಹ ಮೂರನೇ ನದಿ ಹೆಸರು ಹಿಡ್ಕೆಲ್ ಅದು ಆಶೂರ್ ದೇಶದ ಮುಂದೆ ಹರಿಯುವುದು ನೋಡ್ರ ಏನ್ರಿ ಮೂರ್ ದಿನ ನದಿ ಹೆಸರು ಅಂದ್ರೆ ಹಿಡಿಕಲ್ ಅದು ಅಸೂರ್ ದೇಶಕ್ಕೆ ಹೋಗ್ತದೆ ಅಂತ ಹೇಳ್ತಾರೆ ನಾಲ್ಕನೇ ನದಿ ಇದು ನಾಲ್ಕನೇಟಿಸ್ ನದಿ ನಾಲ್ಕನೇ ನದಿ ಅಂತ ಕೊಟ್ಟವ್ರೆ ಇದು ಎಲ್ಲೋಯ್ತು ಏನ್ ಡೈರೆಕ್ಷನ್ ವಿರೇಕ್ಷನ್ ಏನು ಕೊಡ್ಲಿಲ್ಲ ಸರಿ ಈ ನಾಲ್ಕು ನದಿಗಳಲ್ಲಿ ನಮ್ಗೆ ಏನ್ ಪಾಠ ಇಟ್ಟವ್ರೆ ಯಾಕೆ ಕೊಡ್ಬೇಕು ಈ ದಿನ ತೋರ್ತೀನಿ ನಾಲ್ಕು ನದಿ ಬಂತು ಅಂತ ಹೇಳಿದ್ರೆ ಊರಿಗೆ ಹೋಗ್ತದೆ ಇಲ್ಲಿ ಹಿಂಗಿದೆ ಹಂಗಿದೆ ಇವೆಲ್ಲ ಕೊಟ್ಟಿದ್ದಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸಗಳೇ ಸತ್ಯವೇದ ನೋಡ್ಬೇಕಾರೆ ಯೇಸು ಕೃಷಿ ಹೇಳ್ತಾರೆ ವೀಣಾಗಿರೋ ಮಾತುಗಳು ಏನು ಮಾತಾಡ್ಬೇಡಿ ನೀವೀನಾಗಿರೋಂಥ ಮಾತುಗಳು ಮಾತಾಡಿದ್ರೆ ಅದ್ ಏನ್ ಕೊಡ್ಬೇಕು ನೀವು ಹಾ ಲೆಕ್ಕ ಕೊಡ್ಬೇಕು ಅಂತ ಹೇಳ್ತಾರೆ ಹಾಗಿರ್ಬೇಕಾರೆ ದೇವರು ಈ ಒಂದು ಇಂಪಾರ್ಟೆಂಟ್ ಆಗಿರೋ ಮ್ಯಾಟರ್ ನಮ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ದೇವರು ಸುಮ್ಮನೆ ಏನೋ ಅರ್ಥ ಇಲ್ದ್ರ ಕೊಟ್ಟಿತಾರಾ ಖಂಡಿತವಾಗೂ ಇಲ್ಲ ಅಂದ್ರೆ ಏನೋ ಒಂದು ಅರ್ಥ ಏನಾಗಿರ್ಬೇಕು ಇರ್ಬೇಕು ಅಂದ್ರೆ ಏನಪ್ಪಾ ಅರ್ಥ ಹಿಂಗಿವತ್ತೇ ಮಾಡೋಣ ಅರ್ಥ ನೋಡೋಣ ನೋಡ್ರಿ ಇದ್ರಿ ಏನೋ ಮೊದಲನೇ ನದಿ ಅದರ ಎರಡನೇ ನದಿ ಅಂದ್ರೆ ಅರ್ಥ ಏನೋ ಮೂರ್ನೇ ನದಿ ಅಂದ್ರೆ ಅರ್ಥ ಏನೋ ನಾಲ್ಕನೇದು ಅಂದ್ರೆ ಅರ್ಥ ಏನೋ ಯಾಕೆ ಕೊಟ್ಟಿದ್ದಾರೆ ಇದನ್ನ ಏನಿದೆ ಅರ್ಥ ಸತ್ಯವೇದದಲ್ಲಿ ನೋಡ್ಬೇಕ್ರೆ ನಾವೇನ್ ಮಾಡ್ಬೇಕು ಇದನ್ನ ಡಿಕೋಡ್ ಮಾಡ್ಬೇಕು ಹೆಂಗೆ ಡಿಕೋಡ್ ಮಾಡೋದು ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿ ಅಂದ್ರೆ ಸತ್ಯವೇದಕ್ಕೆ ಸತ್ಯವೇದ ಡಿಕ್ಷನರಿ ನಮಗೆ ಸತ್ಯವೇದದಲ್ಲಿ ಏನೋ ಪ್ರಶ್ನೆ ಇತ್ತು ಅಂದ್ರೆ ಇವೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಎಲ್ಲಿ ಹುಡುಕ್ಬೇಕಪ್ಪ ಅಂದರೆ ಅಂದ್ರೆ ಸತ್ಯವೇದನೆ ನಾವು ನಾವು ಹುಡುಕ್ಬೇಕಾಗ್ತದೆ ಆದ್ರೆ ಅವಾಗೇ ನಮ್ಗೆ ಏನಾಗೋದು ಸತ್ಯವೇದಲ್ಲರಂತ ಒಂದು ಕೋಡ್ಗಳು ಅನ್ಲಾಕ್ ಆಗೋದು ಅದರ ಅದಕ್ಕೆ ಕರ್ತನಿಕ ಪ್ರೀತಿ ಅಂತ ಸೋದ್ ನೋಡ್ಬೇಕಾದ್ರೆ ಏನ್ರಿ ಹ ನಾವು ಸತ್ಯವೇದದಲ್ಲಿ ನೋಡೋದಂತಂದ್ರೆ ನೀರು ಅಂದ್ರೆ ಏನೋ ಅಂತ ನಮ್ ಫಸ್ಟ್ ಜಲ ಸಮೂಹ ಅಂದ್ರೆ ಏನೋ ಅದರ ನೀರು ನದಿಯಿಂದ ಏನ್ ಮಾಡಕ್ ನಾವು ಅರ್ಥನ ಹುಡುಕ್ಬೇಕು ಎಲ್ಲಿ ಹುಡುಕ್ಬೇಕು ಸತ್ಯವೇದ ಏನ್ ಮಾಡಕ್ ನಾವು ಇವಾಗ ಈ ಅರ್ಥನ ತೆಗೀಬೇಕು ಅದರ ನೋಡಿ ನೀರು ಅಂತಂದ್ರೆ ಒಂದ್ ಅರ್ಥ ಇದೆ ಏನಪ್ಪಾ ಅದಂದ್ರೆ ಸತ್ಯಕ್ಕೆ ಏನ್ ಮಾಡ್ತಾರೆ ಹೇಳ್ತಾರೆ ನೋಡಿ ಹೋದನಾ ಹಬಾಕಕ್ಕೆ ಎರಡು ಹದ್ನಾಲ್ಕಲ್ಲಿ ಹೇಳ್ತಾರೆ ನೋಡ್ತೀನಿ ಹಬಾಕಕ್ಕೆ ಎರಡು ಹದ್ನಾಲ್ಕು ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯಹೋವನ ಮಹಿಮೆಯು ಜ್ಞಾನವು ತುಂಬಿಕೊಂಡಿರುವುದು ಹ್ಮ್ ಸಮುದ್ರದಲ್ಲಿ ನೀರು ಹೇಗೆಯೋ ಹಾಗೆಯೇ ಏನ್ರಿ ಭೂಮಿಯೆಲ್ಲ ಕಡೆ ದೇವ್ರ ಜ್ಞಾನ ತುಂಬಿರ್ತ ಅಂದ್ರೆ ಸಮುದ್ರ ಅಂದ್ರೆ ದೇವ್ರ ಜ್ಞಾನ ಏನ್ ಮಾಡ್ತಾರೆ ಹೇಳ್ತಾರೆ ಹಾಗಾದ್ರೆ ಏನು ಅರ್ಥ ಇದನ್ನ ಈ ಕೋಡ್ನ ಅಪ್ಲೈ ಮಾಡಿದ್ರೆ ಗಿಡ ತೋಟದಲ್ಲಿ ಸತ್ಯ ಆಯ್ತು ಸತ್ಯ ಹೊರಗಡೆ ಬಂತು ನಾಲ್ಕು ಭಾಗ ಆಗೋಯ್ತು ಸತ್ಯನೇ ಹೊಡೆದೋಯ್ತು ಅಂತ ಹೇಳಿ ಸಾಧ್ಯನ ಇಲ್ಲ ಯಾಕೆ ಎಫಿಸೋಲ್ ಬಂದ ಪತ್ರಿಕೆ ನಾಲ್ಕು ಐದಲ್ಲಿ ಏನ್ ಹೇಳ್ತಾರೆ ನಮ್ಗಿರೋದು ಒಂದೇ ಸತ್ಯ ಒಂದೇ ನಂಬಿಕೆ ಒಂದೇ ದೀಕ್ಷಾ ಸ್ಥಾನ ಅಂತ ಏನ್ ಹೇಳ್ತಾರೆ ಹೇಳ್ತಾರ ಹಂಗಿರ್ಬೇಕಾದ್ರೆ ಏನ್ರೀ ಸತ್ಯ ಒಂದೇ ಇರ್ಬೇಕು ಹೊರತು ಸಾಧ್ಯ ಇಲ್ಲ ಮತ್ತೆ ಇನ್ನೇನು ಅರ್ಥ ನೋಡಿ ಯಾವಾಗ ಒಂದು ಕೈ ಹಾಕಿದ್ರೆ ಅಲ್ಲಾಕ್ ಓಪನ್ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಇನ್ನೊಂದು ಬಿಗಿದ್ಕೈಮ್ ಮಾಡ್ಬೇಕವ್ವಾ ಟ್ರೈ ಮಾಡ್ಬೇಕು ಅಲ್ಲ ಅದೇ ತರ ಇವಾಗ ಈ ಕೋಡು ಸರಿಯಾಗಿ ಏನಾಯ್ತಲ್ಲ ಅಪ್ಲೈ ಆಗ್ತಾ ಇಲ್ಲ ಇವಾಗ ಮಾಡಬೇಕು ಮಾಡ್ಬೇಕು ಇನ್ನೊಂದು ಕೋಡ್ ಏನ್ ಮಾಡ್ಬೇಕವ್ವಾ ತೆಗಿಬೇಕು ಏನದು ಅಂತಂದ್ರೆ ಏನ್ರೇ ಸತ್ಯವೇಯದಲ್ಲಿ ನೀರು ಅಂತಂದ್ರೆ ಬೇರೆ ಅರ್ಥ ಇದೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಜನಸಮೂಹಕ್ಕೆ ಕಂಪೇರ್ ಮಾಡಿದರೆ ಕೊಟ್ಟಿದ್ದಾರೆ ಪ್ರಕಟಣೆ ಹದಿನೇಳು ಹದಿನೈದು ಓದಿ ದಯವಿಟ್ಟು ಪ್ರಕಟಣೆ ಹದಿನೇಳು ಹದಿನೈದು ಇನ್ನು ಆ ದೇವದೂತನು ನನಗೆ ಹೇಳಿದ್ದು ಆ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯೆಲ್ಲ ಅವು ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತವೆ ನೋಡ್ರ ಆ ನೀರುಗಳು ಅಂತಂದ್ರೆ ಜನ ಪ್ರಜೆ ಸಮೂಹ ಜನಾಂಗಗಳು ಭಾಷೆಗಳು ಮಾಡ್ತಾರೆ ಸೂಚಿಸ್ತದೆ ಹಂಗಂದ್ರೆ ಇದು ಕರೆಕ್ಟಾ ಫಿಟ್ ಆಗ್ಬೋದಾ ಅಂತ ನೋಡಿದ್ರೆ ಈಡೇನ್ ತೋಟದಲ್ಲಿ ಒಂದ್ ನದಿ ಇತ್ತು ಒಂದ್ ಜನಾಂಗ ಇತ್ತು ಹೊರಗಡೆ ಬಂದ ಮೇಲೆ ಏನಾಯ್ತೋ ನಾಲ್ಕು ಭಾಗ ಆಯ್ತು ಅಂದ್ರೆ ಇದು ಕರೆಕ್ಟ್ ಫಿಟ್ ಆಗ್ತಾರೆ ಈಡೇನ್ ತೋಟದಲ್ಲಿ ಇದ್ದಿದ್ ಯಾರು ನಮ್ಮ ಮೂಲೆ ತಂದೆ ಆಗಿರೋಂತ ಆದ್ ಮತ್ತೆ ಆವಾಳ್ ಕರೆಕ್ಟಾ ಅವ್ರಿಬ್ರೇತನ ಇದ್ದಿದ್ದು ಅವ್ರ ಮುಖಾಂತರ ಇಡೀ ಸಂತಾನ ಏನಾಗಿದ್ದು ಆ ಉತ್ಪತ್ತಿ ಆಗಿದ್ದು ಹೊರ್ಗಡೆ ಬಂದ ಮೇಲೆ ನಾಲ್ಕು ಶಾಖೆಗಳಾಗೋಯ್ತು ಅಂತಂದ್ರೆ ಮನುಷ್ಯ ಆದಾಮ್ ಮತ್ತೆ ಏವಾಳ ಪಾಪ ಮಾಡಿದ ಮೇಲೆ ದೇವ್ರು ಇಡೀ ತೊಡೆ ಹೊರಗಡೆ ಏನ್ ಮಾಡ್ತಾರೆ ಕಳಿಸ್ತಾರೆ ಅವ್ರ ಮುಖಾಂತರ ಇಡೀ ಜನ ಸಮೂಹ ಇವತ್ತೇನಾಗಿರೋದು ಬಂದಿರೋದು ಸರಿ ನಾಲ್ಕು ಶಾಖೆಗಳು ಅದೇನಪ್ಪ ಅಂದ್ರೆ ಈ ಒಂದು ಆದಾಮ್ ಮತ್ತೆ ಏವಾಳ ಪಾಪ ಮಾಡಿದ ನಂತರ ಅವ್ರನ್ನ ಏನ್ರಿ ಈಡೇನ್ ತೋಟದ ಹೊರಗಡೆ ಕಳಿಸಿದ್ಮೇಲೆ ಏನ್ರಿ ದೇವ್ರು ಈ ಒಂದು ಏನ್ರಿ ಒಂದು ಫಸ್ಟ್ ಪೇರ್ ನಮ್ಮ ಮೂಲ ತಂದೆ ತಾಯಿಗಳಿಂದ ಇಡೀ ಮಾಡಿದ್ರು ಉತ್ಪತ್ತಿ ಮಾಡಿದ್ರು ಹೌದಾ ನೋಡಿ ಅಪೋಸ್ಲ ಕೃತಿಗಳು ಹದಿನೇಳು ಇಪ್ಪತ್ತಾರು ಅಪೋಸ್ಟ್ಲು ಕೃತಿಗಳು ಹದಿನೇಳು ಇಪ್ಪತ್ತಾರು ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ಮಾಸ ಮಾಡಿ ಒಂದು ವೇಳೆ ಅವರು ತಡ ಮಾಡಿಕೊಂಡುಕೊಂಡೇನು ಎಂದು ತನ್ನನ್ನು ಹುಡುಕೋರನ್ನಾಗಿ ಮಾಡಿದನು ನೋಡ್ರ ಏನ್ ಹೇಳ್ತಾರೆ ಒಂದೇ ರಕ್ತದಿಂದ ಎಲ್ಲಾ ಜನಾಂಗದವ್ರನ್ನು ಮಾಡಿ ಒಂದೇ ರಕ್ತದಿಂದ ಒಬ್ಬ ಮನುಷ್ಯರಿಂದನೆ ಒಂದೇ ನದಿಯಿಂದ ನಮ್ಮನ್ನ ಮಾಡಿದ್ರು ಮಾಡಿದ ಉತ್ಪತ್ತಿ ಮಾಡಿರೋ ದೇವರು ಅಲ್ಲರ ಸರಿ ಇವಾಗ ಇದು ನಾಲ್ಕು ನದಿಗಳು ಬಂತು ಅಂತಂದ್ರೆ ಈ ಮನುಷ್ಯರಿಂದ ದೇವ್ರೇನ್ ಮಾಡ್ತಾರೆ ನಾಲ್ಕು ಗುಂಪಿನ ಜನಾಂಗನ ಸೆಲೆಕ್ಷನ್ ಮಾಡ್ತಾರೆ ಯಾರದು ನಾವು ಕಳೆದ ವಾರ ಎರಡು ಗುಂಪು ಬಗ್ಗೆ ಓದ್ಬಿಡಿದ್ರಿ ಯಾರು ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ಸಭೆ ಆಮೇಲೆ ದೊಡ್ಡ ಸಮೂಹ ಅದು ಕೂಡ ಸಭೆ ಪರಲೋಕ ರಕ್ಷಣೆಗೆ ಹೋ ಎರಡು ಭಾಗ ಆಮೇಲೆ ಭೂಲೋಕದ ರಕ್ಷಣೆಗೆ ಬರುವಂತ ಎರಡು ಭಾಗ ನಾವೇನ್ ಮಾಡಿದಿರಿ ನೋಡಿದ್ರಿ ಒಂದು ಪಿತೃಗಳು ಹಳೆ ಒಡಂಬಡಿಕೆ ವಿಶ್ವಾಸ ವೀರಗಳ ಅವರು ಮತ್ತೆ ನಮ್ದೇ ಲೋಕ ಜನಗಳಿಗೂ ದೇವರೇ ಮಾಡಿದಾರೆ ಪ್ಲಾನ್ ಮಾಡಿದಾರೆ ಅವರು ಕೂಡ ರಕ್ಷಣೆ ಅಂತರಿ ಸೊ ಈ ತರ ನಾಲ್ಕು ಗುಂಪುಗಳ್ ನಾವೇನ್ ಮಾಡ್ತೀರಿ ನಾವು ನೋಡ್ತೀರಿ ಹಂಗಂದ್ರೆ ಗಾಡ್ಸ್ ಪ್ಲಾನ್ ನಲ್ಲಿ ಈ ನಾಲ್ಕು ಗುಂಪುಗಳ ಬಗ್ಗೆನೆ ಏನ್ ಮಾಡ್ತಾರ ನಮ್ಗೆ ಅಲ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರ್ಗಳ ಹೇಳ್ತಾರದು ಹಂಗಾರೆ ಈ ನಾಲ್ಕು ಗುಂಪಿನ ಜನಾಂಗನ ಇಲ್ಲಿ ಈಡೇನ್ ತೋಟದಲ್ಲಿ ಬಂದ ನಾಲ್ಕು ನದಿಗಳ ಮುಖಾಂತರ ನೋಡ್ತಾರೆ ಹೇಗೆ ಅಂತ ನಾವೇನ್ ಮಾಡೋಣ ಇವತ್ತು ನೋಡೋಣ ತುಂಬಾ ಈಸಿ ತುಂಬಾ ಸಿಂಪಲ್ ನಿಮ್ಗೆ ಒಂದೊಂದೇ ಪ್ರಶ್ನೆಗಳ್ ಹಾಕ್ತಾರೆ ನೀವು ಉತ್ತರ ಕೊಟ್ಬಿಡ್ತೀರಾ ಮೊದಲನೇ ಏನೋ ಪಾಯಿಂಟ್ ಏನಪ್ಪಾ ಅಂತಂದ್ರೆ ರಕ್ಷಣೆಯಲ್ಲಿ ಎಷ್ಟ್ ರಕ್ಷಣೆ ಇದೆ ಎರಡು ಇದೆಯಾ ಒಂದ್ ಇಲ್ಲಿ ಬರೀ ಪರ್ಲೋಕ ರಕ್ಷಣೆ ಇದೆಯಾ ಭೂಲೋಕ ರಕ್ಷಣೆ ಆಯ್ತೋ ಇಲ್ವೋ ಎರಡು ಭೂಲೋಕದ ರಕ್ಷಣೆ ಇದೆ ಆಮೇಲೆ ನೆಕ್ಸ್ಟ್ ಏನ್ ರಕ್ಷಣೆ ಇದೆ ಪರಲೋಕ ರಕ್ಷಣೆ ಪರ್ಲೋಕ ರಕ್ಷಣೆಗೆ ಹೋಗದಿರೋ ಭೂಲೋಕ ರಕ್ಷಣೆಗೆ ಬರ್ತಾರಾ ಇಲ್ಲ ಇಲ್ಲ ಭೂಲೋಕ ರಕ್ಷಣೆಗೆ ಬರಲ್ವಾ ಪರ್ಲೋಕ ರಕ್ಷಣೆಗೆ ಯಾರು ಹೋಗಲ್ವಾ ಭೂಲೋಕ ರಕ್ಷಣೆಗೆ ಬರ್ತಾರೆ ಅದೇ ದೇವ್ರ ಯೋಜನೆ ಯಾಕಪ್ಪ ಅಂತಂದ್ರೆ ಯೇಸು ಕ್ರಿಸ್ತು ಬರೀ ಕ್ರೈಸ್ತವ್ರಿಗೆ ಮಾತ್ರ ಸತ್ತಿಲ್ಲ ಎಲ್ಲರಿಗೇನಾಗಿದ್ದಾರೆ ಸತ್ತಿದ್ದಾರೆ ದಯವಿಟ್ಟು ಕಳ್ಸಿ ಅಂತ ಹಳೆ ಕ್ಲಾಸ್ಗಳನ್ನ ಕ್ಲೀನ್ ಆಗಿ ಗಮನ ಇಟ್ಟು ಕೇಳಿ ಅದೆಲ್ಲ ವಾಕ್ಯಗಳ ಮುಖಾಂತರ ನಿಮಗೆ ಕ್ಲಿಯರ್ ಆಗಿ ನೋಡ್ಸಿದ್ರಿ ರಕ್ಷಣೆಯಲ್ಲಿ ಎರಡು ರಕ್ಷಣೆ ಇದೆ ಒಂದು ಪರಲೋಕದ ರಕ್ಷಣೆ ಇದೆ ಇನ್ನೊಂದು ಭೂಲೋಕದ ಇದೆ ಇವಾಗ ಯೇಸು ಕಿಸ್ ನಂಬುದ್ರೆ ಪರಲೋಕದ ರಕ್ಷಣೆ ನಂಬುದೇ ಇದ್ರೆ ಅವ್ರೆಲ್ಲ ಹೋಗ್ತಾರೆ ಎರಡನೇ ಬರುವಿಕೆಯಲ್ಲಿ ಭೂಲೋಕದ ರಕ್ಷಣೆಯಲ್ಲಿ ಬರ್ತಾರೆ ನೋಡಿ ಅಬ್ರಾಹಾಮ್ಗೆ ಎಂತ ವಾಗ್ದಾನ ಮಾಡಿದ್ರು ಓದಿ ಆದಿಕಾಂಡ ಇಪ್ಪತ್ತೆರಡು ಹದಿನಾರು ಕೇಳು ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಕಾಲಕ್ಕೆ ಹಿಂದೆಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸುವೆನು ನಿನ್ನ ಸಂತತಿಯನ್ನು ಹೆಚ್ಚಿಸೆ ಹೆಚ್ಚಿಸುವೆನು ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು ನೋಡ್ರ ಇವಾಗ ಅಬ್ರಾಹಿಂ ಏನ್ ತಂದ್ರೆ ನಿನ್ ಸಂತತಿ ಮುಖಾಂತರ ಎಲ್ಲಾರು ಏನ್ ಮಾಡ್ತೀನಿ ಆಕಾಶದ ನಕ್ಷತ್ರಗಳು ಅಷ್ಟೇ ಹೆಚ್ಚಿಸ್ತೀನಿ ಫಸ್ಟ್ ಏನಂದ್ರು ಎಲ್ಲಾರು ಆಶೀರ್ವಾದ ಮಾಡ್ತೀನಿ ಅಂತಂದ್ರ ನಾಶ ಮಾಡಾಕ್ ಬಿಡ್ತೀನಿ ಅಂದ್ರ ಆಶೀರ್ವಾದ ಇದ್ದೇ ಇದೆ ಅದನ್ನ ಯಾವ ತರ ಆಶೀರ್ವಾದ ಮಾಡ್ತೀನಿ ಎಲ್ಲರ ಆಶೀರ್ವಾದ ಫಸ್ಟ್ ಮನೆ ಮಾಡ್ತೀನಿ ಅಂತಂದ್ರು ಅದನ್ನ ಹೇಗ್ ಮಾಡ್ತಾರೆ ಅಂತಂದ್ರೆ ಆಕಾಶ ಆಕಾಶದ ನಕ್ಷತ್ರ ಮಾಡ್ತೀನಿ ಅಂತಂದ್ರು ಇನ್ನೊಬ್ಬರನ್ನ ಸಮುದ್ರ ತೀರದಲ್ಲಿ ಇರುವಂತ ಇವಾಗ ಆಕಾಶದ ನಕ್ಷತ್ರ ಅಂತಂದ್ರೆ ಹ ಏನು ಅಂತ ನೋಡ್ದಂದ್ರೆ ಏನ್ರಿ ಅದೇ ಹಾ ಏನ್ರಿ ಪರಲೋಕದ ರಕ್ಷಣೆ ಸಮುದೀರ ಉಸಿಬು ಅಂತಂದ್ರೆ ಕೆಳಗಡೆ ಇದೆ ಭೂಲೋಕದ ರಕ್ಷಣೆ ಏಸು ಕ್ರಿಸ್ತ ಮುಖಾಂತರ ಎರಡು ರಕ್ಷಣೆ ಇದೆ ನೋಡಿ ವಾಕ್ಯ ಎಲ್ಲಿ ಒಂದನೇ ತಿಮೋತಿ ನಾಲ್ಕು ಹತ್ತು ದಯವಿಟ್ಟು ಎಲ್ಲ ಗಮನ ಇಟ್ಟು ಕೇಳ್ರಿ ಎರಡ್ ರಕ್ಷಣೆ ಬಗ್ಗೆ ನಾವು ತಿಳ್ಕೊಬೇಕು ಎರಡ್ ದಯವಿಟ್ಟು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಮುಂದೆ ಬರುವಂತ ಕ್ಲಾಸ್ ಗಳು ಏನಾಗೋದು ನಮ್ಗೆ ಅರ್ಥ ಆಗೋದು ಇದರಲ್ಲಿ ಏನೋ ಡೌಟ್ಸ್ ಇತ್ತು ಅಂದ್ರೆ ಸಂದೇಹ ಪಡೆದಿರ ಸಂಕೋಚ ಪಡೆದಿರ ದಯವಿಟ್ಟು ನೀವು ಕೇಳಿ ನಮ್ಗೆ ಓಕೆನಾ ದಯವಿಟ್ಟು ಓದಿ ಬದ್ ಫಸ್ಟ್ ತಿಮೋತಿ ಫೋರ್ ಟೆನ್ ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ ಹೋರಾಡುತ್ತೇವೆ ಯಾಕಂದರೆ ಎಲ್ಲಾ ಮನುಷ್ಯರಿಗೂ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಾವು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದೇವೆ ಯಾರಿಗೆ ರಕ್ಷಕ ಎಸ್ ಬರೀ ಕ್ರೈಸ್ತವ್ರಿಗಾ ಎಲ್ಲರಿಗೂ ವಿಶೇಷವಾಗಿ ಇವಾಗ ನಂಬುದ್ರೆ ವಿಶೇಷವಾದಂತ ರಕ್ಷಣೆ ಹಂಗಾರೆ ಏನದು ಇರ್ಬೇಕು ಅದು ಪರಲೋಕ ರಕ್ಷಣೆ ಇರ್ಬೇಕು ನಮ್ದಾರಿಗೆ ಬಿಟ್ಬಿಡ್ತಾರ ಕೈನಾ ಏನ್ ಹೇಳ್ತಂದ್ರ ಅವ್ರಿಗೆ ಐತೆ ರಕ್ಷಣೆ ಭೂಲೋಕದ ರಕ್ಷಣೆ ಎರಡೈತೆ ಎಲ್ಲಿ ಒಂದನೇ ಹೊನ ಎರಡು ಎರ್ಡ್ಬೋದಿ ಆತನು ನಮ್ಮ ಪಾಪಗಳನ್ನು ನಿವಾರಣ ಮಾಡುವ ಯಜ್ಞವಾಗಿದ್ದಾನೆ ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣ ಮಾಡುತ್ತಾನೆ ನೋಡ್ರ ನಮ್ಮದ್ ಮಾತ್ರ ಅಲ್ಲ ರೀ ಸಮಸ್ತ ಲೋಕದ ಎಲ್ಲಾ ಪಾಪಗಳೇ ಏನ್ ನಿವಾರಣೆ ಮಾಡುವಂತ ಯಾರೇ ಕುರಿ ಯಾರಪ್ಪ ಜೀಸಸ್ ಕ್ರೈಸ್ಟ್ ಜೀಸಸ್ ಕ್ರೈಸ್ಟ್ ಮುಖಾಂತರ ಟೂ ಸ್ಯಾಲ್ವೇಶನ್ಸ್ ಇದೆ ಅದಕ್ಕೆ ಒಂದು ಪರಲೋಕ ರಕ್ಷಣೆ ಇನ್ನೋರ ಬುಲಪರಕ್ಕೆ ಹ응 ಇವಾಗ ಪರಲೋಕ ರಕ್ಷಣೆ ಯಾರು ಹೋಗ್ತಾರೆ ಹೋಗುತ್ತಾರೆ ಕೃಷ್ಣನ ನಂಬಿದವರು ನಂಬಿದವರು ನಂಬಿದವರಾ ಕೃಷ್ಣ ನಂಬಿದವರಾ ಕಳದವರ ನೋಡಿದಲ್ಲ ಯಾರು ನಂಬದವರ ಇಲ್ಲ ಯಾರು ಆಮೇಲೆ ಬರೀ ಕರೆದುಬಿಟ್ಟಾ ಅಯ್ತದಾ 144000 ಹೌದು ಅವರು ಯಾರು ಅವರು ಕರಿಯಲ್ಪಟ್ಟವರ ಯಾರು ಅವರು ಆಯಲ್ಪಟ್ಟವರಾ

ಅವರು ಯಜ್ಞದ ಕುರಿಯಾದ ಆತನ ಮೇಲೆ ಯುದ್ಧ ಮಾಡುವವರು ಆದ್ರೆ ಆತನು ಕರ್ತರ ಕರ್ತನು ರಾಜಾದಿ ರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು ಮತ್ತು ದೇವರು ಕರೆದವರು ದೇವರಾದ ಕೊಂಡವರು ನಂಬಿಗುಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರ ನಂಬಿಗಸ್ತ್ರ ಅಂಡರ್ಲೈನ್ ಮಾಡ್ಕೊಳ್ಳಿ ನಂಬಿಕಸ್ತ್ರ ಇಂಪಾರ್ಟೆಂಟ್ ಮೂರ್ ಸ್ಟೇಜ್ ಇದೆಯಲ್ಲ ಮೂರ್ ಸ್ಟೇಜ್ ಫೈನಲ್ ಸ್ಟೇಜ್ ಇಂಪಾರ್ಟೆಂಟ್ ಕರ್ದವ್ರು ಕರ್ದವ್ರಲ್ಲಿ ಆದುಕೊಂಡವರು ಆದುಕೊಂಡವ್ರಲ್ಲಿ ನಂಬಿಕಾಗಿರ್ತಾರ ಗೊತ್ತಾ ಅದ್ ಇಂಪಾರ್ಟೆಂಟ್ ಅಲ್ವರ ಕರೆಯೋದು ಇಂಪಾರ್ಟೆಂಟ್ ಅಲ್ಲ ಕೊನೆಗೆ ನಂಬಿಕೆಸ್ತಾಗಿರ್ತೀರ ಗೊತ್ತಾ ಅದೇನ್ರಿ ಇಂಪಾರ್ಟೆಂಟ್ ಅಂದ್ರೆ ಕ್ರಿಸ್ತನೊಂದಿಗೆ ನಿಜವಾದ ಸಭೆ ಅಂತ ಹೇಳ್ಬೇಕಾದ್ರೆ ಯಾರಪ್ಪ ಅಂದ್ರೆ ಯೇಸು ಕೃಷ್ಣ ಹೆಜ್ಜೆ ಜಾಡಲಿ ಮರ್ಣದುರ್ಗೇನ್ರಿ ಫೇತ್ಫುಲ್ ಫೇತ್ಫುಲ್ ಒನ್ಸ್ ಫಾಲೋವರ್ಸ್ ಆಫ್ ಕ್ರೈಸ್ಟ್ ಇವ್ರಿಗೆ ಹೇಳೋದು ಏನ್ರಿ ನಿಜವಾದ ಸಭೆ ಅಂತ ಇವ್ರು ಏನಾಗೋದು ಪರ್ಲೋಕ ರಕ್ಷಣೆ ಏನಾಗೋದು ಹೋಗೋದು ಇವ್ರ ಸಂಖ್ಯೆ ಏನಂತ ನೋಡಿದ್ರಿ ಕಳೆದ ಬರ ಎಷ್ಟು ಇವ್ರ ಸಂಖ್ಯೆ ಒಂದ್ ಲಕ್ಷ ನಲವತ್ನಾಲ್ಕ ಸಾವಿರ ಜನ ಸರಿ ಇವಾಗ ಒಂದ್ ಲಕ್ಷ ನಲವತ್ನಾಲ್ಕು ಸಾವಿರ ಜನ ಮಾತ್ರ ಹೋಗ್ತಾರಾ ಇವಾಗ ಪ್ರೈಸ್ ಗೆಲ್ಲೋರು ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಪ್ರೈಸ್ ಗೆಲ್ದಿರೋರು ಎಷ್ಟೋ ಜನ ಏನಾಗ್ತಾರೆ ಕಳ್ಕೊಡೋರು ಇರ್ತಾರೆ ಅವ್ರು ಯಾರಪ್ಪ ಅಂದ್ರೆ ಇನ್ನೊಂದು ದೊಡ್ಡ ಗುಂಪು ನೋಡಿದಿರಲ್ಲ ಪರ್ಲಕ್ಕ ರಕ್ಷಣೆಗೆ ಹೋಗೋರು ಯಾರು ಅವರು ಪರ್ಲಕ್ಕ ರಕ್ಷಣೆಗೆ ಹೋಗುವಂತ ಇನ್ನೊಂದು ದೊಡ್ಡ ಗುಂಪು ಯಾರದು ಎಲ್ಲ ಮರ್ತೋಗ್ಬಿಟ್ರ ಫ್ರೀ ಇದ್ದಾಗ ಯೂಟ್ಯೂಬ್ ಲಿಂಕ್ ಕೇಳಬೇಕು ಹ ಯಾರು ಯಾರು ಹೇಳ್ತೀನಿ ನೋಡೋಣ ರಾಜ್ಯ ವಾಕ್ಯದಿಂದನು ಯೇಸು ಸ್ವಾಮಿ ರಥದಿಂದನೂ ತೊಳಿಬಿಟ್ಟರು ಯಾರವರು ಅವ್ರಿಗೆ ಏನ್ ಹೆಸರು ಕರೆಕ್ಟ್ ಪ್ರಕಟಣೆ ಏಳನೇದ್ ಬರ್ತಾರೆ ಅವ್ರ ಹೆಸರೇನು ಅವ್ರಿಗೆನಂತ ಎಸಿ ಕೊಡ್ತಾರೆ ದೊಡ್ಡ ಸಮೂಹ ಪರಲೋಕ ರಕ್ಷಣೆಗೆ ಹೋಗುವಂತ ಎರಡು ಗುಂಪಿದೆ ಒಂದು ದೊಡ್ಡ ಸಮೂಹ ಇದೆ ದೊಡ್ಡ ಸಮೂಹ ಎರಡನೇ ಇದೆ ಇದೆ ಇದು ಪರ್ಲೋಕ ರಕ್ಷಣೆ ಭೂಲೋಕ ರಕ್ಷಣೆಗೆ ಯಾರು ಬರ್ತಾರೆ ಹಳೆ ಕಾಲದ ನಂಬಿಕಸ್ಥರಾಗಿರುವಂತ ಪಿತೃಗಳು ಭೂಲೋಕ ರಕ್ಷಣೆಗೆ ಬರ್ತಾರೆ ಆಮೇಲೆ ಯಾರೆಲ್ಲ ಯಸುಕುಸ ನೀವು ಅಂಗೀಕಾರ ಮಾಡಿಲ್ಲ ಕ್ರಿಸ್ತನ ಎರಡನೇ ಬರೋಕ್ಕೆ ಅಂಗೀಕಾರ ಮಾಡಂತ ಜನಗಳು ಕೂಡ ಭೂಲೋಕ ರಕ್ಷಣೆಗೆ ಬರುತ್ತಾರೆ ಸೊ ಈ ನಾಲ್ಕು ರಕ್ಷಣೆಗಳನ್ನೇ ನಾಲ್ಕು ನದಿಗಳ ಮುಖಾಂತರ ಮಾಡುದು ನಮ್ಗೆ ಅಲ್ಲಿ ನೋಡ್ಸಿರೋದು ಹೇಗೆ ನೋಡೋಣ ನೀವು ನೋಡೋಣ ನೋಡಂತೀನಿ ಮೊದಲನೇ ನದಿ ಹೆಂಗ್ ಕೊಡ್ರೆ ಪಿಶೋನ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ಎಲ್ಲಿಗೆ ಹೋಯ್ತು ದೇಶಕ್ಕೆ ಹೋಯ್ತು ಅಲ್ಲಿ ಬಂಗಾರ ಇದೆ ಅಂತ ನಮ್ಗೆ ಏನ್ ಮಾಡಿದ್ರೆ ಕೊಟ್ಟಿದ್ದಾರೆ ಸರಿ ಇದೆ ಕ್ಲೂ ಇವಾಗ ಹೆಂಗೆ ಡಿಕ್ಲೇಡ್ ಮಾಡೋದು ನೋಡೋಣ ಅಂತೀನಿ ನದಿ ಏನೇನ್ರಿ ಜನರು ಜನರ ಗುಂಪು ಅಂತ ನಾವೇನ್ ಮಾಡಿದ್ವಿ ನೋಡಿದ್ರಿ ಅದರ ಸರಿ ಅಂದ್ರೆ ಚಿನ್ನ ಅಂತ ಕೊಟ್ಟ ಚಿನ್ನ ಏನು ನೋಡಿ ನಾವು ದೇವ್ರ ದಸ ಗೂಡಾರ ಕ್ಲಾಸ್ ಕೇಳಿದೆ ಅಲ್ಲ ಎಲ್ಲ ಗಂಪ್ತಾಯ್ತಲ್ವಾ ದೇವ್ರ ದೋಸನ ಗುಡಾರದಲ್ಲಿ ಈ ಅಂಗಳದಲ್ಲಿ ಮತ್ತೆ ಪರಿಶುದ್ಧ ಮತ್ತೆ ಮಹಾಪುರುಶುದ ಸ್ಥಳದಲ್ಲಿ ವಸ್ತುಗಳಿತ್ತು ಪರಿಶುದ್ಧ ಮಹಾಪರಿಶುದ್ಧ ಸ್ಥಳದಲ್ಲಿರುವಂತ ವಸ್ತುಗಳು ಚಿನ್ನದಿಂದ ಮಾಡಲ್ಪಟ್ಟಿತ್ತು ಆದ್ರೆ ಅಂಗಳದಲ್ಲಿರೋ ಎಲ್ಲಾ ವಸ್ತುಗಳು ಏನ್ರೀ ತಾಮ್ರದಿಂದ ಏನ್ರಿ ಮಾಡಲ್ಪಟ್ಟಿತ್ತು ಸರಿ ಇದೇನ್ ನೋಡಸ್ತದೆ ಅಂತಂದ್ರೆ ಇದು ಎರಡು ರಕ್ಷಣೆಗಳು ಒಂದು ಪರಲೋಕದ ಒಂದು ರಕ್ಷಣೆ ಅಂದ್ರೆ ದೇವ್ರಿಗಿರೋಂಥ ಸ್ವಭಾವ ಇನ್ನೊಂದು ಭೂಲೋಕದಲ್ಲಿ ಮನುಷ್ಯನಿಗಿರೋ ಸ್ವಭಾವನ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾರೆ ಅದರ ನೋಡಿ ಇವಾಗ ಚಿಣ್ಣ ಮತ್ತೆ ತಾಮ್ರ ಎರಡು ನೋಡೋಕೆ ಒಂದೇ ತರ ಇರ್ತಾರೆ ಆದ್ರೆ ಒಂದೇ ಅಲ್ಲ ತಾಮ್ರ ಚಿನ್ನದ ತರನೇ ಇರ್ತಾರೆ ಆದ್ರೆ ಚಿಣ್ಣ ಅಲ್ಲ ಚಿನ್ನ ತರ ಇರ್ತದೆ ಚಿನ್ನ ಅಲ್ಲ ಚೆನ್ನಾಗಿ ಯಾತ್ನ ಇರ್ಬೋದು ಈ ತರ ಮನುಷ್ಯನ ಹೆಂಗ್ ಸೃಷ್ಟಿ ಮಾಡಿದ್ರು ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು ದೇವರು ಅನ್ನ ಬೈಬಲ್ನ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಚಿಣ್ಣದ ಗುಣ ಚಿಣ್ಣ ಅಂದ್ರೆ ಶ್ರೇಷ್ಠವಾದಂತ ಲೋಹ ಅದರ ಅದಕ್ಕೆ ದೇವರ ಒಂದು ಗುಣಕ್ಕೆ ಮಾಡ್ತಾರೆ ದೇವರ ಸ್ವಭಾವಕ್ಕೆ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ದೇವರ ಸ್ವರೂಪದಲ್ಲೇನೆ ಮನುಷ್ಯನ ಸೃಷ್ಟಿ ಮಾಡೋದ್ರಿಂದ ಈ ತಾಮ್ರ ಇವೆಲ್ಲ ಈ ಅಂತ ನೋಡಬೇಕಾರೆ ಇದನ್ನ ಮನುಷ್ಯನ ಸ್ವಭಾವಕ್ಕೆ ಕಂಪೇರ್ ಮಾಡ್ತಾರೆ ಬ್ರಾಸ್ ಮತ್ತೆ ಕಾಪರ್ನ ಹ್ಯೂಮನ್ ನೇಚರ್ಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಅಲ್ದ್ರ ಅದಕ್ಕೆ ಏನ್ರಿ ಈ ಮೊದಲನೇ ನದಿ ಚಿಣ್ಣಾರ ಜಾಗ ಹೋಯ್ತು ಅಂದ್ರೆ ದೈವಿಕ ಸ್ವಭಾವಕ್ಕ ಹೋಗೋ ಮೊದಲನೇ ಗುಂಪು ಆ ಹುಡ್ದೆ ಏನ್ ಮಾಡೋದಿದ್ವ ಇದು ಸೂಚನೆ ಮಾಡೋದು ಅಲ್ವರಾ ಹಂಗಾರೆ ದೈವಿಕ ಸ್ವಭಾವಕ್ಕೆ ಹೋಗೋರು ಯಾರಪ್ಪ ಈ ನಾಲ್ಕು ಗುಂಪಲ್ಲಿ ಯಾರು ದೈವಿಕ ಸ್ವಭಾವಕ್ಕೆ ಹೋಗ್ತಾರೆ ದೇವಗಿರಂತ ಸ್ವಭಾವಕ್ಕೆ ಹೋಗೋರು ಯಾರು ಈ ನಾಲ್ಕು ಗುಂಪಲಿ ಹಾ ಯಾರ ಸಂಖ್ಯೆ ಎಷ್ಟೋ ಚಿಕ್ಕ ಅಲ್ವರಾ ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ದೇವ್ರ ತರ ಇರೋದಿಕ್ಕೆ ಯಾರು ಮರಣದರ್ಗ ನಂಬಿಕೆಸ್ತ್ರ ಅವ್ರಿಗೆ ಆ ಪೊಸಿಷನ್ ಏನ್ ಮಾಡೋದು ಕೊಡೋದು ಅದಕ್ಕೆ ನೋಡ್ಬೇಕ್ರೆ ಡಿವೈನ್ ನೇಚರ್ಗೆ ಏನ್ ಮಾಡ್ತಾರೆ ಅವ್ರು ಹೋಗ್ತಾರೆ ಇದೇ ಲ್ಯಾಕ್ ಕ್ಯಾನ್ ಫಾರ್ಟಿ ಫೋರ್ ತೌಸಂಡ್ ಏನ್ ಮಾಡೋದಲ್ಲೇ ಅಲ್ಲಿ ಸೂಚನೆ ಮಾಡೋದು ಅದರ ಸೇಮ್ ದೇವ್ರು ಹೇಗಿದ್ರು ಅದೇ ರೀತಿ ಸ್ವಭಾವವನ್ನ ಏನ್ ಮಾಡ್ತಾರೆ ದೇವರು ಇವ್ರಿಗೆ ಕೊಡ್ತಾರೆ ಅದರ ಅದಕ್ಕೆ ನೋಡ್ಬೇಕ್ರೆ ಇದು ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರ ಜನ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ ಅದರ ಅದೇ ಏನ್ರಿ ಯೇಸು ಕ್ರಿಸ್ತು ಹ ಬರೋದಕ್ಕಿಂತ ಮುಂಚೆ ಯಾರಿಗಾರ ಪರ್ಲೋಕ ರಕ್ಷಣೆ ಕೊಟ್ಟಿದ್ರ ಅಂದ್ರೆ ಇಲ್ಲ ಏಸು ಕ್ರಿಸ್ತು ಬಂದಿದ ನಂತರನೇ ಪರ್ಲೋಕ ರಕ್ಷಣೆ ಏನಾಗಿದ್ದು ಶುರು ಆಗಿದ್ದು ಏಸು ಕ್ರಿಸ್ತು ಬರೋದಕ್ಕಿಂತ ಮುಂಚೆ ಪರ್ಲೋಕ ರಕ್ಷಣೆ ಇತ್ತ ಆದಿಂದಾನೇ ಪರ್ಲೋಕ ರಕ್ಷಣೆ ಇತ್ತ ಇಲ್ಲ ಡೋರು ಓಪನ್ ಆಗಿದ್ದೆ ಜೀಸಸ್ ಕ್ರೈಸ್ಟ್ ಬಂದಿದ ನಂತರನೇ ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ ಅದಕ್ಕೆ ಇದಕ್ಕಿಂತ ಮುಂಚೆ ಯಾರೋ ಪರ್ಲೋಕ ರಕ್ಷಣೆ ಹೋಗಕ್ಕೆ ಸಾಧ್ಯನೇ ಇಲ್ಲ ನೋಡಿ ಕೆಲವು ವಾಕ್ಯಗಳು ಹೋದನಾ ಈ ಬ್ರೂಸ್ ಟೂ ತ್ರೀ ನೋಡಿ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು ಹಾ ಕರ್ತನಿಂದ ಏನ್ರಿ ಮೊದಲು ಹೇಳಲ್ಪಟ್ಟಿತ್ತು ಇವಾಗ ಹೇಳೋರೇ ಇಲ್ಲ ಅಂದ್ರೆ ಇನ್ ಕೇಳೋರು ಹಿಂಗ್ ಕೇಳ್ಸ್ಕೊಂತಾರೆ ಕೇಳೋರೇ ಇಲ್ಲ ಅಂತಂದ್ರೆ ಅದ್ರ ಪಕ್ಕ ನಡದಿಕ್ ಹೆಂಗ ಆಸ್ಪದ ಆಗ್ತದೆ ಹಂಗಾದ್ರೆ ಇದು ಮೊದಲ್ ಮೊದಲು ಹೇಳಲ್ಪಟ್ಟಿದೆ ಯಾರ ಮುಖಾಂತ ನೋಡ್ತೀರಿ ಜೀಸಸ್ ಕ್ರೈಸ್ಟ್ ಮುಖಾಂತರ ಅಂತ ನಾವ್ ಏನ್ ಮಾಡ್ತೀರಿ ಪ್ರೀತಿ ಅಂತ ಜೀಸಸ್ ಕ್ರೈಸ್ಟ್ ಫಸ್ಟ್ ಫಸ್ಟ್ ಏನ್ ಮಾಡಿದ್ದೋ ಪರ್ಲೋಕ ರಕ್ಷಣೆ ಬಗ್ಗೆ ಹೇಳೋದಿಕ್ ಏನ್ ಮಾಡಿದ್ದು ಶುರು ಮಾಡಿದ್ದು ಅಂದ್ರೆ ಈಸು ಕುಸಿದ ನಂತರನೇ ಪರ್ಲೋಕ ರಕ್ಷಣೆ ಏನಾಯ್ತು ಓಪನ್ ಆಗಿದ್ದು ಅಲ್ಲರ ಆಮೇಲೆ ಬ್ರದರ್ ಹೀ ಬ್ರೂ ಸ್ತ್ರೀ ಒನ್ ಬ್ರದರ್ ಆದ್ದರಿಂದ ದೇವ ಜನರಾದ ಸಹೋದರರೇ ಪರ್ಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷವಿಟ್ಟು ಯೋಚಿಸಿರಿ ಅದಕ್ಕೆ ಲಕ್ಷವಿಟ್ಟು ನೋಡ್ಸಿದಿರಿ ನಮಗೆ ಏನ್ರಿ ರೋಲ್ ಮಾಡಲ್ ನಮ್ಗೆ ಮಾರ್ಗದರ್ಶಿ ಆಗಿರೋ ಏನ್ರಿ ಲೀಡರ್ನ ಫಸ್ಟ್ ನೋಡಿ ಅಂತ ಯಾಕಂದ್ರೆ ಪರಲೋಕ ರಕ್ಷಣೆ ಕರೆಯಲ್ಪಟ್ಟವರು ಹೆಜ್ಜೆ ಜಾಡಿ ನಡೀಬೇಕಂದ್ರೆ ಜೀಸಸ್ ಕ ಇಷ್ಟಮ್ ಏನ್ರಿ ಮಾದರಿ ಮಾದರಿನೇ ಬಂದಿಲ್ಲ ಅಂದ್ರೆ ಇದಕ್ಕಿಂತ ಮುಂಚೆ ಬಂದವರಲ್ಲ ಹೆಂಗದಿಕ್ ಸದ್ಯ ಯಾರನ್ನ ಫಾಲೋ ಮಾಡೋದವ್ರಲ್ಲ ಫಾಲೋ ಮಾಡೋಕೆ ಚಾನ್ಸ್ ಇಲ್ಲ ಅಂದ್ರೆ ಅದಕ್ಕೆ ಜೀಸಸ್ ಇಸ್ ದ ಫಸ್ಟ್ ಜೀಸಸ್ ಬಂದಿದ್ದಾನೆ ಪರ್ಲಕ್ಕು ರಕ್ಷಣೆ ಆಯ್ತು ಓಪನ್ ಆಯ್ತು ಹಾಗಿರ್ಬೇಕಾರೆ ಏನ್ರಿ ಹಳೆ ಓಡಂಬಡಿಕಲ್ ಇದ್ರಲ್ಲಾ ವಿಶ್ವಾಸ ವೀರರ್ಗಳು ಅಬ್ರಾಮು ಐಸಾಕು ಜೇಕಬ್ ಮೋಸಸ್ ಡೇವಿಡು ಡ್ಯಾನಿಯಲ್ ಇವ್ರ ಎಲ್ಲಾದ್ರಲ್ಲಿ ತುಂಬಾ ಗ್ರೇಟೆಸ್ಟ್ ಯಾರಪ್ಪ ಯಾರು ತುಂಬಾ ಗ್ರೇಟೆಸ್ಟ್ ಲೀಡರ್ ಅಬ್ರಾಹಮಾ ಮಗನ್ ಕೊಟ್ರು ಇಲ್ಲ ಮೋಸಸ್ಸಾ ಇಸ್ರೇ ನಡ್ಸ್ಕೊಳೋದಲ್ಲ ಮೋಸಸ ಹ ಮೋಸೆ ಅಲ್ವಾರ ನೋಡಿ ವಾಕ್ಯ ಏನ್ ಹೇಳ್ತಾರೆ ನೋಡೋಣ ಮ್ಯಾಥ್ಯುಲ್ ಲೆವೆನ್ ಲೆವೆನ್ ನೋಡೀತ್ರಿ ಯಾರಂತೆ ದೊಡ್ಡವರ ಮ್ಯಾಥ್ಯೂ ಲೆವೆನ್ ಲೆವೆನ್ ಸ್ತ್ರೀಯರ ಲೆವೆನ್ ಹುಟ್ಟಿದವರೊಳಗೆ ಸ್ಥಾನಿಕನಾದ ದೊಡ್ಡವನು ಎದ್ದಿಲ್ಲಾ ಯಾರಂತೆ ದೊಡ್ಡವರಾ ಯೋಹ ಅರಾಮಾ ಅಬ್ರಾಹಮ್ಮ ಹೊಸಸ ಯೋಹರಾ ನಾನ್ ಏನ್ ಹೇಳ್ತಾ ಇಲ್ಲ ನೋಡಿ ಬೈಬಲ್ ಹೇಳ್ತಾ ಇದ್ದರು ಜೀಸೋ ಸ್ಕೇಷ್ ಹೇಳ್ತಾರೆ ಸ್ತ್ರೀಯಲ್ ಹುಟ್ಟಿದವರಲ್ಲಿ ಸ್ನಾನಿಕರ ಯೋಹಾನಕಿಂತ ದೊಡ್ಡವರ್ ಯಾರು ಎದ್ದೇ ಇಲ್ವಂತರಿ ಹಂಗಾರೆ ಎಲ್ಲಾರ್ಕಿಂತ ದೊಡ್ಡ ವ್ಯಕ್ತಿ ಯೋಹನ ಹಂಗಾರೆ ಸ್ನಾನಿಕನ ಯೋಹನ ಪರಲೋಕಕ್ ಹೋಗಿರ್ಬೇಕಲ್ವಾ ಆದ್ರೆ ಕ್ರೈಸ್ಟ್ ಏನ್ ಹೇಳ್ತೇನೆ ನೋಡಿದ್ದೀನಿ ಪರ್ಲೋಕ ಹೋಗಿದಾರಾ ಇಲ್ವೋ ಓದಿ ಮುಂದಕ್ಕೆ ಹೋಕ ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೋಡ್ರ ಸ್ನಾನಿಕನಾದ ಯೋಹನ ಭೂಲೋಕದಲ್ಲಿ ಹುಟ್ಟಿರಂತೆ ಎಲ್ಲಾ ಮನುಷ್ಯರು ದೊಡ್ಡವನಾಗಿರ್ಬೋದು ಆದರೆ ಪರ್ಲೋಕ ರಾಜ್ಯಕ್ಕೆ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಆದರೂ ಪರ್ಲೋಕ ರಾಜ್ಯದಲ್ಲಿರುವಂತ ಚಿಕ್ಕವನು ಯಾರ್ಕಿಂತ ದೊಡ್ಡವರಾಗಿರ್ತಾರಂತೆ ಯೋಹನಕ್ಕಿಂತ ದೊಡ್ಡವರಾಗಿರ್ತಾರಂದ್ರೆ ಪರ್ಲೋಕ್ರ ರಾಜ್ಯಕ್ಕೆ ಯಾರು ಬರ್ತಾರೋ ಅವರೆಲ್ಲಾರು ಯೋಹನಕ್ಕಿಂತ ದೊಡ್ಡವರಾಗಿರ್ತಾರೆ ಅಂದ್ರೆ ಯೋಹನ ಚಿಕ್ಕವರಾಗಿ ಇರ್ತಾರೆ ಅಂಗಾರೆ ಅವರು ಪರ್ಲೋಕ ರಕ್ಷಣೆಗೆ ಹೋಗಕ್ ಸಾಧ್ಯ ಇಲ್ಲ ಭೂಲೋಕದ ರಕ್ಷಣೆಯಲ್ಲಿ ಇರ್ತಾರೆ ಭೂಲೋಕದ ರಕ್ಷಣೆಯಲ್ಲಿ ಎಲ್ಲಾರ್ಕಿಂತ ಶ್ರೇಷ್ಠವಾಗಿ ಏನಾಗಿರ್ತಾರೆ ಇರ್ತಾರೆ ಇದೆಲ್ಲ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾರೆ ಎರಡು ರಕ್ಷಣೆಗಳಿದೆ ಅಂತ ಅಲ್ಲರ ಅದ್ಗೆ ಯೇಸು ಕ್ರಿಸ್ತು ಹೇಳಿದ್ದು ಪರಲೋಕಕ್ಕೆ ಹೆಚ್ಚು ಜನ ಹೋಗಿದಾರಂತೆ ಪರಲೋಕಕ್ಕೆ ಹೆಚ್ಚು ಜನ ಹೋಗಿದಾರೆ ನೋಡರಾ ಓದಿ ಯುವ ಮೂರು ಅದ್ ಮೂರು ಓದಿ ಹೋಗಿದ ವೆರಿ ಗುಡ್ ಓದಿ ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ ಎಷ್ಟು ಕ್ಲಿಯರ್ ಆಗಿದ್ರೆ ಮತ್ತಾರು ಪರಲೋಕ ಏರಿ ಹೋದವನಲ್ಲ ಮತ್ತೆಲ್ಲಾರು ಎಲ್ಲೋದ್ರು ಮತ್ತೆ ಎಲ್ಲರೂ ಎಲ್ಲೋದ್ರು ರೆಡ್ ಅಕ್ಕ ಗೆಲಿಯಾ ಇವರೆಲ್ಲ ಎಲ್ಲೋದ್ರು ಪರಲಕ್ಕೆ ಹೋಗ್ಲಿಲ್ಲ ಎಲ್ಲೋದ್ರು ಪ್ಯಾರಡೈಸ್ ಓ ಗುಡ್ ನಾನು ನೋಡೋಣ ಪ್ಯಾರಡೈಸ್ ಅಂದ್ರೆ ಏನು ಸತ್ಯವೇದದಲ್ಲಿ ಪ್ಯಾರಡೈಸ್ ಅಲ್ಲಿ ಯಾರು ಯಾರು ಇದ್ದಾರೆ ಏನು ಮಾಡ್ತಿದ್ದಾರೆ ಪ್ಯಾರಡೈಸ್ ಅಲ್ಲಿ ಇವೆಲ್ಲ ನೋಡೋಣ ಅಲ್ವ್ರಾ ಸೊ ಪ್ಯಾರಡೈಸ್ ಅಬ್ರಹಾಮ ಇಲ್ಲಿ ಅಂತ ನೋಡ್ರ ಅಬ್ರಹಾಮ ಇಲ್ಲಿ ನೋಡ್ರಾ ಆ ಅಬ್ರಹಾಮ ಹೆಂಗಿರಲ್ಲೋರೆ ಆ ಪ್ಯಾರಡೈಸ್ ಇಲ್ವರೇ ಅವರ ಮಡಿಲಿ ಇರು ಕೂತವರೇ ಗುಡ್ ನೋಡೋಣ ಇದೆಲ್ಲ ಸತ್ಯವೇದ ಮುಖಾಂತರ ನೋಡೋಣ ವಾಕ್ಯಗಳೇನಬೇಕು ವಾಕ್ಯಗಳ ಮುಖಾಂತರ ನೋಡೋಣ ವೆರಿ ಗುಡ್ ಆದ್ರೆ ಯೇಸು ಕೃಷಿ ಹೇಳ್ತಾರೆ ಇವ್ರು ಯಾರು ಪರಲೋಕಕ್ಕೆ ಏನಾಗಿಲ್ವಂತೆ ಏರಿ ಹೋಗ್ಲಿ ಎಲ್ಲವರೇ ಓದಿ ಇವಾಗ ಒಂದ್ ವಾಕ್ಯ ಸಾಂಪಲ್ ಆಗುವ ಒಂದು ವಾಕ್ಯ ಓದೋಣ ಅಪೋಸ್ಲಿ ಕೃತಿಗಳು ಎರಡು ಮೂವತ್ನಾಲ್ಕು ಹ್ಮ್ ಯಾಕೆಂದರೆ ದಾವಿದೋಗಿ ಹೋಗಿಲ್ವಂತೆ ಆಕಾಶಕ್ಕೆ ಏರಿ ಹೋಗಿಲ್ವಂತೆ ಆಕಾಶಕ್ಕೆ ಏರಿ ಹೋಗ್ಲಿಲ್ಲ ಇನ್ನೇನು ಪರದೇಶಗಿಲ್ವದ ಯೋಚನೆ ಮಾಡ್ರಿ ಈ ಪರದೇಶ ಎಲ್ಲಿ ಆಕಾಶದಲ್ಲಿ ಇಲ್ಲ ಅಂದ್ರೆ ಬುಲಕ್ ತಲೀತಾ ಹಾ ದಾವಿದ್ ಎಲ್ಲಿ ಹೋಗಿಲ್ವಂತೆ ಏರಿ ಹೋಗಿಲ್ಲ ನಾನೇನ್ ಹೇಳ್ತಾ ಇಲ್ಲ ವಾಕ್ಯ ಹೇಳ್ತಾ ಇತ್ತು ನೋಡಿದಿನಿ ಜೀಸಸ್ಗೆಸ್ಟ್ ಕ್ಲಿಯರ್ ಆಗಿ ಹೇಳ್ತಾರೆ ಅಪೋಸ್ ಪೋಲು ಪೀಟರ್ ಕರೆಕ್ಟ್ ಆಗಿ ಹೇಳ್ತಾ ನೋಡಂತೀನಿ ಹೇಳ್ತಾರೆ ಡೇವಿಡ್ ಇಸ್ ನಾಟ್ ಅಸೆಂಡೆಡ್ ಟು ಹೆವೆನ್ ಅಂತ ಹೇಳ್ತಾರೆ ಇನ್ನೇನು ವಾಕ್ಯ ನೋಡಿ ನೋಡಂತೀನಿ ಅಪೋಸ್ಲು ಕೃತಿಗಳು ಹದಿಮೂರು ಮೂವತ್ತಾರು ದಾವಿದನು ದೇವರ ಚಿತ್ತಕ್ಕನು ಸರವಾಗಿ ತನ್ನ ಸ್ವಂತ ಸಂತತಿಯವರಿಗೆ ಸೇವೆ ಮಾಡಿದ ನಂತರ ಅವನು ನಿದ್ರೆಯ ನಿದ್ರೆಯೋಗಿ ತನ್ನ ಪಿತೃಗಳ ಬಳಿಯಲ್ಲಿ ಸೇರಿ ಕೊಳೆಯುವ ಅವಸ್ಥೆಯನ್ನು ನೋಡಿದನು ದಾವಿದನೇದಂತೆ ಅವನು ಪಿತೃಗಳೇವಚಿತ್ತ ಮಾಡಿದ ಮೇಲೆ ಪಿತೃಗಳ ಸಂಗಡ ನಿದ್ದೆ ಮಾಡುದ್ರಂತೆ ಅಂದ್ರ ಕೊಳೆಯಂತ ಅವಸ್ಥೆ ನೋಡದಂತೆ ಸಮಾಧಿ ಎಲ್ಲ ಬೈಬಲ್ ಹೇಳ್ತಾರೆ ಅವ್ರ ಸಮಾಧಿ ನಮ್ ನಡುವಿನ ಐತಲ್ಲ ಏನೋ ಸಮಾಧಿಲಿ ಇದ್ದಾರಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ಲರ ಮತ್ತೆ ಎಲಿಯಾ ಇಲ್ಲಿ ಹೋದ್ರು ಎಲಿಯಾ ಎಲಿ ಇಲ್ಲಿ ಹೋದ್ರು ಸುಂಟ್ರಿಗಳಲ್ಲಿ ಎಲ್ಗೋದ್ರು ಎಲ್ಲಿಗೋದ್ರು ಎಲಿಯ ಗುಡ್ ಓದನಾ ಎರಡನೇ ಅರಸು ಎರಡು ಒಂದೊಂದು ಸೆಕೆಂಡ್ ಕಿಂಗ್ಸ್ ಟು ಲೆವೆನ್ ಅವರು ನಡೆದ ಬಂದು ಮಾತನಾಡಿಕೊಂಡಿರುವಾಗ ಆದನೆಂದರೆ ಈಗೋ ಬೆಂಕಿಯ ಅರತವು ಬೆಂಕಿಯ ಕುದುರೆಗಳು ಅವರಿಬ್ಬರನ್ನು ವಿಂಗಡಿಸಿದವು ಎಳಿಯನು ಬರುಗಾಲಿಯಲ್ಲಿ ಆಕಾಶಕ್ಕೆ ಏರುವುದನು ಆಕಾಶ ಅಂದ್ಕೊಟ್ಟವ್ರೆ ಇದ್ರೆ ಬೈಬಲ್ ಓದಿ ಬೈಬಲ್ ತೆಗೆದಿ ಸ್ಕ್ರೀನ್ ಓದ್ಬೇಡಿ ಬೈಬಲ್ ಓದಿ ಯಾರ ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವಗಳು ನಡುವೆ ಬಂದು ಅವರನ್ನ ವಿಂಗಡಿಸಿದವು ಏಳಿಯನು ಸುಳಿ ಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಏರಿ ಹೋದನು ಇಲ್ಲದ್ರು ಬುದ್ಧಿ ಅಂತಿದ್ರಾ ಪರಲೋಕ ಅಂತ ಕೊಟ್ಟಾರೆ ಬದರ್ ನಾವ್ ಬರೋಗಿಲ್ಲ ಪ್ಯಾರೈಸ್ ನೀವು ನೋಡಿ ಇನ್ನ ಇಲ್ಲ ಬದರ್ ನಮ್ಗೆ ಉಲ್ಟಾ ಕೇಳ್ಬೋದು ನೀವು ಅಲ್ವಾ ಇವಾಗ ನೋಡಿ ಪರಲೋಕ ಅಂತ ಕೊಟ್ಟರೆ ಅದ್ ಯೇಸು ಕುಸಿ ಅಂದ್ರೆ ಪರಲೋಕಕ್ಕೆ ಬರ್ದಿಲ್ಲವಲ್ಲಪ್ಪ ಅಂತ ಹೇಳ್ತಾರೆ అది పర్లోక అంత పర్లోకొంబడి హలోత్ర బైబిల్ తెలుగు తెలుగు వాడు ఉండారా తెలుగు మీ దగ్గర తెలుగు ఉంటే మీరు చదవండి సెకండ్ కింగ్స్ టూ లెవెన్ బైబల్ వారు ఇంకా వెళ్ళొచ్చు మాటలాడుచుండగా ఇదిగో అగ్ని రథమును అగ్ని గుర్రములను కనబడి వీరద్దరిని వేరు చేసాను ಅಪ್ಪುಡು ಎಲಿಯಾ ತುಡುಗಾಲಿ ಚೇತ ಆಕಾಶಮನಕು ಆರೋಹಣ ಮಾಯನು ಚೂಸಾರ ಎಕಡೆ ಬಂದಾರ ಎಲಿಯ ಆಕಾಶಮಕ್ಕೂ ಆಕಾಶಮಕ್ಕೂ ಆರೋನು ಮನಾರು. ಎಷ್ಟು ಕೊಟ್ಟರೆ ಆಕಾಶನ ಕೊಟ್ಟಾರೆ ನೋಡ್ರ ಇಲ್ಲಿ ಟೈಪ್ ಮಾಡಿದ್ರೆ ರಾಜಬಹುದರ ಹಾಕಿರ್ಬೋದು ಅಂತ ಹೇಳ್ಬೋದು ಅದಕ್ಕೆ ಬೈಬಲ್ ಓದಿಸಿರೋದು ಇಲ್ಲಿ ಹಾಕಿರೋದು ನಾನು ಟೈಪ್ ಮಾಡಿದ ಬೈಬಲ್ ದೇ ಆನ್ಲೈನ್ ಬೈಬಲ್ ತೆಗೆದು ನೋಡಿ ಆಕಾಶ ಅಂತಾನೆ ಕೊಟ್ಟಿರೋದು ತೆಲುಗು ನೋಡಿ ಎಷ್ಟು ಚೆನ್ನಾಗ್ ಕೊಟ್ಟಾರೆ ಆಕಾಶಮಕ್ಕೂ ಹ ಏನ್ರಿ ಓದ್ರು ಅಂತ ನೋಡ್ರಾಮಿರು ಹಾ ನೋಡ್ರ ಅದಕ್ಕೆ ಬೈಬಲ್ ನ ಓದ್ಬೇಕಾರೆ ಸುಮ್ಮನೆ ಒಂದ್ ಬೈಬಲ್ ಇಟ್ಕೊಂಡು ನಾವ್ ಏನ್ ಮಾಡ್ಬಿಡುದು ಸ್ಟಡಿ ಮಾಡ್ಬೇಕು ಓದ್ಬೇಕು ಎಲ್ಲಾ ಬೈಬಲ್ ಕಂಪೇರ್ ಮಾಡಿ ನೋಡ್ಬೇಕು ಹಂಗ್ರೆ ಪರ್ಲಕ ಹೋದ್ರ ಆಕಾಶಕ್ಕೆ ಹೋಗಿದ್ದು ಎಲಿದೆ ಪ್ರೂಫು ಆಕ್ಚುಲಿ ಎಲಿಯ ಏನಾಯ್ತು ಗೊತ್ತಾ ದೇವ್ರ ಪವಿತ್ರ ಆತ್ಮ ಎಲಿಯನ ಒಂದ್ ಸ್ಥಳದ ಇನ್ನೊಂದ್ ಸ್ಥಳಕ್ಕೆ ಏನ್ ಮಾಡ್ತಾ ಇತ್ತು ಟ್ರಾನ್ಸ್ಫರ್ ಮಾಡ್ತಾ ಇತ್ತು ಅಲ್ವರ ಈ ಕಾಲದ ಪ್ಲೇನ್ ಐತಿ ಆ ಕಾಲ ಪ್ಲೇನ್ ಇಲ್ಲ ದೇವ್ರ ಪವಿತ್ರ ಆತ್ಮ ಒಂದ್ ಸ್ಥಳದ ಇನ್ನೊಂದ್ ಸ್ಥಳಕ್ಕೆ ಬಿಡ್ತಾ ಇದ್ರು ಅವ್ರನ್ನ ಆ ಆಕಾಶಕ್ಕೆ ಏರಿ ಹೋಗಿದ್ದು ಈ ಆಕಾಶ ಇನ್ನೊಂದ್ ಕಡೆ ಬಿಟ್ಟಿದ್ರು ಅದಕ್ಕೆ ಏನ್ ಗೊತ್ತಾ ಮಾಡ್ತಾರೆ ಎಲ್ಲಿ ಏನೋ ಹುಡುಕರಿಗೆ ಹೋಗ್ತಾರೆ ನೋಡಿ ಅದೇ ಅಧ್ಯಾಯದಲ್ಲಿ ಅದೇ ಹದಿನಾರನೇ ವಾಕ್ಯ ಓದಿ ಕೊಟ್ಟಿದೆ ಅಲ್ಲಿ ಸಿಕ್ಸ್ಟೀನ್ ವರ್ಷ ಓದಿ ಅದರಲ್ಲೇ ಸೆಕೆಂಡ್ ನಂತರ ಅನಂತರ ಅವರು ಅವನಿಗೆ ನಿನ್ನ ಸೇವಕರಾದ ನಮ್ಮಲ್ಲಿ ಐವತ್ತು ಮಂದಿ ಬಲಿಷ್ಠ ಜನರಿದ್ದಾರೆ ನಿನ್ನ ಯಜಮಾನನನ್ನು ಹುಡುಕ ಹೋಗುವುದಕ್ಕೆ ಅವರಿಗೆ ಅಪ್ಪಣೆ ಆಗಲಿ ಯಹೋವನ ಆತ್ಮವು ಅವನನ್ನು ಎತ್ತಿಕೊಂಡು ಹೋಗಿ ಒಂದು ಬೆಟ್ಟದ ಮೇಲಾಗಲಿ ತಗ್ಗಿನಲ್ಲಾಗಲಿ ಇಟ್ಟಿರಬಹುದು ಎಂದು ಹೇಳಿದರು ನೋಡ್ರ ಎಲ್ಲಿಟ್ಟರಂತೆ ಯಹೋನ ಆತ್ಮ ತಗೊಂಡೋಗ್ಬಿಟ್ಟ ತಗ್ಗಿ ಮೇಲೆ ಬೆಟ್ಟ ಮೇಲೆ ಒಂದ್ ಕಡೆ ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ ಅಲ್ದರ ಅದೇ ಎಲಿಯಾ ಪರ್ಲೋಕೆಲ್ಲೋ ಹೋಗ್ಲಿ ಎಲ್ಲೋ ಒಂದ್ ಕಡೆ ಜಾಗದಲ್ಲಿ ಟ್ರಾನ್ಸ್ಫರ್ ಆಗೋರೆ ಆಕ್ಚುಲಿ ಎಲಿಯಾ ಏನ್ರಿ ಪರ್ಲೋಕ ಹೋಗದಿರ ಭೂಲೋಕದಲ್ಲಿ ಎಲ್ಲೋ ಇದ್ದಿ ಪತ್ರ ಬರೀತಾರೆ ಲೆವೆನ್ ಇಯರ್ಸ್ ನಂತರ ಎಲಿಯಾ ಒನ್ ಲೆಟರ್ ಬರೀತಾರೆ ಗೊತ್ತಾ ಒಂದ್ ತಗ್ಗಿಂದ ಎಲ್ಲಿ ಕೊಟ್ಟವ್ರೆ ಎರಡನೇ ಪೂರ್ವಕಾಲ ವೃತ್ತನೇ ಪ್ರವಾದಿಯಾದ ಎಲಿಯನು ಕಾಗದದ ಮೂಲಕವಾಗಿ ಅವನಿಗೆ ಪೂರ್ವಿಕನಾದ ದಾವಿದನ ದೇವರಾಗಿರುವ ಯಹೋನ ಮಾತನ್ನು ಕೇಳು ನೀನು ನಿನ್ನ ತಂದೆಯಾದ ಯೌಶಪಾಠನ ಮಾರ್ಗದಲ್ಲಿ ಮಾರ್ಗದಲ್ಲಿಯೂ ಯೌದ್ಯರ ಅರಸನಾದ ಆಸನ ಮಾರ್ಗದಲ್ಲಿಯೂ ನಡೆಯಲಿಲ್ಲ ನೋಡ್ರಾ ಹನ್ನೊಂದು ವರ್ಷ ಆದ್ಮೇಲೆ ಆಕ್ಚುಲಿ ನೀವು ಲೆಕ್ಕ ಕೊಟ್ಟು ಅದು ಐತೆ ದೇವ್ರ ಚಿತ್ರ ಒಂದು ಕ್ಲಾಸ್ ನೋಡೋಣ ಯಾರು ಎಷ್ಟೆಷ್ಟು ವರ್ಷ ಆಳ್ವಿಕೆ ಮಾಡಂತ ಲೆವೆನ್ ಇಯರ್ಸ್ ನಂತರ ಎಲಿಯಾ ಬರೀತಲ್ಲ ಇಟ್ಟರ್ ಪರ್ಲೋಕ್ ನಿಮ್ ಬರ್ದ್ರ ಡೆಲಿವರಿ ಎಲ್ಲೋ ತಗ್ಗಲ್ಲಿರ್ತಾರೆ ಅಲ್ಲಿಂದ ಏನ್ ಮಾಡಿದ್ರಿ ಎಲಿಯಾ ಬರ್ದಿರೋದು ನಾವೆಲ್ಲ ಏನ್ ಮಾಡ್ಬಿಡ್ತಿರಿ ಪಾಪ ನಮ್ ಅವರೆಲ್ಲ ತುಂಬಾ ಬುದ್ಧಿವಂತರೀ ಏನು ಕಣ್ಮ್ಕೊಂಡ್ ಬೈಬಲ್ ಓದ್ಬಿಡ್ತಾರೆ ಬೈಬಲ್ ಓದ್ಬಿಟ್ಟು ಹಂಗೆ ನಂಬ್ಬಿಡೋದು ಸ್ವಲ್ಪ ಕೂತ್ಕೊಂಡು ಸಮಾಧಾನವಾಗಿ ಏನ್ ಮಾಡ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಏನ್ ಮಾಡಕ್ಕೋ ಹುಡುಕಿ ಓದ್ಬೇಕು ಯಹೋವನ ಶಾಸ್ತ್ರಲಿ ಹುಡುಕಿ ಓದ್ರೆ ಸತ್ಯ ನಮ್ಗೆ ಏನಾಗ್ತಾ ಗೊತ್ತಾಗ ಅದಕ್ಕೆ ಏಸು ಕಸಿ ಹೇಳೋದು ಇವಾಗ ಯಾರು ಬೇಕಾದ್ರೂ ಸುಳ್ಳು ಹೇಳ್ಬೋದಪ್ಪ ನಮ್ಮ ಕರ್ತನ ಸುಳ್ಳು ಹೇಳ್ತಾರ ಪರಲೋಕಕ್ಕೆ ಹೋಗಿಲ್ಲ ಅಂತ ಹೋಗಿದ್ರೆ ಅವ್ರಿಗೆ ಏನಕ್ಕೆ ಹೇಳಕ್ ಹೇಳಕ್ ಏನು ತೊಂದರೆ ಹೌದಪ್ಪ ಬಂದವರೆ ಪರ್ಲಕ್ಕ ಇದಾರೆ ಅಂತ ಹೇಳ್ಬೋದಾಗಿತ್ತು ಹೇಳಿಲ್ಲ ಅಂದರೆ ಅರ್ಥ ಏನೋ ನಮ್ಮಲ್ಲಿ ಏನೋ ನಲ್ಲಿ ಏನಿದೆ ಪ್ರಾಬ್ಲಮ್ ಇದೆ ಏಸು ಕೂಸು ಕರೆಕ್ಟಾಗಿ ಹೇಳ್ತಾವ್ರೆ ಅಂಗರ ಏಸು ಕಸಿ ಏನಕ್ಕೆ ಹೇಳ್ತಾವೆ ನಾವೇ ಇವಾಗ ಹೆಂಗೆ ಚೆಕ್ ಮಾಡಬೇಕು ಅದೇ ಥರ ಎಲ್ಲಿಯೋ ಏನು ಮಾಡಿದ್ರಂತೆ ಹಾಂ ಹೋದ್ರು ಅಂತ ಕೊಟ್ಟಿದ ಅವ್ರು ಎಲ್ಲೋದ್ರು ಎಲ್ಲ ಹೋಗಿಲ್ಲನ್ ಎಲ್ಲ ಕರೆದೊಂಡ್ರಿಂದ ಕಾಣದೇ ಹೋದ್ರು ಐದು ಇಪ್ಪತ್ನಾಲ್ಕಿ ಕಾಂಡ ಐದು ಇಪ್ಪತ್ನಾಲ್ಕು ಅನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ರಿಂದ ಕಾಣದೇ ಹೋದನು ದೇವ್ರ್ ಕರ್ಕೊಂಡ್ಬಿಟ್ರು ಅಂದ ತಕ್ಷಣ ಕಾಣದೇವ್ ಹೋಗ್ಬಿಟ್ರು ಅಂತ ಅಂದ ತಕ್ಷಣ ನಾವೇನ್ ತಿಳ್ಕೊಂಡ್ಬಿಡ್ತೀವಿ ಕೆಲ್ ಹೋಗ್ಬಿಟ್ರು ಅಂತ ಸಿಂಪಲ್ ಆ ಇವಾಗ ಯಾರ ಸತ್ತೋಗ್ಬಿಟ್ರ ಏನಂತೀರಿ ಅವ್ನ ಅಯ್ಯೋ ದೇವ್ರ ಏನ್ ಮಾಡ್ಬಿಟ್ರು ಅವ್ನ ಅವ್ನ್ ಚೆನ್ನಾಗ್ ಟೈಟ್ ಆಗಿ ಫುಲ್ ಕುಡ್ದಿತ್ತಾನೆ ಹ ಅದಕ್ಕೆ ಸತ್ತೋಗಿತ್ತಾನೆ ಹ ಮಾಡ್ಬಾರ್ದು ಪಾಪ ಎಲ್ಲ ಮಾಡ್ಬಿಟ್ಟು ಅವ್ನ ದೇವ್ರ ಕರ್ಕೊಂಡ್ಬಿಟ್ರ ಯೋಚನೆ ಮಾಡ್ರಿ ಸತ್ತೋರ್ಗೆಲ್ಲಾ ಹೇಳ ಡೈಲಾಕ್ ಏನು ಯಾರ ಕರ್ಕೊಂಡ್ಬಿಟ್ರು ಇದ್ರ ಅರ್ಥ ಏನು ಸತ್ರು ಅಂತಾನೆ ಅರ್ಥ ಅಷ್ಟೇ ಬೇರೆ ಏನಿಲ್ಲ ಕರ್ಕೊಂಡ್ಬಿಟ್ರು ಅಂತ ಅಂದ್ರೆ ಕುಡ್ಸ್ಕೊಂಡ್ಬಿಡ್ತಾರ ಹ ಅರ್ಥ ನಾವು ನೋಡಿ ಇದೇ ಲ್ಯಾಂಗ್ವೇಜ್ ಬೈಬಲ್ ಮಾತಾಡ್ತೀವಿ ಇಲ್ಲಿ ಪ್ರೂಫ್ ನೋಡಿ ಬೈಬಲ್ ಗೆ ಬೈಬಲ್ ಏಕ್ಷನರಿ ನೋಡ್ತೀನಿ ನೋಡಿ ಬೈಬಲ್ ಅಲ್ಲೇ ಇನ್ನ ದೇವ್ರೂ ಪರ್ಲೋಗ್ ಕರ್ಕೊಂಡೋಗಿಲ್ಲ ಕಾಣ್ಲಿಲ್ಲ ಅಷ್ಟೇ ಅಪ್ಸ್ಟ್ಯಾಂಡಿಂಗ್ ಈ ಬಟ್ ಈ ನೆವರ್ ವಿನ್ ಟು ಹೆವೆನ್ ಎಲ್ಲಿದೆ ಓದಿ ಈ ಬ್ರೂ ಸೆವೆನ್ ಫೈವ್ ಇಬ್ರು ಫೈವ್ ನಲ್ಲಿ ಹೇಳ್ತಾರೆ ನೋಡಿ ಹೋದ ಅನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ ಮರಣನ ಅನುಭವಿಸದೆ ಒಯ್ಯಲ್ಪಟ್ಟದ್ದು ಅನುಭವಿಸದೆ ಅಂಡರ್ಲೈನ್ ಮಾಡ್ಕೊಳ್ಳಿ ನೋಡಿ ಮರಣನ ಅನುಭವಿಸ್ಲಿಲ್ಲ ಅಂತ ಹೇಳ್ರು ಒಯ್ಯಲ್ಪಟ್ಟಿದ್ದು ನಂಬಿಕೆಯಿಂದಲೇ ಆಮೇಲೆ ನೆಕ್ಸ್ಟ್ ಅವನನ್ನು ದೇವರು ತೆಗೆದುಕೊಂಡು ಹೋದುದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ ಅವನು ವಯ್ಯಲ್ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದನೆಂದು ಸಾಕ್ಷಿ ಉಂಟು ಸಾಕ್ಷಿ ಉಂಟು ಅಂದ್ರೆ ಎಲ್ಲ ಏನ್ ತಿಳ್ಕೊಂಡ್ಬಿಡ್ತಾರೆ ಬದರ್ ಅವನ್ ಸಾವೇ ಇಲ್ಲ ಬದರ್ ಸತ್ಯ ಹೋಗಿಲ್ಲ ಹಂಗೆ ಹೋಗ್ಬಿಟ ಅಂತ ಎಲ್ಲ ಹೋಗ್ಬಿಟ ಹದ್ಮೂರನೇ ವಾಕ್ಯ ವದಿಯಲ್ಲಿ ಉತ್ತರ ಕೊಟ್ಟು ನೋಡಿದ್ದೀನಿ ಈ ಬ್ರೂಸ್ ಲೆವೆನ್ ತರ್ಟೀನ್ ಎಲ್ಲ ಗಮನ ಇಟ್ಟು ದಯವಿಟ್ಟು ಕೇಳಿ ನಾನು ಹೇಳ್ತಾರ ಪಾಯಿಂಟ್ಗಳು ನಿಮ್ಮ ಹೃದಯಕ್ಕೆ ಹೋಗ್ಬೇಕು ಪ್ರಶ್ನೆ ಅಂದ್ರೆ ಕೇಳಿ ಇವರೆಲ್ಲರೂ ವಾಗ್ದಾನಗಳ ಫಲವನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ನಿಶ್ಚಯದೊಡನೆ ಅಪ್ಪಿಕೊಂಡು ನಂಬಿಕೆಯುಳ್ಳವರಾಗಿ ಮೃತರಾದರು ಇವರೆಲ್ಲ ಏನಾದ್ರಂತೆ ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯವರಾಗಿ ಮೃತರಾದರು ಮೃತರಾದರು ಇವರೆಲ್ಲರೂ ಇವ್ರೆಲ್ಲರೂ ಯಾರು ಈ ಬ್ರೂಸ್ ಲೆವೆನ್ ಚಾಪ್ಟರ್ ಫಸ್ಟ್ ವರ್ಷ ಇಂದ ಹಿಡಿದು ಟ್ವೆಲ್ತ್ ಬರ್ಸ್ವರೆಗೂ ಯಾರ್ಯಾರ ಬಗ್ಗೆ ಹೇಳ್ತಾ ಇದ್ರು ಇವರೆಲ್ಲರೂ ಮೃತರಾದರು ಆದ್ರೆ ಏನಕ್ಕನೋ ಮರಣನ ಅನುಭವಿಸ್ಲಿಲ್ಲ ಮರಣನ ಅನುಭವಿಸೋದಿಕ್ಕೋ ಏನ್ರಿ ಸಾಯ್ದೇ ಇರಕೋ ವ್ಯತ್ಯಾಸ ಇದೆ ಮರಣನ ಅನ್ಭವಸ್ಲಿಲ್ಲ ಅವರು ನಮ್ತರ ಏನ್ರಿ ಕಷ್ಟ ಸಂಕಟ ಕಾಯಿಲೆ ನೋವು ದುಃಖ ಎಲ್ಲ ಇವೆಲ್ಲ ಅನ್ಭವಸ್ಲಿಲ್ಲ ಆದ್ರೆ ಮೃತರಾಗಿದ್ದಾರೆ ಪ್ರಾಣ ಬಿಟ್ಟಿದ್ದಾರೆ ಪ್ರಾಣ ಬಿಡದ್ರೆ ಇದ್ರೆ ಏನ್ರಿ ರಕ್ಷಣೆ ಹೆಂಗ್ ಒಂದಕ್ಕೆ ಸಾಧ್ಯ ಸತ್ಯವೈದಲ್ಲ ಏನ್ ನೋಡಿದ್ರಿ ಆದಾಮ್ನಲ್ಲಿ ಸಾಯವ್ರಿಗೆಲ್ಲರಿಗೂ ಕ್ರಿಸ್ತಲ್ ಏನಾಗ್ತಾರೆ ಎಲ್ಲರೂ ಜೀವಂತ ಆಗ್ತಾರೆ ಆದಾಮ್ನ ಸತ್ಯ ಇಲ್ಲ ಅಂತಂದ್ರೆ ಆದಾಮ್ನಲ್ಲಿ ಸತ್ಯ ಇಲ್ಲ ಅಂತಂದ್ರೆ ಕ್ರಿಸ್ತನ ಮುಖಾಂತರ ಜೀವ ಹೆಂಗ್ ಬರಕ್ ಸಾಧ್ಯ ಈ ಸಾಯ್ದು ಮನುಷ್ಯನ್ಗೆ ಕ್ರಿಸ್ತನ ಏನ್ ರಕ್ಷಣೆ ಆಗ್ಬೇಕಂಗಾರೆ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳ ವಾಕ್ಯಕ್ಕೆ ವಾಕ್ಯದ ಮುಖಾಂತರ ಮಾಡ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಓದ್ದವಾಗ ನಮ್ ಕ್ಲಿಯರ್ ಅರ್ಥ ಆಗೋದ್ಗೆ ಈನಾಕ್ ಆಗ್ಲಿ ಯಾರು ಮನುಷ್ಯ ಆಗ್ಲಿ ಎಲ್ಲರೂ ಪರ್ಲಕ್ಕೋಗಿಲ್ಲ ಎಲ್ಲರು ಅಡ್ರೆಸ್ ಅಡ್ರೆಸ್ಗಳು ಹೇಳ್ತೀನಿ ಕೇಳಿ ನೋಡಿ ಓದಿ ಯೋ ಯೋಹಾನ ಐದು ಇಪ್ಪತ್ತೆಂಟು ಕ್ರಿಸ್ ಹೇಳ್ತೀವಿ ಅಡ್ರೆಸ್ ಯೋಹಾನ ಐದು ಇಪ್ಪತ್ತೆಂಟು ಆಶ್ರಯ ಪಡಬೇಡಿರಿ ಒಂದು ಕಾಲ ಬರುತ್ತದೆ ಹಾಗ ಸಮಾಧಿಗಳಲ್ಲಿ ಇರುವವರೆಲ್ಲರೂ ಧ್ವನಿಯನ್ನು ಕೇಳಿ ಹೊರಗೆ ಬರುವರು ಆಶ್ಚರ್ಯ ಪಡಬೇಡಿರಿ ಸಮಾಧಿಲ್ ಮಲಗಿರೋರ್ ಎಲ್ಲರೂ ಸಮಾಧಿಲ್ ಇರೋರ್ ಎಲ್ಲರೂ ಆತನ ಧ್ವನಿ ಕೇಳಿ ಎದ್ದಿ ಹೊರಗಡೆ ಬರಂತ ಕಾಲ ಬರ್ತದೆ ಹಾಂಗಾದ್ರೆ ಎಲ್ಲರೂ ಎಲ್ಲವರೇ ಸಮಾಧಿ ಏನ ಪ್ಯಾರೈಸ್ ಅಂತಂದ್ರೆ ಪಾಪ ಯಾ ಯಶ ಸುಖ ಗೊತ್ತಿಲ್ಲ ಬಿಡ್ರಿ ಅಯ್ಯೋ ನಿಮ್ಗ್ ಚೆನ್ನಾಗಿ ಗೊತ್ತು ಪಾಪ ನೀವ್ ಏನ್ ಪಾಪ ಯಶ ಸುಖ ಹೇಳ್ತೀನಿ ಬಿಡಿ ಅವ್ರ ಇಮೇಲ್ ಹಾಕ್ತೀನಿ ಸರ್ ದಯವಿಟ್ಟು ನೀವು ಬೇಲ್ ಕರೆಕ್ಷನ್ ಮಾಡಿ ಎಲ್ಲರೂ ಪ್ಯಾರಡೈಸ್ ಎಲ್ಲ ಹಾಕಿ ಅಂತ ಮಟ ಹಾಕ್ತೀನಿ ಅವ್ರಿಗೆ ಜಿ ಎಸ್ ಕೆಶಕೊಂಡ್ ವಾಟ್ಸ್ಅಪ್ ಮಾಡೋಣ ಬಿಡಿ ಅಲ್ವಾ ಹಾ ಸತ್ಯವಾದ ಲೋಕ ಲೋಕ ಬರ್ದ ಸೋಶೇಷ ಹಾ ನೋಡೋಣ ನೋಡೋಣ ಹೌದು ನೋಡೋಣ ಎಲ್ಲಾ ಪಾಠ ಇದೆ ಏನು ವರಿ ಮಾಡ್ಬಿಡ್ರಿ ಅಲ್ಲಿ ಲಾಜ್ ಬಗ್ಗೆ ನೋಡೋಣ ಅಲ್ಲಾರ ಅದರದನ್ನಾಗಿರೋ ಲಾಜ್ ಬಗ್ಗೆನೇ ನೋಡೋಣ ಆಯ್ತಾ ಅಬ್ರಹ್ಮಿಲ್ಗೆ ಹೋಗಿ ಹೆಂಗ್ ಕುತ್ಕೊಂಡ ಏನು ಎಲ್ಲಾ ಸತ್ಯವೇದ ಮುಖಾಂತರ ನೋಡೋಣ ಒಟ್ಟಲ್ಲಿ ಇವಾಗ ಸತ್ಯವೇದ ಹೇಳೋದ್ ಏನು ಯೇಸು ಕ್ರಿಸ್ತು ಹೆಂಗ್ ಹೇಳ್ತಾರೆ ಸಮಾಧಿ ಸಮಾಧಿಲ್ ಅದು ವಾಕ್ಯದ್ರೆ ಹೇಳೋದು ಇದೇ ಒಂದೊಂದು ವಾಕ್ಯದಲ್ಲಿ ನೋಡಿಸ್ತಿರೀ ನಾವೇನು ಆಡ್ ಮಾಡಲ್ಲ ಸಪ್ ಮಾಡಲ್ಲ ಎಕ್ಸ್ಪ್ಲೇಷನ್ ಸಾಕಷ್ಟೇ ಅದಿಗೇನಾದ್ರು ಎದ್ದಿ ಎಂತರಿ ಎದ್ದು ಬರುವಂತ ಕಾಲ ಬರ್ತದೆ ಬಂದಿಲ್ಲ ನೋಡಿ ಏಷ ಐವತ್ತೇಳು ಎರಡು ಅವನು ಸಮಾಧಾನಕ್ಕೆ ಪ್ರವೇಶಿಸುತ್ತಾನೆ ಅವರಲ್ಲಿ ನೆಟ್ಟಗೆ ನಡೆಯುವ ಪ್ರೀತಿಯೊಬ್ಬನು ತನ್ನ ಆಸಿಗೆ ಎಲ್ಲಿ ವಿಶ್ರಮಿಸಿಕೊಳ್ಳುತ್ತಾನೆ ಪ್ರತಿಯೊಬ್ಬನು ಅದರ ತನ್ನ ದೀರ್ಘ ನಿದ್ರಾ ಸ್ಥಾನದಲ್ಲಿ ದಯವಿಟ್ಟು ಬೈಬಲ್ ನೋಡ್ಬೇಕು ಲುಡಿಯಾನ್ಸ್ಟರ್ ಯಾಕಂದ್ರೆ ಇಲ್ಲಿ ನಾವು ಆನ್ಲೈನ್ ಬೈಬಲ್ ಇಂದ ಹಾಕಿರೋ ಟೆಕ್ಸ್ಟ್ಗೂ ನಮ್ಮ ಫಿಸಿಕಲ್ ಆಗಿರೋ ಬೈಬಲ್ ಟೆಕ್ಸ್ಟ್ಗೂ ಸ್ವಲ್ಪ ವ್ಯತ್ಯಾಸ ಐತೆ ಅದು ತುಂಬಾ ಮುಖ್ಯವಾದ ವಾರ್ತೆಗಳಾಗ್ಬಿಡ್ತಾರೆ ಓಕೆನಾ ತೊಂದರೆ ಇಲ್ಲ ದಯವಿಟ್ಟು ನೆಕ್ಸ್ಟ್ ಟೈಮ್ ಬೈಬಲ್ ತೆಗೆದು ಓದಿ ಯಾಕಂದ್ರೆ ಹೇಳ್ತಾ ನೋಡಿದ್ದೀನಿ ಎಲ್ಲಾ ನೆಟ್ಟಿಗೆ ನಡೆಯುತ್ತ ಪ್ರತಿಯೊಬ್ಬ ಮನುಷ್ಯನು ತನ್ನ ದೀರ್ಘ ನಿದ್ರಾ ಸ್ಥಾನದಲ್ಲಿ ಏನ್ ಮಾಡ್ತಾನಂತೆ ನಿದ್ದೆ ಮಾಡ್ತಾನೆ ವಿಶ್ರಮಿಸ್ತಾ ಇದ್ದಾನೆ ಅಂದ್ರೆ ಎಲ್ಲರೂ ಎಲ್ಲಿದ್ದಾರೆ ರೆಸ್ಟ್ ಇನ್ ಪೀಸ್ ಅಂತ ಬೋರ್ಡ್ ಎಲ್ಲ ಸಮಾಧಿ ಮೇಲೆ ಅವರೇ ಎಲ್ಲಾರು ಇದು ನಾನು ಹೇಳ್ತಾ ಇಲ್ಲ ಸತ್ಯವೇತಲ್ ಜೀಸಸ್ ಕೈಸ್ ಇರೋದು ಅದಕ್ಕೆ ನೋಡ್ಬೇಕ್ರೆ ಪರಲೋಕ ರಕ್ಷಿಣೆ ಯಾರಗಪ್ಪ ಅಂದ್ರೆ ಯಾರ ಕ್ರಿಸ್ತನ ನಂಬಿ ಕ್ರಿಸ್ತನ ಇಜ್ಜಾಡಿಯಲ್ಲಿ ನಡೆದಿ ಕ್ರಿಸ್ತನ ಸಾರೂಪ ಬೆಳೆಸ್ಕೊಂತಾರ ಪಕ್ಕಾ ಜೀಸಸ್ ಕೈಸ್ ಜರಕ್ ಆಗ್ಬೇಕ್ರಿ ಆಗ ಅವ್ರಿಗೆನೆ ಒಂದು ಲಕ್ಷದ ನಲ್ವತ್ನಾಕ್ ಸಾವಿರ ಅದಕ್ಕೆ ಚಿನ್ನಕ್ಕೆ ಕಂಪೇರ್ ಮಾಡಿರೋದು ಹೋದ ನೋಡಿ ಬ್ರಹ್ಮಪುರದಲ್ಲಿ ಎಂಟು ಇಪ್ಪತ್ತೊಂಬತ್ತು ಯಾಕಂದ್ರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನು ಅವರನ್ನು ತನ್ನ ಮಗನ ಸ್ವಾರೂಪ್ಯವರಾಗಿರುವುದಕ್ಕೆ ಮೊದಲೇ ನೇಮಿಸಿದನು ನೋಡ್ರ ಮಗನ ಸ್ವಾರೂಪ್ಯವರಾಗಬೇಕು ಇದೇ ಟಾರ್ಗೆಟ್ ಅವ್ರಿಗೆ ಪ್ರೈಸ್ ಅದಕ್ಕೆ ಚಿಣ್ಣ ಕಂಪೇರ್ ಮಾಡ್ತಾರೆ ನಮ್ ಏನ್ ಹೇಳ್ತಾರೆ ಚಿನ್ನಕ್ಕೆ ಏನ್ ಕಂಪೇರ್ ಮಾಡ್ತಾರೆ ನಿಮ್ಮ ನಂಬಿಕೆ ಏನ್ರಿ ಬಂಗಾರದಂತೆ ಏನಾಗ್ತದಂತೆ ಶೋಧಿಸಲ್ಪಡ್ತದೆ ಶೋಧಿಸಲ್ಪಡ ಹೇಳ್ತಾರಲ್ವ ಹಂಗ್ರೆ ಬಂಗಾರ ಏನ್ರಿ ನಮ್ ಗುಣಗಳು ನಮ್ಮ ಗುಣಗಳು ಬಂಗಾರ ತರ ಇರ್ಬೇಕು ಬೆಂಕಿಯ ಪುಟಕ್ಕೆ ಹಾಕ್ಬೇಕಾರೆ ಸೆವೆನ್ ಬಂಗಾರವು ನಾಶವಾಗುವಂತದ್ದಾಗಿದ್ದರು ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಏಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು ವೆರಿ ಗುಡ್ ಅಲ್ವರ ನೋಡ್ರಿ ಅದಕ್ಕಿಂತ ಅಮೂಲ್ಯವಾದಂತ ಇದು ಮೊದಲನೇ ನದಿ ಇವಾಗ ಎರಡನೇ ನದಿ ಬರೋಣ ಎರಡನೇ ನದಿ ಹೆಸರು ಏನೋ ಗಿಹೋನ್ ಇದು ಎಲ್ಲಿಗಪ್ಪ ಹೋಯ್ತು ಅಂದ್ರೆ ಕುಶ್ ದೇಶಕ್ಕೆ ಹೋಯ್ತು ಅಂತ ಹೇಳ್ತಾರೆ ಹಾಂಗ್ರೆ ಕುಶ್ ಅಂದ್ರೆ ಏನೋ ಅಂತ ನೋಡೋದಂದ್ರೆ ಅಂದ್ರೆ ಕುಶ್ ದೇಶ ಅಂದ್ರೆ ಇವತ್ತಿನ ದೇಶದಲ್ಲಿ ಇವತ್ತಿನ ಹೆಸರು ನೋಡ್ಬೇಕು ಇಥೋಪಿಯಾ ಅಂತ ನೋಡ್ತೀವಿ ಅಲ್ರ ಅಂದ್ರೆ ಇಥೋಪಿಯಾನ್ ಯಾರು ಅಂದ್ರೆ ಆಫ್ರಿಕಾ ಇವಾಗ ಆಫ್ರಿಕಾ ಅಂತಂದ್ರೆ ಯಾರು ಅಂತ ಹೇಳ್ತಾರೆ ನೋವನ್ಗೆ ಮೂರ್ ಜನ ಮಕ್ಳು ಇದ್ರು ಗೊತ್ತಾ ಹ್ಯಾಮ್ ಯಾಫೆ ಹಾಮ್ ಹಾಮ್ ಸಂತತಿಯವರೇ ಅವರು ಆ ಕಾನ ದೇಶದವ್ರೆ ಹೋಗಿ ಏನಾಗಿದ್ದು ವಾಸ ಆಗಿದ್ದು ಅಂದ್ರೆ ಇವ್ರು ಯಾರಪ್ಪ ಅಂದ್ರೆ ಸ್ಲೇವ್ ಕ್ಲಾಸ್ ಆಫ್ ಪೀಪಲ್ ದಾಸರಾಗಿದ್ದಂತ ಒಂದು ಗುಂಪಿನ ಜನಾಂಗ ಇವಾಗ ಪರಲೋಕ ರಕ್ಷಣೆಗೆ ದಾಸರ ತರ ಯಾರು ಹೋಗ್ತಾರೆ ರಾಜಾದಿ ರಾಜ ಅಂತಾರೆ ಇವ್ರು ಹೋಗ್ತಾರೆ ಕ್ರಿಸ್ತನ್ ಜೊತೆಗೆ ಇರ್ತಾರೆ ಕ್ರಿಸ್ತ ರಾಜ ಅವ್ರ ಜೊತೆ ರಾಜರುಗಳ ತರ ಇವ್ರು ಏನಾಗಿರ್ತಿರ್ತಾರೆ ಆದ್ರೆ ಇನ್ ಕೆಲವು ಜನ ನೋಡಿದ್ರಲ್ಲ ಕರ್ಜು ಗುರಿ ಇಟ್ಕೊಂಡು ಮುಂದೆ ಏನ್ ಮಾಡ್ತಾರೆ ಸೇವಕರ್ತಾರ ಸಿಂಹಾಸನ ಮುಂದೆ ಕೂತಿರ್ತಾರಲ್ಲ ಯಾರು ಇವ್ರ ಮಹಾಸಮೂಹ ವೆರಿ ಗುಡ್ ಆ ಮಹಾಸಮೂಹದನೇ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರದು ಅಲ್ವ ಅದಿಗೆ ಪರ್ಲ ಪ್ರದೇಕ್ಷಣೆಗೆ ಹೋಗುವಂತ ಇನ್ನೊಂದು ಭಾಗ ದೊಡ್ಡ ಸಮೂಹ ತರ ಸಿಂಹಾಸನ ಕೂತ್ಕೊಂತ ಅವಕಾಶ ಕಳ್ಕೊಂತಾರೆ ಸಿಂಹಾಸನದ ಮುಂದೆ ದಾಸರುಗಳು ತರ ಇರ್ತಾರೆ ಕೈನ ಹೇಳ್ಕೊಡ್ತಾರೆ ಗಿರಿ ಅಂದ್ರೆ ನಾವು ಜಯಿಸಿದಿರಿ ತರ ಜಯಿಸಿದರೆ ಅಂತಂದ್ರೆ ಏನ್ರಿ ಒಂದು ಏನ್ರಿ ತರ ಜಯಿಸಿರೋದು ಬಲ್ವಂತ ಮಾಡ್ದಯಿಸೋದು ಬಲ್ವಂತ ಮಾಡ್ದಯಿಸೋದಿಕ್ಕೋ ಅಲ್ವರ ಅಂದ್ರೆ ಸ್ವಚ್ಛಿತ್ವದಿಂದ ಹೃದಯ ಪೂರ್ವಕ ಏನಿದೆ ಎರಡುಗು ಎರಡುಗು ವ್ಯತ್ಯಾಸ ಇದೆ ಕರ್ತನೇ ಪ್ರೀತಿ ಅನ್ಸಲ್ಲ ಇದ್ರ ಬಗ್ಗೆ ನಾವು ಕಳೆದ ಒಂದು ವಾರದಲ್ಲಿ ಹೋಲಿಕೆ ನೋಡಿದೀವಿ ಅಲ್ವ ಕನ್ಯೆಗಳು ಆ ಅದರ ರಾಣಿ ರಾಣಿ ಜೊತೆಗೆ ಏನ್ ಮಾಡ್ತಾರಂತೆ ಸಖಿಯರ್ಗಳು ಸಖಿಯರ್ಗಳು ಯಾರಂದ್ರೆ ದೊಡ್ಡ ಸಮೂಹ ಇವ್ರದ್ದು ಏನ್ ಮಾಡ್ತಾರೆ ಅಲ್ಲಿ ಕೊನೆಗೆ ಮಹಾ ಹಿಂಸೆಗೆ ಏನ್ ಮಾಡ್ತಾರೆ ಒಳಗ್ ಮಾಡ್ತಾರೆ ಫೈನಾನ್ಷಿಯಲ್ ಲಾಸು ಅನಾರೋಗ್ಯನೋ ಏನೋ ಒಂದ್ ಕೊರತೆಗಳಿಗೆ ಆಗ್ತಾ ಅವಾಗ ಅವಾಗ ಏನ್ ಮಾಡ್ತಾರೆ ದೇವ್ರನ್ನ ಅಪ್ರಿಷಿಯೇಟ್ ಮಾಡ್ಕೊಂಡು ದೇವ್ರಿಗೆ ಹತ್ರವಾಗಿ ಬರ್ತಾರೆ ಆದ್ರೆ ಅವಾಗ ಸಮಯ ತುಂಬಾ ಆಗಿರ್ತಾರೆ ತನ್ನ ಓಟ ನೋಡ್ ಮುಗಿಸ್ಕೆ ಆಗಲ್ಲ ಅವಾಗ ಕಿರೀಟ ಮಾಡ್ತಾರೆ ಕಳ್ಕೊತಾರೆ ಇವರೆಲ್ಲ ನೋಡ್ತೀನಿ ಹಿಂಡತಿರ ಹೇಳ್ತಾರೆ ಲೋತಿನ ಹೆಂಡ್ತಿ ಮಾಡಿ ನೀವು ಜ್ಞಾಪನ ಮಾಡ್ಕೊಳ್ಳಿ ಲೋತಿನ ಹೆಂಡತಿ ಏನು ಮಾಡ್ತಾಳೆ ಎಲ್ಲಾ ಕೆಟ್ಟ ಬಿಟ್ಟು ಬಂದಿರ್ತಾಳೆ ದೇವ್ರು ಹೇಳ್ತಾರೆ ಹಿಂದೆ ತಿರುಗಿ ನೋಡ್ಬಾರ್ದು ಅಂತ ಸುಮ್ಮನೆ ಹಿಂದೆ ತಿರುಗಿ ನೋಡ್ತಾಳೆ ಅಂದ್ರೆ ಏನು ನಾವು ಮೇಲೆ ದೇವ್ರ ಬಂದಿದ ಮೇಲೆ ಹಿಂದೆ ತಿರುಗಿ ಸ್ವಲ್ಪ ಕೂಡ ಏನ್ ಮಾಡಕ್ ಹೋಗ್ಬಾರ್ದ ಕೆಟ್ಟದ ನೋಡದಿಕ್ಕೂ ಹೋಗ್ಬಾರ್ದು ಆಸೆ ಪಡೋದು ಅಪೇಕ್ಷೆ ಪಡೋದ್ ಅನಂತರ ನೋಡಕ್ ಹೋದ್ರೆ ಏನ್ ಮಾಡ್ದಂಗೆ ಗಾನ್ ಫಾರ್ ಎವರ್ ಅಲ್ಲಿನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಲೆ ಇದು ಎರಡನೇ ನದಿ ಎರಡನೇ ರಕ್ಷಣೆ ಸ ಮೂರ್ನೇ ಯಾವ್ದು ನೋಡ್ತಿರ್ ಹಿಡಿಕಲ್ ಅದು ಅಶೂರ್ ದೇಶಕ್ಕೆ ಹೋಯ್ತು ಅಂತ ನೋಡ್ತೀರಿ ಅದರ ಸಿ ಇದೇನಿದ್ರು ಹಿಡಿಕಲ್ ಅಂತಂದ್ರೆ ಹಿಡಿಕಲ್ ಅಂದ್ರೆ ಏನ್ರಿ ಬೇರೆ ಟ್ರಾನ್ಸ್ಲೇಷನ್ಸ್ ಅಲ್ಲಿ ನೋಡಿದ್ರೆ ಏನ್ರಿ ಟೈಗ್ರಿಸ್ ನದಿ ಅಂತ ಬರ್ತಾರೆ ಅಸೀರಿಯಾ ದೇಶಕ್ಕೆ ಹೋಯ್ತು ಅಂತ ಹೇಳ್ತಾರಲ್ಲ ಇದು ಯಾವ್ದು ಇದು ಅಂತ ನೋಡಿದ್ರೆ ವರ್ಲ್ಡ್ ಮ್ಯಾಪ್ ಅಲ್ಲಿ ನೋಡಿದ್ರೆ ಅಸೀರಿಯಾ ದೇಶ ಅಂತಂದ್ರೆ ಏನ್ರಿ ಈ ಬ್ಯಾಬಿಲೋನ್ ನಲ್ಲಿರಂತ ಒಂದು ದೇಶ ಅದರ ಇದ್ರಲ್ಲೇ ಇರೋದು ಟೈಗ್ರೀಸ್ ನದಿ ಅದರ ಇವತ್ತಿದೆ ಇವತ್ ಲೀಟರ್ ಅಲ್ಲಿ ಇದೆ ಎಲ್ಲಪ್ಪ ಇರಾಕ್ ಅಲ್ಲಿ ಏನಾಗಿದೆ ಇವತ್ತು ಇವತ್ತು ಕೂಡ ಟೈಗ್ರೀಸ್ ನದಿ ಏನಾಗಿದೆ ಇದೆ ಅದರ ಬ್ಯಾಬಿಲೋನ್ ಅಲ್ಲೇ ಇದ್ದಿದ್ದು ಶ್ರೀ ಈ ಬ್ಯಾಬಿಲೋನ್ ಇಂದ ಬಂದವರು ಯಾರು ಅಂತಂದ್ರೆ ಏನ್ರಿ ನಮ್ಮ ಮೂಲ ತಂದೆ ಆಗಿರಂತ ಅಬ್ರಾಹಮನು ಬಂದಿರಲಿಲ್ಲ ಊರು ಊರ್ ಚಾಲ್ದಿಯಾ ಅಂತಂಬ ಊರಿನ ಏನಕ್ಕೆ ಬರ್ತಾನೆ ನೋಡಿ ವಾಕ್ಯಲ್ ಇದೆ ಅಪುಸ್ತ ಕೃತಿಗಳು ಎರಡು ಏಳು ಎರಡು ಅಪುಸ್ತ ಕೃತಿಗಳಲ್ಲಿ ಏಳನೇ ಅಧ್ಯಾಯ ಎರಡು ನಾಮಕ್ಕೆ ಹೌದಿ ಸಹೋದರರೇ ತಂದೆಗಳೇ ಕೇಳಿರಿ ನಮ್ಮ ಮೂಲ ಪುರುಷನಾದ ಅಬ್ರಾಹಾಮನು ಕಾರಾನಿನಲ್ಲಿ ವಾಸ ಮಾಡಿದ್ದಕ್ಕಿಂತ ಮುಂಚೆ ಮೈಸೋಪ ತ್ಯಾಮರ ಸಾಮ್ಯದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ಅವನಿಗೆ ಕಾಣಿಸಿಕೊಂಡು ನಿನ್ನ ಸ್ವದೇಶವನ್ನು ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದನು ನೋಡ್ರ ಮೀಸೋ ಅಂತ ಹೇಳ್ತಾರೆ ಮೀಸೋ ಪೊತಮ್ಯ ಇಲ್ಲಿ ಹಾ ದ ಫಸ್ಟ್ ಹ್ಯೂಮನ್ ಸಿವಿಲೈಸೇಷನ್ ಶುರು ಆಗಿದೆ ಅಲ್ಲಿ ಮೀಸೋ ಅಲ್ಲಿ ಇಲ್ಲಿ ಸ್ಕೂಲಲ್ಲಿ ಕೇಳಿದ್ದಾನೆ ಅದ್ರ ಮೀಸೋ ಪೊಟ್ಟಮಿಯ ಏನಪ್ಪಾ ಅಂದ್ರೆ ಹಾ ಪೊಟ್ಟಮಸ್ ಕೇಳಿದಿರಾ ಇಪೋ ಪೊಟ್ಟಮಸ್ ನೀರಲ್ಲಿ ಅಂತ ಹಿಪೋ ಪೊಟೊಮಸ್ ಪೊಟೊಮೊ ಅಂತಂದ್ರೆ ನೀರಲ್ಲಿರೋದು ಅಂತ ಅದರ ಮೀಸೋ ಪೊಟೋಮ ಅಂತಂದ್ರೆ ಪೊಟೋಮ್ ಅಂತಂದ್ರೆ ನೀರಿಗೆ ಸಂಬಂಧಪಟ್ಟಿದ್ದು ಮೀಸೋ ಅಂತಂದ್ರೆ ಟೂ ಅದರ ಅಂದ್ರೆ ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್ ಯುಫ್ರಿರಿಸ್ ಟೈಗ್ರಿಸ್ ನದಿ ನಡುವೆ ಇರೋಂತ ಒಂದು ಜಾಗ ಮೀಸೋ ಇಲ್ಲಿಂದ ಬಂದೋರು ಯಾರಪ್ಪ ಅಂದ್ರೆ ನಮ್ಮ ಅಬ್ರಾಹಮು ಅಬ್ರಾಹಮಿ ಏನಕ್ಕೆ ಫೇಮಸ್ ವಿಶ್ವಾಸಕ್ಕೆ ವಿಶ್ವಾಸಕ್ಕೆ ತಂದೆ ಯಾರು ಅಂದ್ರೆ ಈ ಗುಂಪು ಯಾರ್ದ ಸೂಚನೆ ಮಾಡ್ತಾರೆ ಅಂದ್ರೆ ಎಲ್ಲಾ ಪಿತೃಗಳ್ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ ಭೂಲೋಕ ರಕ್ಷಣೆಗೆ ಬರೋಂತ ಪಿತೃಗಳು ಯಾರಪ್ಪ ಪಿತೃಗಳು ಅಂತ ನೋಡ್ದಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋದರಿಗಳೇ ಭೂಲೋಕ ರಕ್ಷಣೆಗೆ ಬರೋಂತ ಒಂದು ಮುಖ್ಯವಾಗಿರೋ ಗುಂಪು ಅದರ ಆ ಆಬೇಲಿಂದ ಹಿಡ್ತಿ ಸ್ನಾನಿಕ ಯೋಹನವರ್ಗು ಹೆಸರು ಹೇಳ್ತಲ್ಲ ಸ್ನಾನಿಕ ಯೋಹನಕ್ಕಿಂತ ದೊಡ್ಡವನ್ ಯಾರು ಎದ್ದಿಲ್ಲ ಆದ್ರೆ ಸ್ನಾನಿಕ ಪರ್ಲೋಕ ರಕ್ಷಣೆಗೆ ಏನಕ್ಕೆ ಹೋಗಕ್ಕಾಗಲ್ಲ ಅಂದ್ರೆ ಅವ್ರು ಭೂಲೋಕ ರಕ್ಷಣೆಗೆ ಏನಾಗ್ತಾರೆ ಬರ್ತಾರೆ ಅಲ್ವರ ಸದ್ಯ ಅದೇ ನೋಡ್ಬೇಕ್ರೆ ಇವ್ರಿಗೆ ದೇವ್ರ್ ಯಾರಿಗೂ ಪರ್ಲೋಕ ರಕ್ಷಣೆ ವಾಗ್ದಾನ ಮಾಡ್ಲಿಲ್ಲ ಅಬ್ರಹ್ಮ್ ಇರ್ಬೋದು ಐಸಾಕ್ ಇರ್ಬೋದು ಯಾಕೋಬ್ ಇರ್ಬೋದು ಯೋಗು ದಾನಿಯಲ್ಲು ಯೋಶ್ವ ಅಲ್ವರ ಯಸಯ್ಯ ಇವ್ರ ಯಾರಿಗೂ ಪರ್ಲೋಕ ರಕ್ಷಣೆ ಏನಾಗಿಲ್ಲ ಇಲ್ಲ ಇವ್ರಿಗೆಲ್ಲ ಭೂಲೋಕ ರಕ್ಷಣೆ ನೋಡಿ ವಾಕ್ಯ ತುಂಬಾ ಕ್ಲಿಯರ್ ಇದೆ ಓದೋಣ ಇಬ್ರೂಸ್ ಲೆವೆನ್ ಚಾಪ್ಟರ್ ತರ್ಟಿ ನೈನ್ ಮತ್ತೆ ಫಾರ್ಟಿ ಓದಿ ಇಬ್ರೆಯರು ಹನ್ನೊಂದನೇ ಅಧ್ಯಾಯ ಮೂವತ್ತೊಂಬತ್ತು ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು ವಾಗ್ದಾನದ ಫಲವನ್ನು ಅಂಡರ್ಲೈನ್ ಸಿಸ್ಟರ್ ಒಂದ್ ನಿಮಿಷ ವಾಕ್ಯನ ನಿಧಾನ ಒಂದೊಂದೇ ನೋಡಿ ಇವರೆಲ್ಲ ನಂಬಿಕೆಯಿಂದ ಒಳ್ಳೆ ಹೆಸರು ಏನ್ ಮಾಡಿದರೆ ಸಂಪಾದನೆ ಮಾಡಿದ್ದಾರೆ ದೇವತೆ ಒಳ್ಳೆ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಪ್ರೀ ಇರ್ಬೇಕಾದ್ರೆ ಇಬ್ರು ಚಾಪ್ಟರ್ ಓದಿ ಎಲ್ಲ ಹೇಳ್ತಾ ಇರೋದು ಹಳೆ ಕಾಲದಲ್ಲಿ ಹಳೆ ಹೊಡ್ಮಕ್ಕಂತ ವಿಶ್ವಾಸ ಬಗ್ಗೆ ಹೊಸ ಒಡಮೆ ಬಗ್ಗೆ ಯಾರನ್ನ ಹೇಳ್ತಾ ಇಲ್ಲ ಇವರೆಲ್ಲರೂ ಒಳ್ಳೆ ಫೈಟ್ ಮಾಡಿದ್ರಂತೆ ಒಳ್ಳೆ ಹೆಸರು ಏನ್ ಮಾಡ ತೆಗ್ದವ್ರಂತೆ ಆದ್ರೆ ಪ್ರೈಸ್ ಏನಾಗಿಲ್ಲ ಇನ್ನ ನಂಬಿಕೆ ಮುಖಾಂತರ ಒಳ್ಳೆ ಹೆಸರು ಸಂಪಾದಿಸಿಕೊಂಡವರು ಏನಾಗಿಲ್ವಂತೆ ಇನ್ನ ಅವ್ರಿಗೆ ಫಲ ಒಂದ್ ಕೊಡ್ಲಿಲ್ವಂತೆ ಯಾಕೆ ಪ್ರೈಸ್ ಯಾವಾಗ ಕೊಡ್ತಾರೆ ಇವಾಗ ಹೋದಮ್ಮ ಮುಂದಕ್ಕೆ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು ನೋಡ್ರ ಏನ್ ಮಾಡಿದಾರಂತೆ ದೇವ್ರಿ ಇವಾಗ ಅವ್ರ ಇಲ್ದಿರಾ ಏನ್ರೀ ನಾವ್ ಸರಿ ಸಾರಿ ನಾವ್ ಇಲ್ದಿರ ಅವ್ರೇನಾಗ್ಬಾರ್ದು ಸಿದ್ಧಿಗೆ ಬರ್ಬಾರ್ದು ಅಂತೆ ಸಭೆ ಕಂಪ್ಲೀಟ್ ಆಗದಿರ ಅವ್ರಿಗೆ ಪ್ರೈಝೇ ಕೊಡಂಗಿಲ್ವಂತೆ ಅಂದ್ರೆ ಫಸ್ಟ್ ಪ್ರೈಸ್ ಸಭೆ ಕೊಡ್ತಾರೆ ಅದಾಗಿ ನಂತರನೇ ಅವ್ರಿಗೆ ಏನ್ ಮಾಡೋದು ಪ್ರೈಝು ಕೊಡೋದು ಹಂಗಂತ ಪರ್ಲೋಕ ರಕ್ಷಣೆ ಕೊಟ್ಬಿಡ್ತಾರ ಇಲ್ಲ ಏನ್ ಪ್ರೈಸ್ ಕೊಡ್ತಾರ ಅವ್ರಿಗೆ ಮೂವತ್ತೈದನೇ ವಾಕ್ಯದಲ್ಲಿ ಅವರ ಪ್ರೈಸ್ ಏನಂತ ಓದಿ ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು ಎಂತ ಪುನರುತ್ಥಾನ ಅಂತೆ ಶ್ರೇಷ್ಠ ಪುನರುತ್ಥಾನ ಹೊಂದೋದಿಕ್ಕೋಸ್ಕರ ಬಿಡುಗಡೆನೇ ಬೇಡ ಅಂತ ಅನ್ಬಿಟ್ಟು ಸತ್ತಂತೆ ಶ್ರೇಷ್ಠ ಏನು ನಾವು ನೋಡ್ತೀರಿ ಆದಾಮ್ನ ಸತ್ತಿರೋರೆಲ್ಲೋ ಕ್ರಿಸ್ತನ ಏನಾಗ್ತಾರೆ ಜೀವಂತವಾಗಿ ಬರ್ತಾರೆ ಪುನರ್ವರ್ತನಾಗಿ ಬರ್ತಾರೆ ಆದ್ರೆ ಎಲ್ಲಾರು ತನ್ನ ತನ್ನ ತರಗತಿಯಲ್ಲಿ ಬರ್ತಾರೆ ಫಸ್ಟ್ ಸಭೆಗೆ ಪುನರ್ವರ್ತನ ಆಗ್ತದೆ ನೆಕ್ಸ್ಟ್ ದೊಡ್ಡ ಸಮೂಹಕ್ಕೆ ಪುನರ್ತನ ಆಗ್ತದೆ ನೆಕ್ಸ್ಟ್ ಶ್ರೇಷ್ಠ ಪುನರ್ತನದಲ್ಲಿ ಏನಾಗ್ತಾರೆ ಪುನರ್ವರ್ತನ ಆಗ್ತಾರೆ ಅಂದ್ರೆ ಏನರ್ಥ ಏನ್ರಿ ಯಾವ ತರ ಸತ್ರು ಅದೇ ವಯಸ್ಸಿಗೆ ಏನಾಗಲ್ಲ ಇವರು ಎದ್ ಬರೋದಿಲ್ಲ ಯಾವ ವಯಸ್ಸಲ್ಲಿ ಸತ್ರೋ ಅವ್ರು ಎದ್ ಬರ್ಬೇಕಾದ್ರೆ ಮೂವತ್ತು ವಯಸ್ಸಲ್ಲಿ ಯಾವ ತರ ಇದ್ರು ಆ ತರ ಏನ್ ಮಾಡ್ತಾರೆ ಎದ್ ಬರ್ತಾರೆ ಮೋಸ ಎದ್ ಬರ್ತಾರೆ ಅಂತಂದ್ರೆ ಅವ್ರು ಸಾಯ್ಬೇಕಾರೆ ನೂರ ಇಪ್ಪತ್ತು ವರ್ಷ ಅವ್ರು ಎದ್ ಬರ್ಬೇಕಾರೆ ಮೂವತ್ತು ವರ್ಷಕ್ಕೆ ಏನಂತಾರೆ ಎದ್ ಬರ್ತಾರೆ ಇದು ಶ್ರೇಷ್ಠ ಪುನರುತ್ಥಾನ ಆದರ ಈ ಲೋಕ ಜನಗಳು ಯಾವ ವಯಸ್ಸಲ್ಲಿ ಸಾಯ್ತಾರೋ ಅದೇ ವಯಸ್ಸಲ್ಲಿ ಏನಾಯ್ತಾರೋ ವಾಪಸ್ ಅವರು ಎದ್ ಬರ್ತಾರೆ ಅಲ್ಲರೂ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರ್ವಳೆ ಶ್ರೇಷ್ಠ ಪುನರುತ್ಥಾನ ಎದ್ ಬರ್ಬೇಕಾರೆ ಇವ್ರ ಎಕ್ಸಾಮ್ ಎಲ್ಲ ಆಡಿ ಪಾಸ್ ಆಗಿದ್ದಾರೆ ಇವಾಗ ಏನ್ ಮಾಡ್ತಾರೆ ಪ್ರೈಸ್ ಮಾತ್ರ ಅವ್ರು ಕೊಡ್ತಾರೆ ಏನ್ ಪ್ರೈಸ್ ಅಂತಂದ್ರೆ ಇವರು ಭೂಲೋಕದ ರಕ್ಷಣೆಗಳಲ್ಲಿ ಏನಾಗಿರ್ತಾರೆ ಗೊತ್ತಾ ಭೂಮಿಯಲ್ಲಿ ಎಲ್ಲಾ ಕಡೆ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋಂತ ಮಿನಿಸ್ಟರ್ ಗಳಾಗಿರ್ತಾರಂತೆ ಎಲ್ಲಿ ಕೊಟ್ಟಿದ್ದಾರೆ ಓದ ನೋಡಿ ಕೀರ್ತನೆ ನಲ್ವತ್ತೈದು ಹದಿನಾರು ಓದಿ ಕೀರ್ತನೆ ನಲವತ್ತೈದು ಹದಿನಾರು ವಂಶ ಪಾರಂಪರ್ಯವಾಗಿ ಬಂದ ಸ್ಥಾನದಲ್ಲಿರುವುದಕ್ಕೆ ನಿನಗೆ ಮಕ್ಕಳು ಹುಟ್ಟುವರು ಅವರನ್ನು ದೇಶದಲ್ಲೆಲ್ಲ ಅಧಿಕಾರಿಗಳನ್ನಾಗಿ ನೇಮಿಸುವ ನೋಡ್ರ ದೇಶದಲ್ಲೆಲ್ಲ ಏನ್ ಮಾಡ್ತಂತೆ ಅಧಿಕಾರಿಗಳನ್ನಾಗಿ ನೇಮಿಸ್ತಿ ನೋಡಿದ್ರ ಏನ್ ಮಾಡ್ತಂತೆ ಇವ್ರನ್ನೆಲ್ಲ ದೇಶದ ಅಧಿಕಾರಿಗಳ ನೇಮಿಸ್ತಂತೆ ಫುಡ್ ಡಿಪಾರ್ಟ್ಮೆಂಟ್ ಅದರ ಫೈನಾನ್ಸ್ ಡಿಪಾರ್ಟ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏವಿಯೇಶನ್ ಡಿಪಾರ್ಟ್ಮೆಂಟು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗೆ ಗಳಿಗೆ ಏನ್ಶನ್ ಸೂಪರ್ ಎಕ್ಸ್ಪೀರಿಯನ್ಸ್ ಇದೆ ಇವಾಗ ಇವ್ರಿಗೆ ಕೊಡ್ತಾರೆ ಬೋರ್ಗವ ರೆಸ್ಪಾನ್ಸಿಬಿಲಿಟಿಗಳು ನರ್ಸಿ ಅಂತ ಅಲ್ವಾರ ನೋಡಿ ಇವರೆಲ್ಲ ಪರ್ಲೋಕಲ್ಲ ಬುಲೋತಲೇ ಇರ್ತಾರೆ ಜಿ ಎಸ್ ಹೇಳ್ತಾರೆ ಎಲ್ಲಿ ಗೊತ್ತಾ ಲೂಕ ಹದಿಮೂರು ಇಪ್ಪತ್ತೆಂಟು ಲೂಕ ನೋಡಿ ಅಬ್ರಹಾಮ ಈಸಾಕ ಯಾಕೋಬ ಇವರು ಮತ್ತು ಎಲ್ಲಾ ಪ್ರವಾದಿಗಳು ದೇವರ ದೇವರ ರಾಜ್ಯದಲ್ಲಿರುವ ದೇವರ ರಾಜ್ಯದಲ್ಲಿರುವುದನ್ನು ನಿಮ್ಮನ್ನು ಮಾತ್ರ ಹೊರಗೆ ಹಾಕುವುದನ್ನು ನೀವು ನೋಡುವಾಗ ನಿಮಗೆ ಗೋಳಾಟವು ಕಟಕಟನೆ ಹಲ್ಲು ಕಡೆಯೋಣವೇ ಇರುವ ನೋಡ್ರಾ ದೇವರಾಜದಲ್ಲಿ ಯಾರು ನೋಡ್ತಾರಂತೆ ಅಬ್ರಾಮ್ ಯಾಕೋ ಬವಾದಿಗಳನ್ನ ನೋಡ್ತಾರಂತೆ ಸರಿ ಯಾರ್ ನೋಡ್ತಾರೆ ಗಿಲ್ಲಿಂದ ಬರೋದ ಜನಗಳು ನೋಡ್ತಾರೆ ಮುಂದಕ್ಕೆ ಹೋದಿ ನೆಕ್ಸ್ಟ್ ವಾಕ್ಯ ಇದಲ್ಲದೆ ಇದಲ್ಲದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳಿಂದಲೂ ಜನರು ಬಂದು ದೇವರ ರಾಜ್ಯದಲ್ಲಿ ಊಟಕ್ಕೆ ಕೂಡ ಆ ಜನಗಳು ಎಲ್ಲಿಂದ ಬರ್ತಾರಂತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪರ್ಲೋಕ್ ಆಯ್ತಾ ಇದು ಭೂಲೋಕದಲ್ಲಿರೋದು ಈ ದೇವರಾಜದಲ್ಲಿ ಭೂಲೋಕದಲ್ಲಿ ರಾಜ ಸ್ಥಾಪನೆ ಆಗ್ಬೇಕಾರೆ ಇಲ್ಲಿ ಇವ್ರ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕ್ರೆ ಎಲ್ಲಾ ದಿಕ್ಕಿನ ಜನಗಳು ಬಂದು ಇವ್ರ ಜೊತೆ ಊಟಕ್ಕೆ ಕುತ್ಕೊಂತಾರೆ ಅಂತಂದ್ರೆ ಭೂಲೋಕೋದು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆಗಿರ್ತಾರೆ ದೇವರಾಜದಲ್ಲಿ ಅದಕ್ಕೆ ದೇವರ ರಾಜ್ಯದಲ್ಲಿ ಕ್ರಿಸ್ತನ ಎರಡನೇ ಮರಬೇಕು ಬೂರ್ವದಲ್ಲಿ ನೀತಿ ವಾಸವಾಗಿರ್ತಾರೆ ಮೋಸಾನೆ ಏನಾಗಿರಲಾ ಇದು ಏನರ ಮೂರನೇ ನದಿ ಸರಿ ಕೊನೆಯ ನದಿ ಹೆಸರೇನು ಯುಫ್ರಿಟೀಸ್ ನದಿ ಅಂತ ನೋಡ್ತಾರೆ ಅಲ್ರ ಹಂಗಾರೆ ಏನಪ್ಪಾ ಇದು ಯುಫ್ರಿಟೀಸ್ ನದಿ ಸರ್ ಇದನ್ನ ಹೇಳಿ ಸರ್ ಇಪ್ಪತ್ತೆಂಟನೇ ವಾಕ್ಯ ಹ ಯಾಕೋಬ್ ಇವರು ಮತ್ತು ಎಲ್ಲಾ ಪ್ರವಾದಿಗಳು ದೇವರ ರಾಜ್ಯದಲ್ಲಿರುವ ದೇವ ರಾಜ್ಯದಲ್ಲಿರುವುದನ್ನು ನಿಮ್ಮನ್ನು ಮಾತ್ರ ಹೊರಗೆ ಹಾಕುವುದನ್ನು ನೀವು ನೋಡುವಾಗ ನಿಮಗೆ ಗೋಳಾಟು ಕಟಕಟನೆ ಹಲ್ಲು ಕಡಿಯೋಣ ಇರ್ಬೋದು ಅಂದ್ರೆ ಇದು ನಮಗೆ ಇದಾಗ್ತದೆ ಸರ್ ಇದು ಇಸ್ರೇಲ್ ಜನಗಳಿಗೆ ಹೇಳ್ತಾರದು ಯಾಕಂದ್ರೆ ನೋಡಿ ದೇವ್ರ ಯೋಜನೆಯಲ್ಲಿ ದೇವ್ರ ಏನ್ ಮಾಡಿದ್ರು ಏನ್ರಿ ದೇವ್ರ ಯೋಜನೆಯಲ್ಲಿ ಫಸ್ಟ್ ಇಸ್ರೇಲ್ ರಾಜ್ಯನೇ ಮಾಡಿದ್ರು ಆಯ್ಕೆ ಮಾಡ್ಕೊಟ್ರು ಎಲ್ಲಾ ಆಶೀರ್ವಾದಗಳು ಕೊಟ್ಟಿದ್ರು ಫಸ್ಟ್ ಇಸ್ರೇಲ್ ರಾಜ್ಯಕ್ಕೆ ಇಸ್ರೇಲ್ ರಾಜ್ಯ ಅದನ್ನ ಪಡ್ಕೊಂಡ್ರ ಕಳ್ಕೊಂಡ್ಬಿಟ್ರ ಅಂತ ಅಂದ್ರೆ ಸ್ವಲ್ಪ ಜನ ಪಡ್ಕೊಂಡ್ರು ಸ್ವಲ್ಪ ಜನ ಏನ್ ಮಾಡಿದ್ರು ಕಳ್ಕೊಂಡ್ರು ದೇವರಾಜ್ಯದಲ್ಲಿ ಯಾರಿರ್ತಾರೆ ಯಾರು ಪಡ್ಕೊಂಡ್ರು ನೋಡಿ ಅದು ಸ್ವಲ್ಪ ಜನ ಯಾರೋ ಎಂತವ್ರು ಅಬ್ರಹ್ಮು ಇಸಾಕು ಯಾಕೋಬು ಅಥವಾ ಎಲ್ಲಾ ಪ್ರವಾದಿಗಳಂತವ್ರು ಇವ್ರು ದೇವ್ರಾಜದಲ್ಲಿ ಇರ್ತಾರೆ ಅರು ಯಾರು ಯೇಸ ಕಿಲ್ಬೇಗ್ ಹಾಕಿದ್ರು ಆ ದೇವರಾಜ್ಯದ ಒಳಗಡೆ ಮುಖ್ಯವಾದ ಸ್ಥಾನಗಳಲ್ಲಿ ಇವ್ರು ಇರೋದಿಲ್ಲ ಅದಕ್ಕೆ ಅಂತಾನೆ ಇಸ್ರೇಲ್ ಜನಗಳು ತುಂಬಾ ಪ್ರಯಾಸ ಪಟ್ರು ಅವಾಗ ಏನಾಗ್ತಾರೆ ಅಂದ್ರೆ ತುಂಬಾ ಕಷ್ಟ ಪಡ್ತಾರೆ ಅಯ್ಯೋ ನಾವೆಲ್ಲ ಎಷ್ಟು ಆಸೆ ಪಟ್ರಿ ಅಹ್ ಏನೆಲ್ಲ ಪಡ್ಕೊಂತೀರಿ ಅಂತಾರೆ ನಮ್ ಮಿಸ್ ಆಗೋಯ್ತಲ್ಲ ಅಂತ ಏನ್ ಮಾಡ್ತಂತೆ ಅವ್ರು ಗೋಳ ಆಡ್ತಾರೆ ಅದೇನೇ ಹೇಳೋದಲ್ಲೇ ಅವಾಗ ಯಾರ್ದನ್ನ ನೋಡ್ತೀರ ಅಲ್ಲಿ ಎಲ್ಲಾರ್ದು ನೋಡ್ತೀರ ಪ್ರವಾದಿಗಳನ್ನ ನೋಡ್ತೀರಾ ನಿಮಗೆ ಏನ್ ಮಾಡ್ತೀರ ಅವಕಾಶ ನೀವು ಕಳ್ಕೊಂಬಿಟ್ರಿ ಅದು ಮಾತ್ರ ಅಲ್ಲ ಆ ಪಿತೃಗಳು ಮತ್ತೆ ಅಬ್ರಾಹ್ಮಿ ಯಾಕೊಬ್ಬ ನೋಡಕ್ಕೆ ಜನಗಳು ಎಲ್ಲ ಬರ್ತಾರಂತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಿಂದ ಎಲ್ಲಾ ಕಡೆ ಬರ್ತಾರಂತೆ ನೋಡೋದಿಕ್ಕೆ ಹಂಗಾರೆ ಇರ್ತಾರೆ ಇವ್ರಲ್ಲ ಓಕೆನ್ರಾ ಸರಿ ಇವಾಗ ನೋಡ್ಬೇಕಾರೆ ಏನ್ರಿ ಮೂರು ಲಕ್ಷಣಗಳಾಯ್ತು ಲಾಸ್ಟ್ ಅಲ್ಲಿ ಬ್ಯಾಲೆನ್ಸ್ ಇರ್ತದ್ ಯಾವ್ದು ಜನಗಳು ಈ ಲೋಕೋಜ್ಜನ್ಗಳ ಬಗ್ಗೆನೆ ಯುಫ್ರಿಟಿಸ್ ನದಿಗೆ ಏನ್ ಮಾಡೋದು ಕಂಪೇರ್ ಮಾಡೋದು ಓಕೆನಾ ಅದ್ ಹೀಗೆ ಅಂತ ಮುಂದೆ ಬರೋ ಕ್ಲಾಸ್ ಅಲ್ಲಿ ಪ್ರಕಟಣೆ ಒಂದು ಅಹ್ ಅಧ್ಯಾಯ ಇದೆ ಅದನ್ನ ಓದ್ಬೇಕೆ ಓಕೆನಾ ಸರಿ ಇವಾಗ ವರ್ಲ್ಡ್ ಸ್ಯಾಲ್ವೇಶನ್ ಹೇಗಿರ್ತಾರೆ ನೋಡಣ ಅದ್ರ ನೋಡಿ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಸತ್ತೋರ್ ಎಲ್ಲಾರು ಏನಾಗ್ತಾರೆ ಪುನರ್ತನಾಗಿ ಇದೇ ಭೂಮಿಗೆ ಎದ್ದು ಬರ್ತಾರೆ ಎಲ್ಲಿ ಕೊಟ್ಟಿದ್ದಾರೆ ವಾಕ್ಯ ಓದನ ಒಂದನೇ ಕುರಿತ ಹದಿನೈದನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡು ಒಂದು ಕುರಿತ ಹದಿನೈದನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡು ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು ಮನುಷ್ಯನ ಮುಖಾಂತರ ಏತರ ಮರಣ ಬಂತೋ ಅದು ಎಷ್ಟು ಖಚಿತನೋ ಅದೇ ತರ ಯೇಸು ಕ್ರಿಸ್ತರ ಮುಖಾಂತರ ಎಲ್ಲರಿಗೂ ಏನಾಗ್ತಾರೆ ಪುನರ್ಥನ ಕೂಡ ಆಮೇಲೆ ಹ ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು ಎಷ್ಟು ಸತ್ಯನೋ ಆದಾಮಿಂದ ಎಲ್ಲ ಸಾಯ್ತಾರದು ಅಷ್ಟೇ ಸತ್ಯ ಕ್ರಿಸ್ತನ ಮುಖಾಂತರ ಎಲ್ಲರೂ ಜೀವಂತವಾಗದು ಯಾವಾಗ ಏಸು ಕೃಷಿ ಎಡಮರಿಕೆ ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಏಸು ಕೃಷಿ ಎರಡನೇ ಮರಿಕೆ ಬರ್ಬೇಕಾರೆ ಭೂಲೋಕದಲ್ಲಿ ಸಾವಿರ ವರ್ಷ ಆಳ್ವಿಕೆ ಮಾಡ್ತಾರೆ ಸಾವಿರ ವರ್ಷ ಏನ್ ಮಾಡ್ತಾರೆ ಎಲ್ಲರೂ ನ್ಯಾಯ ತಿರುಪು ಮಾಡ್ತಾರೆ ಭಕ್ತ ತೆಗೆದ್ಬಿಟ್ಟು ಅದು ಹೋದ ಅದು ಕ್ಲಾಸ್ ಇದೆ ಅಲ್ವರ ಅವಾಗ ಸಾವಿರ ವರ್ಷ ಏನಕ್ಕೆ ಆಳ್ವಿಕೆ ಮಾಡ್ತಾರೆ ಅಂದ್ರೆ ಪಾಪದಲ್ಲಿ ಬಿದ್ದಿರಂತ ಮನುಷ್ಯಗಳನ್ನ ಫಸ್ಟ್ ಮರಣದಿಂದ ಅವ್ರು ಜೀವಂತವಾಗಿ ತರ್ತಾರೆ ಜೀವಂತವಾಗಿ ತಂದಿದ್ಮೇಲೆ ಅವನಲ್ಲಿ ಪಾಪ ಇರ್ತಾರೆ ಪಾಪದ ಗುಣಗಳು ಇರ್ತಾರೆ ಈ ಪಾಪದ ಗುಣಗಳನ್ನ ಬಿಟ್ಟು ಹೊರಗಡೆ ಬರೋದಿಕ್ಕೇನೆ ಹೆಲ್ಪ್ ಮಾಡೋದಿಕ್ಕೇನೆ ಕ್ರೈಸ್ಟಿಗೆ ಜನ್ಗಳ ಮೇಲೆ ಆಳ್ವಿಕೆ ಮಾಡಕ್ಕೆ ತೌಸಂಡ್ ಇಯರ್ಸ್ ಕೊಟ್ಟಿರೋದು ಫುಲ್ ಥೌಸಂಡ್ ಇಯರ್ಸ್ ಅಲ್ಲಿ ಜನ್ಗಳಿಗೆ ಸಹಾಯ ಮಾಡ್ತಾರೆ ಪಾಪನ ಬಿಟ್ಟು ಹೊರಗಡೆ ಬಿಡಕ್ಕೆ ಹೇಗೆ ಅಂದ್ರೆ ಮೊದಲು ಅಲ್ವರ ಏನಪ್ಪಾ ಆಗ್ತಾರೆ ದೇವರಾಜದಲ್ಲಿ ಅಂತ ನೋಡ್ಬೇಕಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಯೇಸು ಕ್ರಿಸ್ತು ಬಂದು ಏನಪ್ಪಾ ಮಾಡ್ತಾರೆ ಅಂದ್ರೆ ಫಸ್ಟ್ ಏನ್ರಿ ಸೇತನ್ನ ಏನ್ ಮಾಡ್ತಾರೆ ಆಗ್ತಾರೆ ಎಷ್ಟು ವರ್ಷ ಸಾವಿರ ವರ್ಷ ಆಗ್ತಾರೆ ಅಲ್ವರಾ ನೋಡಿ ಓದನ ವಾಕ್ಯ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ವಚನ ಒಂದರಿಂದ ಮೂರು ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರ್ಪಣಿಯನ್ನು ಕೈಯಲ್ಲಿ ಹಿಡಿಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪನೆಂಬ ಘಟ ಸರ್ಪನನ್ನ ಹಿಡಿದು ಸಾವಿರ ವರ್ಷ ಬಂಧನದಲ್ಲಿಟ್ಟನು ನೋಡ್ರಾ ಸಾವಿರ ವರ್ಷ ಬಂಧನಲ್ಲಿಟ್ಟಂತೆ ಹಾ ಏನಿಕೆ ಓದಿ ಮುಂದಕ್ಕೆ ಆ ಸಾವಿರ ವರ್ಷ ತೀರುವ ತನಕ ಸೈತಾನನು ಇನ್ನು ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು ನೋಡ್ರ ಆ ಸಾವಿರ ವರ್ಷದಲ್ಲಿ ಇನ್ನೂ ಜನಗಳ್ ಏನ್ ಮಾಡ್ಬಾರಂತೆ ಮಳೆಗೊಳಿಸ್ಬಾರ್ದಂತೆ ಆದ್ರೆ ಇವಾಗ ಯಾವ ಜನಗಳನ್ನ ಮಳಗೊಳಿಸ್ತಾ ಇದನೋ ಅದೇ ಜನಗಳನ್ನ ಸಾವಿರ ವರ್ಷದಲ್ಲಿ ಮಳಗೊಳಿಸ್ಬಾರ್ದು ಅಂದ್ರೆ ಅರ್ಥ ಏನು ವರ್ಷದಲ್ಲಿ ಇದೇ ಜನ್ಗಳು ಎದ್ ಬರ್ತಾರೆ ಅಂತ ಅರ್ಥ ಅವಾಗ ಸೇತಾನು ಇರೋದಿಲ್ಲ ಇವಾಗ ಇರೋ ರೀತಿಯಲ್ಲಿ ಸೇತಾನು ಇಲ್ಲ ಅಂತಂದ್ರೆ ಜನಗಳೆಲ್ಲ ಸತ್ಯ ಕೇಳ್ತಾರ ಇಲ್ವಾ ಕೇಳ್ತಾರೆ ಯಾವಾಗ ಸತ್ಯ ಅನ್ ಕೇಳ್ತಾರೋ ಅವಾಗ ಏನ್ ಗೊತ್ತಾಗ್ತದೆ ಅವ್ರ ದೇಹದಲ್ಲಿ ಆ ಅವ್ರ ದೇಹದಲ್ಲಿ ವಯಸ್ಸು ಉಲ್ಟಾ ಹೋಗ್ತದೆ ಇವಾಗ ಹೆಂಗಿದೆ ವಯಸ್ಸು ಹ ಇವಾಗೆಲ್ಲ ವಯಸ್ಸು ಬಂದ್ಬಿಟ್ಟು ಏನ್ರಿ ಅರವತ್ತಿಂದ ಎಪ್ಪತ್ತು ಹ ಎಪ್ಪತ್ತಿಂದ ಎಂಬತ್ತು ಹಿಂಗೇತಾನೆ ಹೋಗೋದು ಕ್ರಿಸ್ತನ್ ರಾಜದಲ್ಲಿ ವಯಸ್ಸೇನಾಗ್ತಾರೆ ಗೊತ್ತಾ ಕರ್ತನಲ್ಲಿ ಪ್ರೀತಿ ಅಂತ ಸರಸರುಗಳ ವಯಸ್ಸು ಉಲ್ಟಾ ಓಡ್ತದ್ರಿ ಎಪ್ಪತ್ತು ವರ್ಷ ಸತ್ತಿರಂತ ಮನುಷ್ಯ ಎಪ್ಪತ್ ವರ್ಷಕ್ಕೆ ಏನ್ ಮಾಡ್ತಾನೆ ಎದ್ ಬರ್ತಾನೆ ಸೇತಾನ ಕಟ್ಟಾಕಿರ್ತಾರೆ ವಾಕ್ಯನ ಕೇಳ್ತಾ ಕೇಳ್ತಾ ವಾಕ್ಯದ ಪ್ರಕಾರ ನಡೀತಾ ನಡೀತಾ ವಯಸ್ಸನಾಗ್ತದೆ ಅಲ್ವರ ಹೇಳ್ತ ನೋಡಿದ್ದು ನಾನು ಹೇಳ್ತಾ ಇಲ್ಲ ಜೋಬಾ ಮೂವತ್ಮೂರು ಜೋಬಾ ಮೂವತ್ತ್ ಮೂರು ಇಪ್ಪತ್ತೈದು ಅವನ ದೇಹವು ಬಾಲ್ಯಕ್ಕಿಂತ ಕೋಮಲವಾಗುವುದು ಅವನು ಪುನಃ ಎಳೆಯತನದ ದಿನ ದಿನಗಳನ್ನು ಅನುಭವಿಸುವ ಪುನಃ ಎಳೆತನದ ದಿವಸಗಳು ಏನ್ ಮಾಡ್ತಾರೆ ಅನುಭವಿಸ್ತಾನಂತೆ ಹೆಂಗೆ ವಯಸ್ಸಾದ ಅನುಭವಿಸಿವ್ತದೆ ಅವಾಗ ಅಲ್ವರ ಏನ್ರಿ ಅವನು ಶರೀರ ಹೆಂಗಿರ್ತಂತೆ ಬಾಲ್ಯಕ್ಕಿಂತಲೂ ಕೋಮಲ ಆಗಿರ್ತದೆ ಅಷ್ಟು ಬ್ಯೂಟಿಫುಲ್ ಆಗಿರ್ತಾರೆ ಮನುಷ್ಯನ ಸೃಷ್ಟಿ ಮಾಡಕ್ಕೆ ಹೆಂಗ್ ಸೃಷ್ಟಿ ಮಾಡಿದೆ ದೇವರ ಸ್ವರೂಪದಲ್ಲಿ ಅಷ್ಟು ಅಂದ ಚಂದವಾಗಿದ್ರು ಇದೇ ರೀತಿ ಕ್ರಿಸ್ತನ್ ರಾಜ್ಯದಲ್ಲಿ ಮಾಡೋದು ಇದು ಭೂಲೋಕದ ರಕ್ಷಣೆ ಪರಲೋಕ ರಕ್ಷಣೆ ಎಲ್ಲ ಅದನ್ನ ಅದ್ಗೆ ಎಸುಕು ಸೆಡಂಬರ್ ಮಾಡ್ತಾರೆ ಕಟ್ಟಾಕ್ತಾರೆ ಶೇತಾನ ಕಟ್ಟಾಕಿದ್ರೆ ಶೇತಾನ ಇನ್ನೂ ಜನಗಳನ್ನ ಮಲ್ಗೊಳ್ಸೋದಿಕ್ಕೆ ಇಲ್ಲ ಅಂತಂದ್ರೆ ಎಲ್ಲರ ಕಿವಿ ಕಣ್ಣುಗಳು ತೆರೀತಾರ ಇಲ್ವಾ ತೆರೀತ ನೋಡಿ ವಾಕ್ಯ ಹೇಳ್ತಾರೆ ಏಷಾಯ ಇಪ್ಪತ್ತೊಂಬತ್ತು ಹದಿನೆಂಟು ಓದಿ ಏಷಾಯ ಇಪ್ಪತ್ತೊಂಬತ್ತು ಹದಿನೆಂಟು ಆ ದಿನದಲ್ಲಿ ಕಿವುಡರು ಶಾಸ್ತ್ರದ ಮಾತುಗಳನ್ನ ಕೇಳುವರು ಮಬ್ಬು ಕತ್ತಲುಗಳಲ್ಲಿಯೂ ಕುರುಡರ ಕಣ್ಣು ಕಾಣುವುದು ನೋಡ್ರ ಯಾಕೆ ಕಿವುಡರು ಕಿವಿ ಇದ್ರು ಕಿವುಡ್ರು ಯಾಕೆ ಕುರುಡರು ಕಣ್ಣಿದ್ರು ಕುರುಡ್ರ ಇವ್ರ ಕಣ್ಣು ಕಿವಿಗಳನ್ನ ತೆರೀತಾರೆ ಸತ್ಯನ ಕೇಳ್ತಾರೆ ಈಗ ಎಷ್ಟೋ ಜನ ಸತ್ಯ ಹೇಳ್ಕೊಟ್ಟರು ಕೇಳ್ತಾರ ಗೊನ್ಗುಡ್ತಾರೆ ಹಿಂಗ್ ಹಂಗೆ ಹಿಂಗೆ ಅಂತ ಕ್ರಿಸ್ತನ್ ರಾಜ್ಯಲ್ಲಿ ಯಾರು ಗೊಂದ್ಗುಟ್ಟದೇ ಇಲ್ವಂತೆ ನೋಡಿ ಇಪ್ಪತ್ನಾಕನೇ ವಾಕ್ಯ ಹಬ್ಬಾರೆ ತಪ್ಪಿದ ಉಪದೇಶನ್ ಕೇಳ್ತಾರೆ ದೇವರಾಜದಲ್ಲಿ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಿಗಳೇ ದೇವರು ಎಲ್ಲಾರ್ನು ಕನ್ವರ್ಟ್ ಮಾಡ್ತಾರೆ ದೇವ್ರ ಕಡೆ ಕನ್ವರ್ಟ್ ಮಾಡ್ತಾರೆ ಜಾತಿ ಗೀತಿ ಅವಾಗ ಆದ್ರೆ ಏನ್ರಿ ದೇವ್ರ ಕಡೆ ತಿರ್ಸ್ತಾರೆ ಮನುಷ್ಯನ ಮಾತ್ರ ಅಲ್ಲ ಪ್ರಾಣಿಗಳ್ನು ಕೂಡ ಮನಸ್ ಮನಸ್ತಿರ್ಸ್ತಾರ ದೇವ್ರು ಅಲ್ವ ನೋಡಿ ಹೆಂಗ್ ತಿರ್ಗಿಸ್ತಾರೆ ಏಷಯ ಹನ್ನೊಂದನೇ ಅಧ್ಯಯ ಆರರಿಂದ ಒಂಬತ್ತು ಅಂಗಡ ವಾಸಿಸುವುದು ಚಿರತೆಯು ಮೇಕೆ ಮರಿಯೊಂದಿಗೆ ಮಲಗುವುದು ಕರುವು ಪ್ರಾಯದ ಸಿಂಹವು ಪುಷ್ಪ ಪಶುವು ಒಟ್ಟಿಗಿರುವವು ಎಲ್ಲಿ ಇವಾಗಿದೀಯಾ ಇವುಗಳನ್ನು ಚಿಕ್ಕ ಮಗು ನಡೆಸುವುದು ಕಥಳೀಯ ಸಂಗಡ ಮೇಯುವುದು ಅಲ್ವ ಇದೆ ಇವಾಗಿದೀಯಾ ಇಲ್ಲ ಪ್ರೀತಿ ಅಂತ ಸೊಗ್ ಕ್ರಿಸ್ತನ ಎರಡನೇ ಬರ್ಬೇಕ ಅವ್ರ ರಾಜ್ಯದಲ್ಲಿ ಆಗ್ತಾರೆ ಸೇತನ್ನ ಕಟ್ಟಾಕಿರ್ಬೇಕ್ರೆ ಸಿಂಹ ಏನ್ರಿ ಸಿಂಹ ತೋಳ ಏನ್ರಿ ಹಸು ಕುರಿ ಎಲ್ಲಾ ರೀ ಇದೇ ತನೇ ಕಂಡೀಷನ್ ಈಡೇನ್ ತೋಟದಲ್ಲಿ ಇದ್ದಿದ್ದು ಸೇಮ್ ಅದೇ ತರ ಸಾಮ್ರಾಜ್ಯನ ಭೂಲೋಕದಲ್ಲಿ ಕ್ರಿಸ್ತನ್ ಸ್ಥಾಪನೆ ಮಾಡ್ತಾರೆ ನೋಡ್ರಿ ಆ ನಮ್ಗೆ ಇದ್ದಿದ್ದಂತ ಎಲ್ಲವನ್ನೂ ಕಳ್ಕೊಂಡ ಇನ್ನೆಲ್ಲವನ್ನು ವಾಪಸ್ ಸರಿ ಮಾಡ್ತಾರೆ ಕ್ರಿಸ್ತನು ಆಮೇಲೆ ನೆಕ್ಸ್ಟ್ ಏನಾಗ್ತದೆ ಕಂಟಿನ್ಯೂ ಮಾಡಿ ಹಸುವು ಹ ಕರಡಿಯ ಸಂಗಡ ಸಂಗಡ ಮೇಯುವವು ಅವುಗಳ ಮರಿಗಳು ಜೊತೆಯಾಗಿ ಮಲಗುವವು ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು ಎಂದಿದ್ದದಂತೆ ಹುಲ್ಲು ತಿನ್ನು ಎಲ್ಲ ಅನಿಮಲ್ಸ್ ಏನಾಗ್ತಾರೆ ಪ್ಯೂರ್ ಪ್ಯೂರ್ಯನ್ ನೋ ನಾನ್ ವೆಜಿಟೇರಿಯನ್ ಉಂಟಿನ ವೆಜಿಟೇರಿಯನ್ ಅದಕ್ಕೆ ಏನ್ ಬೇಕ ಇಲ್ಲ ಇವಾಗ ತಿನ್ಕೊಂಬಿಡಿ ಕ್ರಿಸ್ತಿಯನ್ ರಾಜ್ಯದಲ್ಲಿ ನಾನ್ ವೆಜಿಟೇರಿಯನ್ ಸಿಕ್ಕಲ್ಲ ಚಿಕನ್ ಸಿಕ್ಸ್ಟಿ ಫೈವ್ ಬೇಕು ಚಿಲ್ಲಿ ಚಿಕನ್ ಬೇಕು ಫ್ರೈಡ್ ನೋ ನಥಿಂಗ್ ಎಲ್ಲ ತಿನ್ಬಿಡಪ್ಪ ಇವಾಗ ಓನ್ಲಿ ವೆಜಿಟೇರಿಯನ್ ಕ್ರಿಸ್ತಿಯನ್ ರಾಜ್ಯದಲ್ಲಿ ಆಮೇಲೆ ನೆಕ್ಸ್ಟ್ ಹ ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು ಮೊಲೆ ಕೂಸು ನಾಗರ ಮೇಲೆ ಆಡುವುದು ಮೊಲೆ ಬಿಟ್ಟ ಮಗು ಹಾವಿನ ಬಿಲದ ಮೇಲೆ ಕೈ ಹಾಕುವುದು ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರೂ ಕೇಡು ಮಾಡುವುದಿಲ್ಲ ಯಾರು ಹಾಳು ಮಾಡುವುದಿಲ್ಲ ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯಹೋವನ ಜ್ಞಾನವು ತುಂಬಿಕೊಂಡಿರುವುದು ನೋಡ್ರ ಭೂಮಿಯಲ್ಲಿ ದೇವ್ರ ಜ್ಞಾನ ಏನಾಗಿರ್ತಂತೆ ತುಂಬಿರ್ತಾರೆ ಯಾರು ಕೇಡು ಮಾಡೋದಲ್ಲ ಯಾರು ಹಾನಿ ಮಾಡೋದಿಲ್ಲ ಇದಲ್ಲಿ ಬರ್ಲೋಗದಲ್ಲ ಭೂಲೋಕದಲ್ಲಿ ಭೂಲೋಕದಲ್ಲಿ ಆ ಅರ್ಥ ಇವರೆಲ್ಲ ರಕ್ಷಣೆ ಹೊರದಿರೋ ಜನಗಳು ಇವಾಗ ಏಸು ಕುಸು ನಂಬಿಲ್ಲ ಗೊತ್ತಾ ಇವರೆಲ್ಲ ಭೂಲೋಕ ರಕ್ಷಣೆಯಲ್ಲಿ ಬರ್ತಾರೆ ಅದಕ್ಕೆ ಕರ್ತವ್ ಪ್ರೀತಿಯ ಸ್ವಲ್ಪ ಭೂಲೋಕದ ರಕ್ಷಣೆಯಲ್ಲಿ ಕಾಯಿಲೆ ಇರ್ತಾರೆ ಅವಾಗ ಹಾಸ್ಪಿಟ್ ಇರ್ತದ ಅಂದ್ರೆ ಹಾಸ್ಪಿಟ್ಲೇ ಇರಲ್ಲ ಓದಿ ತ್ರೀ ಟ್ವೆಂಟಿ ನ ಯಾವ ನಿವಾಸಿಯು ತಾನು ಅಸ್ವಸ್ಥನು ಎಂದು ಹೇಳನು ಅಲ್ಲಿಯ ಜನರ ಪಾಪವು ಪರಿಹಾರವಾಗುವುದು ನೋಡ್ರ ಪಾಪ ಪರಿಹಾರ ಆಗಿರ್ತಾರೆ ಕ್ರಿಸ್ತನ್ ರಾಜ್ಯದಲ್ಲಿ ಅದಿಡಬೇಕ್ರೆ ಕಾಯಿಲೆನೇ ಇರಲ್ಲ ಕಾಯಿಲೆ ಇಲ್ಲ ಅಂದ್ರೆ ಹಾಸ್ಪಿಟ್ಲೇ ಇಲ್ಲ ಯೋಚನೆ ಮೂಡಿದ್ದೀನಿ ಎಷ್ಟು ದುಡ್ಡು ಸೇವ ಆಗ್ತಾರಲ್ವಾ ಶ್ರೀ ಯುದ್ಧ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಯುದ್ಧ ಇರ್ತದ ಭೂಲೋಕದಲ್ಲಿ ಯುದ್ಧ ಇರ್ತಾರ ಭೂಲೋಕ ರಕ್ಷಣೆಯಲ್ಲಿ ಅಂದ್ರೆ ಯುದ್ಧನೇ ಇರಲ್ಲ ಇವತ್ತು ನೋಡಿ ಎಷ್ಟು ಯುದ್ಧ ರೀ ಯುಕ್ರೇನ್ ರಷ್ಯಾ ಎರಡು ವರ್ಷ ಆಗೋಯ್ತು ಯುದ್ಧ ನಡೀತಾನೆ ಧ್ವಂಸಮಣ್ಣ ಹಾಕ್ಬಿಟ್ರಿ ಇನ್ ಏನಪ್ಪ ಬೇಕು ಬಾಕಿ ಇವತ್ತು ಇಸ್ರೇಲ್ಗೆ ಏನ ಬಿಡಿದೆ ಇರಾನ್ಗೆ ಯುದ್ಧ ಆಗ್ಬಿಟ್ಟಿದೆ ಇವೆಲ್ಲ ಓದೋ ಬೈಬಲ್ ಇದೆ ಇಸ್ರೇಲ್ ಇರಾನ್ ಬಗ್ಗೆ ಯುದ್ಧಗಳು ಮೂರನೇ ಮಹಾಯುದ್ಧ ಬೈಬಲ್ ಇದೆಲ್ಲ ಓದನ್ ದೇವಸ್ತಿದ್ರೆ ಅದರ ಯುದ್ಧ ಇರ್ತಾರ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಅಂದ್ರೆ ನೋಡಿ ಏನ್ ಹೇಳ್ತಾರೆ ವಾಕ್ಯ ಐಸ್ ಐಝಯ ಸೆಕೆಂಡ್ ಚಾಪ್ಟರ್ ವರ್ಸ್ ಫೋರ್ ಆತನು ದೇಶ ದೇಶಗಳ ವ್ಯಾಜ್ಯಗಳನ್ನು ವಿಚಾರಿಸುವನು ಬಹು ರಾಷ್ಟ್ರದವರಿಗೆ ನ್ಯಾಯ ತೀರಿಸುವನು ಅವರು ತಮ್ಮ ಆಯುಧಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನು ಗುಳಗಳನ್ನಾಗಿಯೂ ಬರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವರು ನೋಡ್ರ ಬರ್ಜಿಗಳನ್ನ ಕುಡುಗೋಲನ್ನಾಗಿ ಮಾಡ್ತಾರೆ ಅಂತಂದ್ರೆ ಇವತ್ತೆಲ್ಲ ಏನ್ ಆರ್ಮ್ಸ್ ಇನ್ವೆಸ್ಟ್ ಮಾಡ್ತಾ ಇದ್ರು ಇದನ್ನೆಲ್ಲ ಯಾಕಿ ಇನ್ವೆಸ್ಟ್ ಮಾಡ್ತಾರಂತೆ ಅಗ್ರಿಕಲ್ಚರ್ಗೆ ಇನ್ವೆಸ್ಟ್ ಮಾಡ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನ ಎತ್ತದು ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ ಅಂಡರ್ಲೈನ್ ಮಾಡಿ ಇನ್ಮೇಲೆ ಯುದ್ಧಾಭ್ಯಾಸನೇ ನಡೆಯಿಲ್ಲ ಈ ವಾಕ್ಯನ ಇವತ್ತು ಕೂಡ ಯುನೈಟೆಡ್ ನೇಷನ್ಸ್ ಬೋರ್ಡ್ ಅಲ್ಲಿ ಹಾಕಿದಾರೆ ಅಮೆರಿಕಕ್ಕೆ ಹೋದ್ರೆ ನೋಡ್ಕೊಂಡ್ಬಿಡಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಈ ವಾಕ್ಯನೇ ಹಾಕಿರೋದು ಬೈಬಲ್ ಏನಂತ ವಾಕ್ಯ ನೆರವೇರ್ಲಿ ಯುದ್ಧನೇ ಬೇಡ ನಮ್ಗೆ ಅಂತ ಅದರ ಎಲ್ಲಿ ಆಗದಿದ್ವಾ ದೇವ್ರ ರಾಜ್ಯದಲ್ಲಿ ದೇವರಾಜದಲ್ಲಿ ಯಾರಿಗೂ ಮನೆ ಇರ್ತದ ಸ್ವಂತ ವಿಲ್ಲಾಗಳು ದೊಡ್ಡ ದೊಡ್ಡ ಇಲ್ಲಿ ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವರು ತಾವು ಮಾಡಿದ ತೋಟಗಳ ಫಲವನ್ನು ತಾವೇ ಅನುಭವಿಸುವರು ಒಬ್ಬನು ಕಟ್ಟಿದ ಮನೆಯಲ್ಲಿ ಬೇರೊಬ್ಬನು ವಾಸಿಸನು ಒಬ್ಬನು ಮಾಡಿದ ತೋಟದ ಫಲವು ಇನ್ನೊಬ್ಬನಿಗೆ ವಶವಾಗದು ನನ್ನ ಜನರ ಆಯಸ್ಸು ವೃಕ್ಷದ ಆಯಸ್ಸಿನಂತಿರುವುದು ನನ್ನ ಆಪ್ತರು ತಮ್ಮ ಕೈ ಕೆಲಸದ ಆದಾಯವನ್ನು ಪೂರಾ ಅನುಭವಿಸುವರು ನೋಡ್ರ ಏನ್ರಿ ತಾವು ಕಟ್ಟಿದ ಮನೇಲಿ ತಾವ ವಾಸ ಮಾಡ್ತಾರೆ ಅವ್ರ ಆಯ್ಸಿ ಹಿಂಗಿರ್ತಂತೆ ವೃಕ್ಷದ ಆಯಸಿ ತರ ಇವಾಗ ಮನುಷ್ಯನ ಅಂತೆ ಹುಲ್ಲಿನ ತರ ಅಂತ ಹೇಳ್ತಾರಲ್ಲ ಅದೇನ್ರಿ ಕಂಪೇರ್ ಮಾಡಿದ್ರೆ ಇವಾಗ ಮನುಷ್ಯ ಎಪ್ಪತ್ತು ಎಂಬತ್ತು ಅದ್ ಹೇಳ್ಬಿಟ್ಟ ಅದ ಹುಲ್ಲು ಅಂತ ಅನ್ಬಿಟ್ರು ಮರ ಅಂತನೇನ್ರೀ ಸಾವಿರ ವರ್ಷ ಮೊದಲನೇ ಹೋಗ್ತಾ ಬತಿಕ್ತಾರಲ್ಲ ಒಂಬೈನೂರ ಅರವತ್ತ್ ವರ್ಷ ಮೆಚ್ಚುಸಲಿ ತರ ಮನುಷ್ಯನ ಆಯ್ಸಿನ ಇರ್ತಾರಂತೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಕಳೆ ಅವಾಗ ದೇವ್ರ ಎಲ್ಲಾರು ಕಣ್ಣೀರು ಓರ್ಸ್ಬಿಡ್ತಾರ್ರಿ ನೋಡಿ ಎಲ್ಲಾರು ಕಣ್ಣೀರ್ ಆಗ್ತಾರೆ ಮನುಷ್ಯ ಎಲ್ಲಾರು ಕಣ್ಣೀರ್ ಯಾವಾಗ ಕಣ್ಣೀರ್ ಆಗ್ತಾರ ಮನ್ಷ ಯಾವಾಗ ಕಣ್ಣೀರ್ ಆಗ್ತಾನೆ ದುಃಖದಲ್ಲಿ ಇದ್ದಾವಾಗ ಯಾವಾಗ ತುಂಬಾ ದುಃಖ ಆಗದ್ ತುಂಬಾ ದುಃಖ ಆಗದ್ ಯಾವಾಗ ಹೇಳಿ ಯಾವಾಗ ದುಃಖ ಆಗ್ತದೆ ಎಸ್ ಸತ್ತ ಹೋಗ್ಬಿಟ್ರೆ ನೋಡ್ರಿ ಇಂತೀನಿ ಎಂತ ದೊಡ್ಡ ಶೀಮ್ ಅಂತ ಇಲ್ದರಿ ಕಣ್ಣೀರ್ ಏನೇ ಅವನ್ಗೇನೇ ನೀವು ಕೋಟ್ಯಾಂತರ ರೂಪಾಯಿ ಕೊಡ್ರಿ ಇಡೀ ಲೋಕ ಜಿಲ್ಲಾ ಚಿನ್ನ ಕೊಡಿ ಅವನ್ ತೃಪ್ತಿ ಆಗಲ್ಲ ಅವನು ಯಾರು ಬೇಕಾಗಿದ್ರು ಅವ್ರ ಜೀವನ್ ತಗ ಬಂದ್ರಿ ಸಾಕ್ರಿ ಅವ್ನಿಗೆ ಇಷ್ಟೇ ಎಲ್ಲಾ ಕೊಟ್ಟಂಗೆ ಆಶೀರ್ವಾದ ಇದನ್ನೇ ದೇವ್ರ್ ಮಾಡತ್ತ ರಾಜ್ಯದಲ್ಲಿ ಸತ್ತವ್ರದ್ದು ಅವ್ರದ ಎಲ್ಲಾರ್ದು ಏನ್ ಮಾಡ್ತಾರೆ ಇದೇ ಭೂಮಿಗೆ ತರ್ತಾರ್ರಿ ಭೂಲೋಕ ರಕ್ಷಣೆಗೆ ತರ್ತಾರೆ ಪರ್ಲೋಕ ರಕ್ಷಣೆ ಸಭೆ ಮಾತಾಡ್ತಾರೆ ಮಿಕ್ಕಿದ್ ಮಿಕ್ಕಿದ ಎಲ್ಲಾರು ಭೂಲೋಕ ರಕ್ಷಣೆಗೆ ಎದ್ ಬರ್ತಾರೆ ಇದೇ ಭೂಮಿಯಲ್ಲಿ ಇದ್ದೇ ಸ್ಥಳದಲ್ಲಿ ಎದ್ ಬಂದ್ ಸತ್ಯ ಕೇಳ್ತಾರ್ರಿ ಕಣ್ಣೀರೆಲ್ಲಾ ಒರೆಸ್ಕೊಡ್ತಾರೆ ಓದಿ ಪ್ರಕಟಣೆ ಇಪ್ಪತ್ತೊಂದನೇ ಅಧ್ಯಾಯ ಮೂರರಿಂದ ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು ಅದು ಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ ಆತನು ಅವರೊಡನೆ ವಾಸ ಮಾಡುವನು ಅವರು ಆತನಿಗೆ ಪ್ರಜೆಗಳಾಗಿರುವರು ದೇವರು ತಾನೇ ಅವರ ಸಂಗಡ ಇರುವನು ಅವರ ಕಣ್ಣೀರನ್ನೆಲ್ಲ ಬಿಡುವನು ಇನ್ನು ಮರಣವಿರುವುದಿಲ್ಲ ಇನ್ನು ದು ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಹೋಯ್ತು ಎಂದು ಇನ್ಮೇಲೆ ಮರಣಾನೇ ಅಂತರಿ ಮರಣ ಇಲ್ಲ ಅಂದ್ರೆ ಏನ್ರಿ ಸಂತೋಷ ಇಮ್ಯಾಜಿನ್ ಮಾಡ್ರಿಂತೀನಿ ಒಬ್ರ ಮೇಲೆ ಮರಣನೇ ಅಂದ್ರೆ ದುಃಖ ಕಣ್ಣೀರಿಕೆ ಅವಕಾಶನೇ ಇಲ್ಲರಿ ಕಷ್ಟ ಸಂಕಟ ನೋವೇ ಇಲ್ವಂತೆ ಅಯೋಡೆಕ್ಸ್ ಅಮೃತಾಂಜನ್ ಯಾವ್ದು ಇಲ್ಲ ಏನ್ ಬೇಕೇ ಆಗಿಲ್ಲ ಅದರ ಊ ಔಚ್ ನಥಿಂಗ್ ಎವ್ರಿಥಿಂಗ್ ಇಸ್ ಗಾನ್ ದುಃಖವಾಗಲಿ ಗೋಳಾಟವಾಗಲಿ ಇಲ್ಲ ಮೊದಲು ಇದ್ದದ್ದೆಲ್ಲ ಏನಂತ ಇಲ್ಲದಂತೆ ಆಯ್ತು ಇವಾಗೆಲ್ಲ ಏನು ಇಲ್ಲದಂತೆ ಆಗ್ಬಿಡ್ತಾರೆ ದೇವರಾಜ್ಯದಲ್ಲಿ ಎಲ್ಲಾ ಸಮಾಧಾನ ತರ್ತಾರೆ ಇದನ್ನೇ ಪ್ರತಿಯೊಬ್ಬ ಮನುಷ್ಯ ಆಸೆ ಪಡ್ತಾರೆ ಅದು ಇದನ್ನ ಮಾಡ್ತಾರೆ ಅದಕ್ಕೆ ಕುಸ ನಮ್ ಪ್ರಾರ್ಥನೆ ಕೊಟ್ಟಿದ್ದು ಏನ್ ಪ್ರೇರಣೆ ಕೊಟ್ಟರು ಪರಲೋಕದಲ್ಲಿರುವ ನಮ್ಮ ತಂದೆಯೇ ಹಾ ನಿಮ್ಮ ಅರಲ್ಲಿ ಎಲ್ಲರೂ ಹೋಗ್ಬಿಟ್ರೆ ದೇವರಾಜ್ಯ ಬಂದು ಇಲ್ಲಿ ಏನ್ ಮಾಡ್ತದೆ ಹೋಗೋರ್ ಮಾತ್ರ ಹೋಗೋದು ಅದಕ್ಕೆ ಹೆಸರು ಕೊಡೋದು ದೇವ್ ರಾಜ್ಯ ಇಲ್ಲಿ ಬರಲಿ ಆಮೇಲೆ ನಿನ್ನ ಚಿತ್ತದಲ್ಲಿ ನೆರವೇರು ಪರಲೋಕದಲ್ಲಿ ಹೆಂಗೆ ದೇವರ್ಸ್ತಿ ಇವತ್ತು ನೆರವೇರ್ಸಿ ಎಲ್ಲಿ ನೆರವೇರ್ಬೇಕು ಭೂಲೋಕದಲ್ಲಿ ನೆರವೇರ್ಬೇಕು ನೆರವೇರ್ತದ ನೆರವೇರ್ತಾ ಇದೆಯಾ ಇವಾಗ ನೆರವೇರ್ತಲ್ಲ ನೆರವೇರ್ತದೆ ದೇವ್ರಾಜ್ಯ ಭೂಲೋಕ ಬರ್ಬೇಕಾರೆ ಪರಲೋಕದಲ್ಲಿ ಕಣ್ಣೀರು ದುಃಖ ಗೋಳಾಟ ಯಾವ್ದು ಇಲ್ವೋ ಇದೇ ತರ ಭೂಲೋಕದಲ್ಲಿ ಇರ್ತಾರೆ ಇದೇ ಭೂಲೋಕದ ರಕ್ಷಣೆ ಮನುಷ್ಯನ ಸೃಷ್ಟಿ ಮಾಡಿದ ಏನ್ ಗೊತ್ತಾ ಪರಲೋಕ ಕರ್ಕೊಂಡು ಹೋಗೋದಿಕ್ಕಲ್ಲ ಭೂಲೋಕದಲ್ಲಿ ಇರೋದಿಕ್ಕೇನೆ ಮನುಷ್ಯನ ಸೃಷ್ಟಿ ಮಾಡಿದ್ರು ಭೂಲೋಕ ಸೃಷ್ಟಿ ಮಾಡಿದ ಉದ್ದೇಶನೇ ಇದು ಪರಲೋಕಕ್ಕೆ ಹೋಗೋದು ಬರೀ ಸ್ವಲ್ಪ ಜನ ಮಾತ್ರ ಅಲ್ದ್ರ ಎಲ್ಲರೂ ಹೋಗ್ ಸದ್ಯ ಅಲ್ಲ ಯೋಸ್ಥೆ ಮಾಡಿಂತೀನಿ ಇವತ್ತಿರಂತ ಗುಣರಕ್ಷಣೆಗಳಿಗೆ ಇಟ್ಕೊಂಡ್ಬಿಟ್ಟು ಪರಲೋಕದ ಕುತ್ಕೊಂಡಾಯ್ತದ ಪರಲೋಕನ ಯಾಕೆ ಕೊಡ್ತಾರೆ ಮನುಷ್ಯರು ಇವರು ಅಲ್ದ್ರ ಅದಕ್ಕೆ ಭೂಲೋಕನೇ ಸರಿ ಇವರಿಗೆ ಭೂಲೋಕನ ರೆಡಿ ಮಾಡಿಸ್ತಾರೆ ನೋಡಿ ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯಹೋವನ ಮಾತನ್ನು ಕೇಳಿರಿ ಆತನೇ ದೇವರು ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನನಿವಾಸಕ್ಕಾಗಿಯೇ ರೂಪಿಸಿದನು ್ರ ಶೂನ್ಯವಾಗಿರಕ್ಕೆ ಸೃಷ್ಟಿಸಲ ಎಲ್ಲ ತಿಳ್ಕೊಂಡ್ಬಿಡ್ತಾರೆ ದೇವ್ರು ಭೂಮಿನೆಲ್ಲ ನಾಶ ಬಿಡ್ತಾರೆ ಬಾಂಬ್ ಹಾಕ್ಬಿಡ್ತಾರೆ ಭೂಮಿನೆಲ್ಲ ಸುಟ್ಟ ಹಾಕ್ಬಿಡ್ತಾರೆ ಜಾರು ಇರಲ್ಲ ಭೂಮಿಯಲ್ಲಿ ಏನ್ ಹೇಳ್ತಾರೆ ವಾಕ್ಯ ನೋ ಎಂಟಿ ಆಗಿರ್ಬೋದು ಶೂನ್ಯ ಸ್ಥಾನವಾಗಿರೋದಿಕ್ಕಲ್ಲ ಮನುಷ್ಯನಿಗೋಸ್ಕರನೇ ಮನುಷ್ಯ ನಿವಾಸ ಮಾಡದಕ್ಕೋಸ್ಕರ ಮಾಡ ಅದಕ್ಕೆ ಮನುಷ್ಯ ಇಲ್ಲೇ ಇರ್ತಾನೆ ಸತೋಜ್ತನ ವಾಪಸ್ ದೇವ್ರು ಇಲ್ಲೇ ಕರ್ಕೊಂಡ್ಬಂದು ಇಲ್ಲೇ ಹಬ್ಬಿಸ್ತಾರೆ ಎದ್ಬೇಡ ಬಾಪ ಚೇತನ ಕಟ್ಟಾಕಿದ್ದೀನಪ್ಪಾ ನೀನ್ ಸತ್ಯನೇ ಮಾಡಿ ನೀನು ಕೇಳು ಅಂತ ಅನ್ಬಿಟ್ಟು ಅಲ್ವರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಹೊಸಗಳೇ ನಾಲ್ಕು ರಕ್ಷಣೆಗಳಿದೆ ಪರಲೋಕ ರಕ್ಷಣೆಯಲ್ಲಿ ಎರಡು ಭಾಗ ಭೂಲೋಕ ರಕ್ಷಣೆ ಎನ್ ಎರಡು ಭಾಗ ಪರಲೋಕ ರಕ್ಷಣೆ ಎರಡು ಭಾಗ ಯಾರು ಹ ಒಂದು ಚಿಕ್ಕ ಹಿಂಡು ಇನ್ನೊಂದು ದೊಡ್ಡ ಸುಮ್ಮ ಭೂಲೋಕ ರಕ್ಷಣೆಗೆ ಎರಡು ಭಾಗ ಒಂದು ಪಿತೃಗಳು ಇನ್ನೊಂದು ಲೋಕದ ಚೆನ್ನಾಗಿ ಆ ಪ್ರಪಂಚ ವೆರಿ ಗುಡ್ ಇವಾಗ ಇದು ಲೋಕದಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಡ ದೊಡ್ಡದಲ್ಲಿ ನಾಲ್ಕು ನದಿಗಳಿದೆ ಗಿಹೋನ್ ಪಿಶೋನ್ ಆಮೇಲೆ ಹಿಡಿಕೆಲ್ ಮತ್ತೆ ಗೊತ್ತಾ ಇವತ್ತು ವರ್ಲ್ಡ್ ಮ್ಯಾಪ್ ಹುಡುಕಿ ನಿಮ್ಗೆ ಪಿಶೋನ್ ಗಿಹೋನ್ ಅಂತ ಸಿಕ್ಕದೇ ಇಲ್ಲ ಸಿಕ್ಕದ್ ಎಡೆ ನದಿ ಟೈಗ್ರೀಸ್ ಟೈಗ್ರೀಸ್ ಸಿಕ್ತಾರೆ ಗೊತ್ತಾ ಮೀನಿಂಗ್ ಪರ್ಲಕು ರಕ್ಷಣೆ ಕಣ್ಣು ಕಾಣಿಸ್ತದ ಕಾಣಿಸಲ್ಲ ಸಿಕ್ಕೇ ಅದ್ರ ಬಗ್ಗೆ ಬೈಬಲ್ ಅಲ್ಲಿ ವರ್ಲ್ಡ್ ಮ್ಯಾಪ್ ಅಲ್ಲಿ ಇವತ್ ಕಾಣಿಸಲ್ಲ ಭೂಲೋಕ ರಕ್ಷಣೆ ಕಣ್ಣು ಕಾಣಿಸ್ತದೆ ಆದ್ರೆ ಎರಡ್ ನದಿಯಲ್ಲಿ ಇವತ್ತು ಕಣ್ಣು ಕಾಣಿಸೋ ರೀತಿಯಲ್ಲಿ ದೇವ್ರ ನಮ್ಗೆ ಇಟ್ಟವ್ರೆ ಅದರ ಈ ರೀತಿ ನಮಗೆ ಗೆನಪಾ ಮಾಡಿದಾರೆ ಅಂದ್ರೆ ಈಡೇನ್ ತೋಡ್ತಾರೆ ನಾಲ್ಕು ನದಿಗಳ ಮುಖಾಂತರ ಮಾಡೋದು ಪಠನ ಇಟ್ಟವ್ರೆ ಅದರ ಅದರಿಂದ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಇವಾಗ ಪ್ರಶ್ನೆ ಇತ್ತಂದ್ರೆ ಅಂದ್ರೆ ಧಾರಾಳ ಕೇಳಿ ಯಾರಿಗೆ ಡೌಟ್ಸ್ ಕ್ವಶನ್ಸ್ ಏನೋ ಇತ್ತು ಅಂದ್ರೆ ದಯವಿಟ್ಟು ಕೇಳಿ ಸರ್ ಪರದೇಶಿ ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿ ಇರುವೆ ಅಂತ ಕಳ್ಳನಿಗೆ ಹೇಳ್ತಾನಲ್ಲ ಸರ್ ಹಾ ಹೌದು ಸರ್ ಹೇಳ್ತಾರೆ ಅದ್ರ ಬಗ್ಗೆ ಓದೋಣ ಸರ್ ಯಾಕಂದ್ರೆ ಪರದೇಶ ಅಂತ ಕ್ಲಾಸ್ ಇದೆ ಅದನ್ನ ನಾನು ಇವಾಗ ಒಂದೇ ನಿಮಿಷ ಕೇಳಕ್ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಅದ್ರ ಬಗ್ಗೆ ನಾವು ವಾಕ್ಯಗಳ ಮುಖಾಂತರ ಹಲವಾರು ವಾಕ್ಯಗಳನ್ನ ತೆಗೆದು ಓದ್ದವಾಗ ನಮಗ್ ಗೊತ್ತಾಗ್ತದೆ ಆಯ್ತಾ ಅವಾಗ ನೋಡೋಣ ಹೋಗೋ ನಿಮಗೆ ವಾಕ್ಯದ್ ಮುಖಾಂತಾನೆ ನೋಡಸ್ತೀನಿ ಓಕೆನಾ ಇನ್ ಸ್ವಲ್ಪ ದಿನದಲ್ಲೇ ಬರ್ತಾವ್ ನೆರ್ ಮೂರ್ ವಾರದಲ್ಲಿ ಬರ್ತಾರೆ ಓಕೆನಾ ಸರಿ ಓಕೆ ಸರಿ ಬೇರೆ ಯಾರ್ಗು ಏನೋ ಪ್ರಶ್ನೆ ಇದೆಯಾ ಎಲಿಶಿಯನ್ ಮೃತರ ಯಾವ ರೀತಿಯಾಗಿ ಮೃತ ಹೊಂದಿದೆ ಯಾವ ರೀತಿ ಅಂತ ನಮ್ಗ್ ಗೊತ್ತಿಲ್ಲ ಒಟ್ಟ ಮೃತರಾದ್ರು ಅಂತ ಕೊಟ್ಟಿದೆ ಅಷ್ಟೇ ಇವಾಗ ಉದಾಹರಣೆ ಹೇಳ್ಬೇಕಾರೆ ಮೋಸೆ ಮೃತರಾದರು ಅವ್ರ ಶವ ಸಂಸ್ಕಾರ ಯಾರ್ ಮಾಡಿದ್ರು ಏನ್ ಮಾಡಿದ್ರು ನಮ್ಗ್ ಗೊತ್ತಿಲ್ಲ ಅಲ್ವಾ ಸೊ ಆ ರೀತಿ ದೇವರು ಇದನ್ನ ಗುಪ್ತವಾಗಿ ಏನ್ ಮಾಡಿದ್ದಾರೆ ಇಟ್ಟಿದ್ದಾರೆ ಓಕೆ ಬೇರೆ ಏನಾರ ಪ್ರಶ್ನೆ ಅಣ್ಣ ಈಗ ಭೂಮಿಯಲ್ಲಿ ರಕ್ಷ ಭೂಮಿಯಲ್ಲಿ ರಕ್ಷಣೆ ಹೊಂದಿಲ್ಲದ ತೀರ್ ಹೋಗ್ತಾರಲ್ಲ ಅವ್ರಿಗೆ ಮತ್ತೆ ರಕ್ಷಣೆ ಇದೆಯಾ ಅಂದ್ರೆ ಇನ್ನು ಕೇಳಿ ಪ್ರಶ್ನೆ ಭೂಮಿಯಲ್ಲಿ ಇವಾಗ ಕೃಷ್ಣಿಂದ ದೇವ್ರಂತ ಅನ್ಕೊಂಡಿರೋದು ಈಗ ಆಂಟಿ ಬ್ಲೋರ್ ಇದಾರಲ್ಲ ಆಂಟಿ ಕ್ರಿಸ್ಟ್ ಈಗ ಬೇರೆ ದೇವ್ರ ರಕ್ಷಣೆ ಹೊಂದಿಲ್ಲ ರಕ್ಷ ರಕ್ಷಣೆ ಹೊಂದಿಲ್ಲವರಿಗೂ ಮತ್ತೆ ರಕ್ಷಣೆ ಇದೆಯಾ ರಕ್ಷಣೆ ಹೊಂದಿರೋ ಜನಗಳಿಗೆ ರಕ್ಷಣೆ ಇದೆಯಾ ಅಂತಾನ ಒಂದದೇ ಇರೋರಿಗೆ ಹಾ ಒಂದದೇ ಇರೋರಿಗೆ ಎಸ್ ಯಾಕೆ ಅಂತ ಕೇಳಿದ್ರೆ ಇವಾಗ ಅವ್ರು ಏಸು ಕೃಷಿ ಅಂಗೀಕಾರ ಮಾಡದೇ ಇರಲಿಕ್ಕೆ ಏನ್ ಕಾರಣ ಅವ್ರಿಗೆ ನಂಬಿಲ್ಲ ವಿಶ್ವಾಸ ಕರೆಕ್ಟ್ ಅಬ್ಸ್ಯೂಟ್ಲಿ ಕರೆಕ್ಟ್ ವೆರಿ ಕರೆಕ್ಟ್ ಏನಕ್ಕೆ ನಂಬಿಲ್ಲ ಏನ್ ಕಾರಣ ಕಠಿಣವಾದ ಹಾ ಬೃದರ್ ಕರೆಕ್ಟ್ ಆಗಿ ಹೇಳಿದ್ರಿ ಏನ್ ಸೈತನ್ ಏನ್ ಮಾಡಿದಂಕ್ ಮಾಡಿ ಎರಡನೇ ನಾಲ್ಕು ನಾಲ್ಕಲ್ಲಿ ಬಹು ಸ್ಪಷ್ಟವಾಗಿ ಹೇಳ್ತಾರೆ ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನ್ಸನ್ನ ಏನ್ ಮಾಡಿದಾನೆ ಮಂಕ್ ಮಾಡಿದಾನೆ ಅದ್ರಿಂದ ನೀವು ಎಷ್ಟು ಸತ್ಯ ಹೇಳಿದ್ರು ಏನ್ ಮಾಡಲ್ಲ ಸತ್ಯನ ಕೇಳಲ್ಲ ಇವಾಗ ಯೇಸು ಕ್ರಿಸ್ತು ಏನ್ ಮಾಡ್ತೀರಿ ಅಂತ ಹೇಳಿದ್ರೆ ಎರಡನೇ ಬ್ರೀಕೆಲ್ ಬಂದ ತಕ್ಷಣ ಫಸ್ಟ್ ಸೇತಾನ ಏನ್ ಮಾಡ್ತೀನಿ ಅಂತ ಕಟ್ ಕಟ್ಟಾಕ್ತೀನಿ ಅಂತ ಹೇಳ್ರೆ ಕರೆಕ್ಟಾ ಇವಾಗ ಏನಕ್ಕೆ ಕಟ್ಟಾಕ್ತಾರೆ ಅಲ್ಲಿ ಆ ವಾಕ್ಯದಲ್ಲಿ ಏನಂತ ನೋಡಿದ್ರಿ ಇನ್ನೂ ಜನಗಳನ್ನ ಮೋಳಗೊಳ್ಸದ ಹಾಗೆ ಅವನ ಅದೋ ಲಗ್ತಲ್ಲಾಕೆ ಏನ್ ಮಾಡಂತೆ ದಬ್ಬ ಬಿಟ್ರು ಹಂಗಂದ್ರೆ ಇವಾಗ ಯಾವ ಯಾವ ಜನ್ಗಳು ಸೇತಾನಿನ ವಂಚನೆಯಿಂದ ಮೋಸ ಹೋಗ್ತಾ ಇದ್ರೋ ಅವನ್ನ ಕಟ್ಟಾಕ್ಬೇಕಾದ್ರೆ ಅದೇ ಜನ್ಗಳು ಮೋಸ ಹೋಗ್ಬಾರ್ದು ಅಂತ ಉದ್ದೇಶದಾನೆ ಕಟ್ ಅವಾಗ ಆವಾಗ ಸತ್ಯನ್ ಕೇಳ್ತಾರೋ ಇಲ್ವೋ ಅದರಿಂದ ನೋಡ್ಬೇಕಾದ್ರೆ ಅವ್ರಿಗೆ ಸತ್ಯ ಅಂತ ತಿಳ್ಕೊಳಕ್ಕೆ ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ಅದು ಮೊದಲನೇ ಅವಕಾಶ ಯಾಕಂದ್ರೆ ಇವಾಗ ಕುರುಡನ್ಗೆ ಹೋಗ್ಬಿಟ್ಟು ನೀನ್ ರೋಡ್ ನೋಡ್ಕೊಂಡು ಹೋಗೋ ರೋಡ್ ನೋಡ್ಕೊಂಡು ಹೋಗೋ ಅಂದ್ರೆ ಅವನಿಗೆನ್ ಪ್ರಯೋಜನ ಕಣ್ಣೇ ಬಂದಿಲ್ಲ ಅಂದ್ರೆ ಫಸ್ಟ್ ಕಣ್ ತೆರಿಬೇಕು ಕಣ್ ತೆರೆದಿದ್ಮೇಲೆ ನೀವ್ ಹೇಳಿದ್ರೆ ಅವ್ನು ಕೇಳ್ಬೋದು ಇವಾಗ ಅವನು ಅದನ್ನ ಗ್ರಹಿಸ್ಕೊಳಕ್ಕೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅವ್ಮೇಲೆ ತಪ್ಪುರ್ಸೋದಿಕ್ಕೆ ಸಾಧ್ಯ ಅದಕ್ಕೆ ದೇವ್ರು ಒಂದು ಪ್ಲಾನ್ ಮಾಡಿದಾರೆ ಏನ್ ಮಾಡಿದರೆ ಎರಡನೇ ಬರೀಕಿಲ್ ಬರ್ಬೇಕಾರೆ ಶೇತನ ಏನ್ ಮಾಡ್ತಾರೆ ಅವರು ಕಟ್ಟಾಕ್ತಾರೆ ಕಟ್ ಹಾಕ್ಬೇಕಾರೆ ಸತ್ತವರ್ದವನ್ನೆಲ್ಲಾನು ಏನ್ ಮಾಡ್ತಾರೆ ಪುನರ್ವರ್ತನ ಮಾಡಿ ಇದೇ ಭೂಮಿ ಕರ್ಕೊಂಡ್ಬರ್ತಾರೆ ಅವಾಗ ಅವಕಾಶ ಕೊಡ್ತಾರೆ ನೋಡೋಣ ಕಣ್ ತೆರೆದಿದ್ಮೇಲೆ ಶೇತಾನ ಕಟ್ ಹಾಕಿದ್ಮೇಲೆ ಸತ್ಯ ಕೊಟ್ಟಿದ್ಮೇಲೆ ಏನ್ ಮಾಡ್ತಾರೆ ಬಾಳ್ತಾರೋ ಇಲ್ಲ ತಿರ್ಗಾ ಅದೇ ತರ ಮಿಸ್ಟೇಕ್ ಮಾಡ್ತಾರೆ ನೋಡ್ತಾರೆ ಓಕೆನಾ ಅವಾಗ ಇಪ್ಪತ್ತನೇ ಪ್ರಕಟನೆ ಅಲ್ಲ ಪ್ರಕಟಣೆ ಇಪ್ಪತ್ತನೇ ಅಧ್ಯ ಅಧ್ಯಾಯದಲ್ಲಿ ನಾಲ್ಕನೇ ವಚನದಲ್ಲಿ ಅದು ರಕ್ಷಸಾಕ್ಷಿಯಿಂದ ತೀರ ಹೋಗ್ತಾರಲ್ಲ ಅವರು ಇದು ಮೃಗದ ಸ್ವರೂಪ ಮಾತ್ರ ನೆತ್ತಿಯಲ್ಲಿ ಅದೇ ತರಿತದ ಅವ್ರು ಮಾತ್ರನೇ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಬರ್ತಾರೆ ಅಂತ ಹಾಕಿದೆಯಲ್ಲ ಅಲ್ಲಿ ಆಳ್ವಿಕೆ ಮಾಡೋದು ಹೇಳ್ತಾರ ಅದು ಆಳ್ವಿಕೆ ಮಾಡೋರ್ ಬೇರೆ ಆಳ್ವಿಕೆ ಯಾರ ಮೇಲೆ ಮಾಡ್ತಾರೆ ಅವರು ಬೇರೆ ಎರಡು ಗುಂಪು ವ್ಯತ್ಯಾಸ ಇದೆ ನೋಡಿ ಪ್ರಕಟಣೆ ಇಪ್ಪತ್ ನಾಲ್ಕು ಇಪ್ಪತ್ತನೇ ಅಧ್ಯಾಯ ನಾಲ್ಕನೇ ವಾಕ್ಯ ಓದಿ ಎರಡಿಗೂ ವ್ಯತ್ಯಾಸ ಇದೆ ಜನ್ಗಳಿರ್ತಾರೆ ಜನ್ಗಳ ಮೇಲೆ ಆಳ್ವಿಕೆ ಮಾಡೋದಕ್ಕೆ ಅಲ್ಲಿರೋ ಸಭೆ ಬಗ್ಗೆ ಹೇಳ್ತಾ ಇರೋದು ಇಪ್ಪತ್ತನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಮೊದಲನೇ ಪುನರ್ತನ ಬಗ್ಗೆ ಹೇಳ್ತಾರೆ ವಾಕ್ಯ ಓದ್ಬಿಡಿ ನೋಡೋಣ ಓದಿ ಯಾರಾದ್ರ ತರವಾಯ ಸಿಂಹಾಸನಗಳನ್ನು ಕಂಡೆನು ಅವುಗಳ ಮೇಲೆ ಜನರು ಕೂತಿದ್ದರು ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೋಯಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅವರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಅಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೇನು ಅವರು ಜೀವಿತರಾಗಿ ಎದ್ದು ಸಾವಿರ ವರ್ಷ ಕ್ರಿಸ್ತನೊಂದಿಗೆ ಆಳಿದರು ಆ ಇವರು ಆಳ್ವಿಕೆ ರಾಜರುಗಳ ತರ ಕ್ರಿಸ್ತನೊಂದಿಗೆ ಸಿಂಹಾಸಮ್ ಆಳ್ವಿಕೆ ಗುಂಪು ಯಾರ ಮೇಲೆ ಆಳ್ವಿಕೆ ಮಾಡ್ತಾರೆ ಕಟ್ಟಾಕ್ಬೇಕಾರೆ ಅದೇ ಹೇಳೋದು ಇಪ್ಪತ್ತನೇ ಅಧ್ಯಯ ಮೂರನೇ ವಾಕ್ಯದಲ್ಲಿ ಇನ್ನೂ ಜನಗಳನ್ನ ಹಾಗೆ ಇರುವಂತ ಒಂದು ಜನಗಳೇನಾಗಿರ್ತಾರೆ ಇರ್ತಾರೆ ಯಾವ ಜನಗಳವರು ಇವಾಗ ಹೋಗಿದ್ರು ಗೊತ್ತಾ ಇವಾಗ ಒಳಗಾಗಿದ್ರು ಗೊತ್ತಾ ಸೇತನ ಎಲ್ಲಾ ಮಂಕನ್ ಮಾಡೋನ್ ಗೊತ್ತಾ ಆ ಜನಗಳೇ ಅವಾಗ ಏನಾಗೋದು ಇರ್ತಾರೆ ಇವ್ರ ಮೇಲೆ ಕ್ರಿಸ್ತ ಸಭೆ ಆಳ್ವಿಕೆ ಮಾಡ್ತಾರೆ ಅವ್ರಿಗೇನ್ ಮಾಡ್ತಾರೆ ರಕ್ಷಣೆ ಏನ್ ಮಾಡ್ತಾರೆ ನೋಡಿಸ್ತಾರೆ ಓಕೆನಾ ಸರಿ ಬೇರೆ ಯಾರು ಪ್ರಶ್ನೆ ಇದೆಯಾ ಅದೇ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅದಕ್ಕೆ ನಿಮ್ಗೆ ಬೈಬಲ್ ಸ್ಟಡಿ ಅಂತ ತೊಗೊಳೋದು ಈ ಬೈಬಲ್ ಸ್ಟಡಿ ನೀವು ಕರೆಕ್ಟ್ ಆಗಿ ಅಟೆಂಡ್ ಮಾಡಿ ಗಮನ ಇಟ್ಟು ಕೇಳಿದ್ರೆ ಬೈ ಎಂಡ್ ಆಫ್ ದ ಸ್ಟಡಿ ನಿಮಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ತದೆ ಹೇಗೆ ನಾವು ಸತ್ಯನ ಓದೋದು ಹೇಗೆ ಸತ್ಯನ ಗ್ರಹಿಸ್ಕೊಳೋದು ವಾಕ್ಯದ ಮುಖಾಂತರ ನಾವ್ ಹೇಗೆ ತಿಳ್ಕೊಳೋದು ಅಂತ ನಮ್ಗೆ ಗೊತ್ತಾಗ್ತದೆ ಯಾವ ರೀತಿಯಾಗಿ ಹುಡುಕೋದು ಅನ್ನೋದು ಕಷ್ಟ ಪವಿತ್ರ ಆತ್ಮ ಮುಖಾಂತರ ಗೈಡ್ ಮಾಡ್ತಾನೆ ಅಂತ ಖಂಡಿತವಾಗು ಅದರ ಆಮೇಲೆ ನಿಮ್ ಕ್ಲಾಸಸ್ ಎಲ್ಲಾ ಕೇಳಿ ಇಷ್ಟ ನಾನು ಹೇಳ್ದಲ್ಲ ಬೈ ಎಂಡ್ ಆಫ್ ದ ಕ್ಲಾಸ್ ಯು ವಿಲ್ ಕಮ್ ಟು ನೋಕೆನಾ ಸರಿ ಬೇರೆ ಬೇರೆ ಆಮೇಲೆ ಜೀವ ಪುಸ್ತಕದಲ್ಲಿ ಜೀವ ಜೀವ ಪುಸ್ತಕದಲ್ಲಿ ಹೆಸರು ಬರೆದಿರೋ ಮಾತ್ರ ಪರಲೋಕ ಕರ್ಕೊಂಡು ಬಿಟ್ಟು ಮಿಕ್ಕಿರೋದು

ಜೀವಾಪಾದ್ಯರ ಪಟ್ಟಿಯಲ್ಲಿ ಇಲ್ದಿರೋರು ಬೆಂಕಿ ಕೆರೆಗೆ ಹಾಕಿದ್ದಾರೆ ಅಷ್ಟೇ ಹೊರತು ಜೀವಪಾಧ್ಯ ಪಟ್ಟಿ ಯಾರು ಅದನ್ನ ಹುಡುಕ್ಬೇಕಲ್ಲ ಫಸ್ಟ್ ನಾವು ನಾವೇನು ಅಸ್ಯೂಮ್ ಮಾಡ್ಕೊಂಡ್ಬಿಡ್ತೀವಿ ನಾವು ಊಹೆ ಮಾಡ್ಕೊಂಡ್ಬಿಡ್ತೀವಿ ನಾವ್ ಏನು ಊಹೆ ಮಾಡ್ಕೊತೀರಿ ಡಾನಲ್ ಬುದ್ಧ ಜೀವಾಪಾದ್ಯರ ಪಟ್ಟಿಯಲ್ಲಿ ಹಾ ನ್ಯಾಯ ತೀರ್ಪು ನ್ಯಾಯ ತೀರ್ಪು ಬಗ್ಗೆ ಪುಸ್ತಕದಲ್ಲಿ ಬರೆಯಲ್ಪಟ್ಟವ್ರ ಮಾತ್ರ ಬರ್ತಾರೆ ನ್ಯಾಯತ್ರ ನ್ಯಾಯದಾರ ಅಂತ ಇದೆ ಹ್ಮ್ ಯಾರದು ಅದ್ ಕೇಳಿದ್ದು ಇವಾಗ ನಾನ್ ನಿಮ್ಗೆ ಏನ್ ಪ್ರಶ್ನೆ ಕೇಳಿದೆ ಆ ಪಟ್ಟಿಯಲ್ಲಿ ಇದೆಯಲ್ಲ ಹೆಸರು ಅವ್ರ ಯಾರ ಹೆಸರು ಇದೆ ನಿಮ್ಗೆ ಗೊತ್ತಾ ಒಂದ್ ನಿಮಿಷ ಇವಾಗ ಒಬ್ರು ಪ್ರಶ್ನೆ ಕೇಳ್ಬೇಕ್ರೆ ಅವ್ರಿಗೆ ಪೂರ್ತಿ ಉತ್ತರ ಕೊಡೋ ತನಕ ಸಮಾಧಾನ ಎಲ್ಲ ಕೇಳ್ರಿ ಆಮೇಲೆ ಇನ್ನ ಡೌಟ್ ಇನ್ನೊಬ್ರು ಕೇಳಿ ಆಯ್ತಾ ಹೇಳ್ರಿ ಅದೇನಾ ಈಗ ದೊಡ್ಡವರು ಚಿಕ್ಕವರು ಹನ್ನೆರಡು ಹನ್ನೆರಡರಲ್ಲಿ ತೀರೋಗಿರೋರು ಚಿಕ್ಕವರು ದೊಡ್ಡವರು ದೇವ್ರಕೂ ಮುಂದೆ ನಿಲ್ಲದಂತೆ ಜೀವ ಪುಸ್ತಕದಲ್ಲಿ ಬರೆಯಲ್ಪಟ್ಟವರು ಮಾತ್ರ ಪುಸ್ತಕ ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟವರು ಆ ಕಿರಿಯಗೆ ತಕ್ಕದಾಗ ನ್ಯಾಯ ತಿರ್ಪಡಿದಾಗ ಅದರ ಬಂದಿದೆ ಅದೇ ಸಮುದ್ರದಲ್ಲಿ ತೀರೋಗಿರೋರು ಮತ್ತೆ ಮರಣದಲ್ಲಿ ಇದ್ದಿರೋರು ಎಲ್ಲಾ ಪಾದಾಳದಲ್ಲಿ ಪಾದಾಳಮು ಪಾದಾಳದಲ್ಲಿ ಇದ್ದಿರೋರು ಎಲ್ಲಾ ಎತ್ತು ಕೊಟ್ಟಿದ್ರು ಆಮೇಲೆ ಕಡೆಗೆ ಇವ್ರಿಗೆ ಇವರು ನಾಯಿ ತೀರ್ಪಡೆ ಪಾದನಮೋ ಮರಳಮೋ ಅಗ್ನಿ ಅಗ್ನಿ ಸಮುದ್ರದಲ್ಲಿ ದೊಡ್ಡಲ್ಪಟ್ಟಿದೆ ಅಂತ ಅದೇನಾ ಇದು ಭೂಮಿಯಲ್ಲಿ ಎಲ್ಲಾ ರಕ್ಷಣೆ ಇದೆ ಅಂತಂದ್ರೆ ಇವರಿಗೆಲ್ಲೋಗದಲ್ಲಿ ನಡೆಯೋದು

அப்படின்றா பேர் எதுவுமே கொடுக்கல அப்புறமா இது எந்த கிரைடீரியா கூட கொடுக்கல யார் வராது யார் வராதே இருக்கிறார் அங்க அங்க அந்த லிஸ்ட் கொடுத்திருக்காங்களா இல்ல போயில கண்டிஷன்ஸ் குடுத்திருக்காங்களா ஒண்ணு இல்ல அப்படின்றால என்ன பண்ணும் ஃபர்ஸ்ட் ஆஃப் ஆல் அந்த பட்டி என்றா என்றாட்டு என்ன பண்ணும் வேதத்துல படிக்கணும் அதுக்கப்புறமா அந்த புஸ்தகங்கள் திறக்கப்படும் இல்லைங்களா அந்த புத்தகத்தினாலே தான் அவருக்கு நியாய ஆகும் சொல்லிருக்காங்களே

ஓகேங்களா நடுவில் பேசாதீங்க கடைசியில நான் பேசுறதுக்கு அப்புறமா இன்னும் கேள்வி நீங்க தாராளமா கேளுங்க நான் வெயிட் பண்றேன் புரிஞ்சுச்சிங்களா சரி இப்போ அங்க என்ன சொல்றாரு நியாய தீர்ப்பு ஆகும் சொல்லியிருக்காரு கரெக்டுங்களா அப்ப நியாய தீர்ப்புக்கு யாருக்கு ஆகும் எப்படி என்ன பண்ண இப்போ அது வேதத்துல படிக்கணும் ஒரு வசனத்தை எடுத்துட்டு நாங்க ஒரு கன்க்ளூஷனுக்கு வர முடியாது ஏன்றா அங்க என்ன சொல்லிருக்கோம்னாக்கா சிறியவர் பெரியவர் அப்புறமா ஒரு ஒரு பட்டியல் சொல்லிருக்காரோ எல்லா சிங்காசம் முன்னாடி நிக்கிறாரோ இல்லீங்களா எதுக்காக நியாய தீர்ப்போம் இல்லீங்களா இப்போ நீங்க யோசனை பண்ணுங்க உலகத்துல இருக்கிற எல்லா மனுஷர்கள் யாரு பாவியா இல்ல பாவிங்க பரிசுத்தமான்களா இப்போ உங்களுக்கு தெரியும் அப்ப ஏசுகூசுக்கு தெரியாதா அப்ப ஞாயத்தீர்ப்பு எதுக்கே எல்லாருக்கும் ஒரு ஒரே வாட்டி நடக்கிறதுக்கு அனுப்பிடலாமே அப்படி என்றால் நாங்க என்ன செய்யணும் அப்போ இது குடுத்திருக்க அது குடுத்திருக்கிற வேதத்துல அப்ப என்ன பண்ணும் பொறுமையோட நியாய தீர்ப்பு என்றால் என்ன வேதத்துல படிக்கணும் அது படிக்கிறதுக்கே ஒரு தனிப்பட்ட ஒரு கிளாஸ் வச்சிருக்கிறோம் அங்கே இருக்கோ நீங்க பொறுமையாகிடுக்கோ கண் கட்டாயமா சொல்ற இந்த வசனத்துக்கு தெளிவான ஒரு பதில் உங்களுக்கு வேதத்தின் மூலியமா கொடுக்கப்படும் ஓகேங்களா

ಸಾವಿರ ವರ್ಷ ಆಳಿಗೆ ಮಾಡ್ತಾರಲ್ಲ ಯೇಸು ಯೇಸಪ್ಪ ಬಂದ ಭೂಮಿಯಲ್ಲಿ ಅದ ನಂತರ ಈ ಆಕಾಶ ಭೂಮಿ ಎಲ್ಲ ಎಲ್ಲ ಇದು ನಾಶ ಮಾಡಿ ಆಮೇಲೆ ಹೊಸದ್ ಮಾಡ್ತಾರಾ ಸರಿ ಇವಾಗ ನೀವು ಮೂರು ಲೋಕದ ಪಟ ಕೇಳಿದಿರಾ ನಾವು ಒಂದ್ ಪಟ ತೊಡಿದ್ವಿ ಮೂರ್ ಲೋಕ ಅಂತ ಒಂದ್ ಪಟ ನೀವು ಆ ದಯವಿಟ್ಟು ಕೇಳಿ ನಾನು ತಿರ್ಗಾ ಲಿಸ್ಟ್ ಕಳಿಸ್ತೀನಿ ಓಕೆ ಬ್ರದರ್ ಯೂಟ್ಯೂಬ್ ಅಲ್ಲಿ ನಾವು ಏನೇನು ಕ್ಲಾಸಸ್ ಆರ್ಡರ್ ಅಲ್ಲಿ ತಗೊಂಡಿದ್ರೋ ಅದೇ ಆರ್ಡರ್ ಲಿಂಕ್ ಕಳಿಸ್ತೀನಿ ದಯವಿಟ್ಟು ಆ ಕ್ಲಾಸ್ ನ ಅದೇ ಆರ್ಡರ್ ದಯವಿಟ್ಟು ಫಸ್ಟ್ ಕೇಳಿ ನೀವು ಕೇಳಿದ್ರೆ ನೀವು ಏನೇನು ಪ್ರಶ್ನೆ ಕೇಳಿದ್ರೆ ಆಲ್ಮೋಸ್ಟ್ ಎಲ್ಲಾ ಪ್ರಶ್ನೆಗಳು ಉತ್ತರ ಅಲ್ಲೆಲ್ಲ ಕೊಟ್ಬಿಡಿದಿರಿ ನೀವು ಕೇಳಿ ಆರ್ಡರ್ ಇಂದ ಫಸ್ಟ್ ಇಂದ ಸಿಸ್ಟಮೆಟಿಕ್ ಆಗಿ ನೀವು ಕೇಳಿ ಆಯ್ತರ ಆಮೇಲೆ ನಿಮ್ಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂದ್ರೆ ದಯವಿಟ್ಟು ಒಂದೊಂದ್ಸತಿ ಬನ್ನಿ ಕ್ಲಾಸ್ ಅಲ್ಲಿ ಎಲ್ಲಾರು ಮುಂದೆ ಕೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಆಯ್ತು ಓಕೆ ಸರಿ ಓಕೆ ಬೇರೆ ಯಾರಾದರೂ ಪ್ರಶ್ನೆ ಇದೆಯಾ ಯಾರಿಗಾರ ಏನಾರು ಶಾಂತಾ ಸ್ಟಾರ್ ಏನೋ ಕೇಳ್ತಾ ಇದ್ರಿ ನೀವು ಟೈಮ್ ಆಗಿದೆ ನೆಕ್ಸ್ಟ್ ವೀಕ್ ಅಲ್ಲಿ ಹೇಳ್ಕೊಡಿದ ಅಂತ ಬಿಡಿ ಫಸ್ಟ್ ಓಕೆ ಸರಿ ಯಾರಿಗಾರ ಏನೋ ಕೇಳಿದ್ರೆ ಕೇಳಬಹುದು ಅದರ್ವೈಸ್ ನೆಕ್ಸ್ಟ್ ವೀಕ್ ನಾವು ಡಿಸ್ಕಶನ್ ಮಾಡೋಣ ಓಕೆ ಪ್ರೇಮ್ ಮಾಡಿ ಮುಗಿಸ್ಕೊಳ್ಳೋಣ ಇಲ್ಲ ಏನೋ ಪ್ರಶ್ನೆ ಇದೆಯಾ ಸರ್ ಇವಾಗ ಮೋಸೆ ಸತ್ತ್ ಹೋಗಿದ್ದೀರಾ ಅಂದ್ರಲ್ಲ ಅದು ಮೋಶೆ ಈ ಶಿಲುಬೆಗೆ ಹಿಡ್ಕೊಂಡ್ ಬರ್ತಾರಲ್ಲ ಯೇಸು ಸ್ವಾಮಿನ ಅವಾಗ ರೂಪಾಂತರ ಬೆಟ್ಟದಲ್ಲಿ ಬರ್ತಾರಲ್ಲ ಮೋಸೆ ಮತ್ತೆ ಎಲಿಯಾ ಗುಡ್ ಅದ್ರಲ್ಲಿ ಏನ್ ಡೌಟ್ ಅದು ಸತ್ತ ಮತ್ತೆ ಹೆಂಗ್ ಬರ್ತಾರೆ ಅಲ್ಲಿ ಅಂತ ನೋಡೋಣ ಅದಕ್ಕೂ ಉತ್ತರ ಇದೆ ನೋಡೋಣ ನೀವು ಏನ್ ಆ ವಾಕ್ಯದಲ್ಲೇ ಯೇಸು ಕ್ರಿಸ್ತ ಹೇಳಿದರೆ ಅದನ್ನ ನೋಡಿಸ್ತೀನಿ ಸತ್ಯವೇದಲ್ಲೇ ನೋಡೋಣ ಆಯ್ತು ಸರ್ ನೋಡೋಣ ಓಕೆನಾ ಇದುವರೆಗೂ ನಿಮ್ಗೆಲ್ಲ ವಾಕ್ಯದ ಮುಖಾಂತರ ನೋಡ್ತೀನಿ ಅದರಿಂದ ಅದೇ ನಂಬಿಕೆ ನಿಮ್ಗೆ ಇರ್ಲಿ ತಾಳ್ಮೆಯಿಂದ ವೈಟ್ ಮಾಡಿ ನೀವು ಕೇಳೋ ಪ್ರಶ್ನೆಗೆ ಎಲ್ಲಾರ್ಗು ಸತ್ಯವಾದ ಮುಖಾಂತರ ಉತ್ತರ ಕೊಡ್ತೀರಿ ಕೊಡಕ್ ಆಗಲ್ಲ ಅಂತಲ್ಲ ಯಾಕಂದ್ರೆ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಬರೀ ಪ್ರಶ್ನೆಗಳೇ ಆಗ್ಬಿಡ್ತಾರೆ ಅದಕ್ಕೆ ಅಂತ ಆ ಪಾಠಗಳಲ್ಲಿ ಕ್ಲಿಯರ್ ಆಗಿ ತೊಗೊಂಡವಾಗ ನಿಮ್ಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕ್ಲಿಯರ್ ಆಗ್ತದೆ ವರಿ ಮಾಡ್ಬಿಡಿ ದಯವಿಟ್ಟು ವೇಟ್ ಮಾಡಿ ಓಕೆನಾ ಸರಿ ಕೊನೆಯದಾಗಿ ಅಂತ್ಯ ಮಾಡ ಪ್ರೇಯರ್ ಮಾಡಿ ಕ್ಲೋಸ್ ಓಕೆನಾ ప్రసన్న బ్రదర్ ప్రే ప్రేర్ మార్తీరా